ಮಹಾಲಕ್ಷ್ಮಿ ತರ ಮಗಳು ಅಪ್ಪನ ಮೀಸೆ ಚುಚ್ಚುತ್ತಾ ಇದೆಯ ಮರಿ ಈ ಭೂಮಿ ಭೂಮಿ ಮೇಲಿರುವ ಜೀವಿಗಳು ಆ ಜೀವಿಗಳು ಸಾಗುತ್ತಿರುವ ಹಾದಿ ಇದೆಲ್ಲ ಅರ್ಥಪೂರ್ಣವಾಗಿದೆ ಅಂದ್ರೆ ಅದಕ್ಕೆ ಕಾರಣ ಆ ಜೀವಿಗಳಲ್ಲಿರುವಂತ ನಿರಂತರವಾದ ಪ್ರೀತಿ ಈ ಪ್ರೀತಿ ಅನ್ನೋದು ತಾಯಿ ಮಗನ ಸಂಬಂಧವಾಗಿರ್ಬೋದು ಅಣ್ಣ ತಮ್ಮನ ಪ್ರೀತಿಯಾಗಿರ್ಬೋದು ಸ್ನೇಹವಾಗಿರ್ಬೋದು ಪ್ರೇಮವಾಗಿರ್ಬೋದು ಅದು ಏನೇ ಇದ್ರೂ ಒಂದು ಪ್ರಾಯದಲ್ಲಿ 17-18 ವಯಸ್ಸಲ್ಲಿ ಗಂಡು ಹೆಣ್ಣಿನ ಮಧ್ಯೆ ಇರೋ ಪ್ರೀತಿ ಇದೆಯಲ್ಲ ಅದರ ಸಿಹಿನೇ ಬೇರೆ ಅದನ್ನು ಅನುಭವಿಸೋದು ಒಂಥರ ಹಿತ ಈ ಪ್ರೀತಿ ಯಾವಾಗ ಶುರು ಆಗುತ್ತೆ ಯಾವಾಗ ಮುಗಿಯುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಸೂರ್ಯೋದಯಕ್ಕೆ ಶುರುವಾಗಿ ಸೂರ್ಯಾಸ್ತಮನಕ್ಕೆ ಮುಗಿಯೋದಂತೂ ಅಲ್ಲ ಶುರು ಆದಾಗ ಇದರ ಅಗತ್ಯ ಇಲ್ಲ ಅನ್ಸುತ್ತೆ ಮುಗಿದಾಗ ಇನ್ನೂ ಬೇಕಿತ್ತು ಅನ್ಸುತ್ತೆ ಉತ್ತರ ಭಾಗದ ದೆಹಲಿ ಸಿಟಿಯಲ್ಲಿ ಹುಟ್ಟಿರುವ ಈ ಸೂರ್ಯ ಅನ್ನೋನಿಗೂ ಶೃಣಯಾಮದೇವಾ
ಸ್ರವ ಮಗು ಕಿವಿಲಿ ಆ ಮೂರು ಹೆಸರನ್ನ ಹೋಗ್ಬೇಕು ಮಧುಮತಿ 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 ಪಿಂಕಿ ದಕ್ಷಿಣ ಭಾಗದ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಆಹುತಿ ಎಂಬ ಸಣ್ಣ ಹಳ್ಳಿಯಲ್ಲಿ ಹುಟ್ಟಿರುವ ಮಧುಮತಿ ಎಂಬ ಈ ಹುಡುಗಿಗೂ ಆ ದೇವರು ನಿಶ್ಚಯ ಮಾಡಿ ಇಟ್ಟಿದ್ದಾನೆ ಇವರಿಬ್ಬರನ್ನ ಒಂದುಗೂಡಿಸಕ್ ಹೊರಟಿರೋದು ಯಾರು ಗೊತ್ತಾ ಪ್ರಕೃತಿ ಇವರು ನಮ್ಮ ಕರ್ನಾಟಕ ಭಾಷೆಯಿಂದ ಬೇರ್ಪಟ್ಟಿದ್ರು ಜಾತಿಯಿಂದ ಬೇರ್ಪಟ್ಟಿದ್ರು ಬದುಕೋ ರೀತಿ ನೀತಿ ಪರಿಸ್ಥಿತಿಯಿಂದ ಬೇರ್ಪಟ್ಟಿದ್ರು ನಿಶ್ಚಯವಾಗಿ ಒಂದು ಮಾತ್ರ ಸಂಭವಿಸುತ್ತೆ ಅದೇ ಪ್ರೀತಿ ಈ ಮಕ್ಕಳೇ ಮುಂದೆ ಪ್ರೇಮಿಗಳಾಗ್ತಾರೆ ಇವರಿಬ್ರು ಮಧ್ಯನೆ ನಮ್ಮ ಲವ್ ಸ್ಟೋರಿ ಶುರು ಆಗುತ್ತೆ ಇವರಿಬ್ರು ಹೇಗೆ ಸೇರ್ತಾರೆ ಅನ್ನೋದೇ ನಮ್ಮ ಕತೆ ಸೇರೋದೇ ಆದ್ರೆ ಅದು ಹೇಗೆ ಸೇರ್ತಾರೆ ಹತ್ತತ್ರ ಸಾವಿರಾರು ಕಿಲೋಮೀಟರ್ ದೂರ ಇರುವ ಈ ಎರಡು ಹೃದಯಗಳು ಯಾವಾಗ ತಮ್ಮ ತಮ್ಮ ಹಾರ್ಟ್ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ ಯಾವಾಗ ಈ ಎರಡು ಹೃದಯಗಳು ಪರಸ್ಪರ ಅಪ್ಕೊಳ್ತವೆ ಕಮ್ ಲೆಟ್ಸ್ ವಾಚ್ ದಿಸ್ ಪ್ಲೇ ಓಹೋಹೋ ನೋಡಿದೋ ನಮ್ಮೂರ್ಗೂ ಇವ್ರಿಗೂ ಎಷ್ಟೊಂದು ವ್ಯತ್ಯಾಸ ಐತೆ ಅಂತ ಇದಲ್ವಾ ಮತ್ತೆ ಎಲ್ ನೋಡಿದ್ರು ಸೀರೆಗಳೇ ಒಂದೆರಡು ಮೈಸೂರು ಸಿಲ್ಕ್ ಸೀರೆ ತೋರಿಸು ಬಣ್ಣ ಚೆನ್ನಾಗಿರ್ಲಿ ನೋಡೋಣ ಆ ಹಸಿರು ಸೀರೆ ಐತಲ್ಲ ಅದನ್ನ ತೋರಿಸು ಪಿಂಕ್ ಕಲರ್ ನೋಡಪ್ಪ ಪಿಂಕ್ ಕಲರ್ ಇದು ನಿಮ್ಮ ಅಕ್ಕನ ಮಗಳು ಚೆನ್ನಾಗಿರ್ತೀನಿ ಕಣೆ ಏನ್ ಚೇಷ್ಟೆ ಮಾಡ್ತೀಯ ಓಕೆ ಈ ಬಾರ್ಡರ್ ಅದನ್ನ ಕೊಡಿ ಹೊತ್ತಾದ್ರೂ ಬರನೇ ಇಲ್ವಲ್ಲ ಯಾರು ಕೂಸಯ್ಯನ ಪಿಂಕಿ ಬರ್ಲಿಲ್ಲ ಅಂತ ನಾನು ಚಡ್ಪಡಿಸ್ತಾ ಇವ್ನಿ ಕೂಸಯ್ಯ ಅಂತ ಕೂಸಯ್ಯ ಅದನ್ನೇ ತಾನೇ ನಾನು ಹೇಳ್ತಾ ಇರೋದು ಕೂಸಯ್ಯ ತಾನೇ ಅವಳ ಕರ್ಕೊಂಡ್ ಬರಕ್ ಹೋಗಿರೋದು ಮಗಳು ಇನ್ನು ಬಂದಿಲ್ಲ ಅಂತ ಗುಣಗಾಡ್ತಿರೋದು ನೋಡು ನಿನ್ನೇನ್ ಕೇಳಲಿಲ್ವಲ್ಲ ಮೊದ್ಲು ಕ್ಯಾಮೆ ನೋಡು ಪಿಂಕಿ ಏಯ್ ಪಿಂಕಿ ಅಲ್ಲ ಪಿಂಕಿ ಅಮ್ಮೋರು ಬರ್ಲಿಲ್ಲ ಯಜಮಾನ್ರೆ ಅಯ್ಯೋ ಗೂಬು ನನ್ನ ಮಗನೇ ಇವತ್ತು ರೇಲ್ ನಾಗ್ ಬರ್ತಾಳೆ ಅಂತ ಹೇಳಿಲ್ವೇನು ಟೇಸ್ಟ್ ನಾಗ ಎಲ್ಲ ಸರಿ ನೋಡ್ದ ನಾನ್ ಸರಿಯಾಗಿ ನೋಡ್ದೆ ಬರ್ಲಿಲ್ಲ ಏನ್ ನೋಡ್ದ್ಯೋ ಏನ್ ಕಥೆನೋ ಆ ಗುಂಪನಾಗ ಎಲ್ಲಿ ಮಾರ್ತೀಯೋ ಓಹೋ ಸೀಮೆ ಗೆಲ್ದಿರೋ ಗುಂಪು ಟ್ರ್ಯಾಕ್ ಪಕ್ಕದಲ್ಲೇ ಹೋದ್ರೆ ಹಾಳಾಗೋಗ್ಲಿ ಅಂತ ಒಂದ್ ಚೆಡ್ಡು ಅದು ರೈಲ್ವೆ ಸ್ಟೇಷನ್ ಅಂತ ಬೇರೆ ಹೆಸರು ಅದನ್ನ ನೋಡಿದ್ರೆ ಸಾರಾಯ ಕುಡಿಯ ಗುಡಿಸ್ಲಿದ್ದಂಗದೆ ಅದನ್ನ ಅರ್ಧ ಗಂಟೆ ಹುಡುಕ್ಬೇಕ ಸರಿಯಾಗಿ ನೋಡ್ದೆ ಬರ್ಲಿಲ್ಲ ಅಮ್ಮ ಅವರು ಯಾಕೆ ಬರ್ಲಿಲ್ಲ ಬಂದೇ ಬರ್ತೀನಿ ಅಂತ ಹೇಳಿದ್ವಲ್ಲಪ್ಪ ಯಾಕೆ ಹಿಂಗಾಯ್ತು ಲೇಯ್ ನನ್ನ ಮಗಳು ಬಂದೇ ಬಿಟ್ಲು ಕಳ್ಳ ಬಂದೇ ಬಿಟ್ಲು ಪಿಂಕಿ ಏಯ್ ಪಿಂಕಿ
ಎಷ್ಟು ದಿನ ಆಯ್ತು ಕಳವ ನಿನ್ ನೋಡಿ? ಎಷ್ಟು ದಿನ ಏನಪ್ಪ ಮಹಾ, ಹೋದ ತಿಂಗಳು ತಾನೇ ಬಂದ ಒಂದ್ ವಾರ ಇದೆ. ವಾ ಚಂದ ಹೇಳ್ದೆ ಬಿಡು, ಎರಡು ದಿನ ಆಯ್ತು ಏನು ಮಹಾ ಅಂತ ಕೇಳ್ತೀಯಲ್ಲ. ನಿನ್ನ ಒಂದ್ ದಿವಸ ನೋಡ್ದ ಇದ್ರು ಒಂದು ವರ್ಷ ಕಳ್ಕೊಂಡಂಗ ಆಯ್ತದೆ ಕಣವ ನಂಗೆ. ಬೇಗ ಬಾರೆ, ಯಾರು ಬಂದಿದ್ದಾರೆ ಅಂತ ನೋಡು. ಮಧು ಹೆಂಗಿದ್ಯಮ್ಮ? ನನಗೆ ನಮ್ಮ ಫಸ್ಟ್ ಕ್ಲಾಸ್. ಸದ್ಯ ಹೇಳಿ ಹೊತ್ತಿಗೆ ಬಂದಿಯಲ್ಲ, ಇಷ್ಟೊತ್ತು ನೀನ್ ಬಂದಿಲ್ಲ ಅಂತ ನಿಮ್ಮಪ್ಪ ಕಪ್ಪೆ ನುಂಗಿದ ಹಾವ ತರ ಒದ್ದಾಡ್ತಾ ಇದ್ರು. ನೀವು ಶಿಶು ಕೀರ್ತಿಯ ಮಗಳೆ, ನೀನೇನಾದ್ರೂ ಬರೋ ತಡವಾಗಿದ್ದಿದ್ರೆ ನನ್ನ ನಿನ್ ನುಂಗಿ ನೀರ್ ಕುಡ್ದು ಬಿಡ್ತಾ ಇದ್ರು. ಹೌದಪ್ಪ. ಯಜಮಾನ್ರೆ, ಬಂದವ್ರಿಗೆಲ್ಲ ಸಹಾಯ ಮಾಡ್ಬೇಕು ಅಂತ ಅಮ್ಮವ್ರು ಹೇಳಿದ್ರು. ಎಲ್ಲ ಏರ್ಪೋರ್ಟ್ ನಾನೇ ಮಾಡಿದ್ರೆ ಹೆಂಗೈತೆ ಯಜಮಾನ್ರೆ? ಚೆನ್ನಾಗೈತಾ? ಇದೆಂಗೈತೆ? ಮರಗೈತೆ. ಹೌದಾ? ಎಲ್ಲಿ ಪಿಂಕಿ ಎಲ್ಲ ಕಡೆಯವ್ರೆ? ನನ್ನ ಮಗಳ ಮೈ ಮೇಲೆ ರಕ್ತ ತೆಗಿತಾ ಇದ್ಯಾ? ನಿನ್ಗೆ ಕೊಬ್ಬಿರ್ಬೇಕು. ನಿನ್ಗೆ ನನ್ನ ಮಗಳ ಮೈಯಲ್ಲಿ ರಕ್ತ ತೆಗಿತಾ ಇದ್ಯಾ? ಕೊಡ್ತೀನಿ, ಎರಡು ಎಕರೆ ತೋಟ ಕೇಳಿ ಕೊಡ್ತೀನಿ, ಒಣ ಬೇಕಾದ್ರೆ ಬರ್ಕೊಡ್ತೀನಿ. ನನ್ನ ಮಗಳ ಮೈಯಲ್ಲಿ ರಕ್ತ ತೆಗಿತಾ ಇದ್ದೀನಿ. ನಿಮ್ಮನ್ನ ಇವರಿಂದ ಆಚೆ ಕಳಿಸಲ್ಲ ನೋಡ್ತಾ ಇರಿ. ಮಕ್ಕಳ ಅಪ್ಪ, ರಕ್ತ ಕೊಡೋದು ತಪ್ಪು ಅಂತ ಯಾರಪ್ಪ ಹೇಳಿದ್ ನಿಮ್ಗೆ? ರಕ್ತ ಕೊಡೋದು ತಪ್ಪಲ್ಲ. ಹಲೋ, ಏ ನಾನು ಅರವಿಂದ್ ಮಾತಾಡ್ತಾ ಇದ್ದೀನಿ. ಹಾ, ಇವತ್ತು ಸೂರ್ಯನ ಬೇಗ ಏರ್ಪೋರ್ಟ್ ಕಳಿಸು. ಇಲ್ಲ, ನಾನೇ ಏರ್ಪೋರ್ಟ್ಗೆ ಬರ್ತೀನಿ. ಸೂರ್ಯ ಕಾಲೇಜಿಗೆ ಹೋಗಾಯ್ತು.
ಮಾಡಿ हलो हाय शीला फ्रेंड अप्पा अप्पा आमेले How's your life? Hey, how's your boyfriend? You know, the last 10 days, I was so happy coming back home. You won't believe what all I did. You know, I went to this falls, this beautiful place I was telling you about. It was so nice. And I went to our temple also. And that was, you know, after such a long time, was really nice. Leaving this, you know, I went to many other different places. And, you know, after that, now it's become very boring because there's nothing else to see. Which was when I decided to do my MSc. So I got the form and I was filling it up. I was about to get my father's signature when I got your call. Appa, hegi dyanta kelta idale? Yeah, he's fine. Oh, he was so happy seeing me. Nothing much, yeah. I was about to get the form signed by my father. Hey, Sheila, I'll call you some other time, okay? Yeah, bye. Tavali. ಅಪ್ಪಾ ಏನಾಯ್ತು ಯಾಕೆ ಇಷ್ಟು ಡಲ್ಲಾಗಿದ್ಯಾ ಏನು ಇಲ್ಲ ಕಣವ ನೀನ್ ಡಲ್ಲಾಗಿದ್ಯಾ ಅಂತ ನನಗೆ ಗೊತ್ತಪ್ಪ ಮುಂಚೆ ನಾನು ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಇದ್ದಾಗ ನೀನ್ ಮೂರ್ಛೆ ಹೋಗ್ತಾ ಇದ್ದೆ ಏನಾದ್ರೂ ಕೆಲಸ ಆಗ್ಬೇಕು ಅಂದ್ರೆ ನಾನೇ ನಿನ್ನ ಹತ್ರ ಇಂಗ್ಲಿಷ್ ಅಲ್ಲಿ ಮಾತಾಡಿ ಯಾಮಾರಿಸ್ತಿದ್ದೆ ಏನಪ್ಪಾ ಏನ್ ಯೋಚನೆ ಮಾಡ್ತಾ ಇದ್ಯಾ ನಾನು ಏನು ಯೋಚನೆ ಮಾಡಿದ್ರು ಎಲ್ಲ ನಿನ್ ಬಗ್ಗೆನೆ ನನ್ ಬಗ್ಗೆನಾ ನನ್ ಬಗ್ಗೆ ಏನಪ್ಪಾ ಯೋಚನೆ ಚೆನ್ನಾಗಿ ಸಾಕಿದ್ಯಾ ಓದ್ಸಿದ್ಯಾ ಮತ್ತಿನ್ನೇನ್ ಚಿಂತೆ ಅದೇ ಚಿಂತೆ ಅದೇ ಯಾವುದು ನಿನ್ ಶಾನೆ ಓದ್ಸಿದ್ದು ನಾನೇಲಪ್ಪ ತುಂಬಾ ಓದಿದೀನಿ ಜಸ್ಟ್ ಬಿಎಸ್ಸಿ ನಾ ಇನ್ನೂ ಓದ್ಬೇಕು ಏನೋ ಇನ್ನೂ ಓದ್ಬೇಕಾ ಏನೇ ನಮ್ ಜಾತಿಗೆ ಓದ್ದವ್ರು ಕಮ್ಮಿ ಹಂಗು ಓದ್ರುವೆ ಮನೆ ಅಳಿಯಾಗಕ್ಕೆ ಯಾರು ಒಪ್ಕೊಳಕಿಲ್ಲ ಅಂತಾದ್ರಾಗೆ ನಿನ್ ಶಾನೆ ಓದ್ರೆ ನಾ ಗಂಡಗೆಲ್ ಹೋಗ್ಲೆ ಗಂಡಗ ಏನಕ್ಕೆ ಪಿಳ್ಳಂಗೋವಿ ಓದಕ್ಕೆ ಅಪ್ಪ ಈಗ ಯಾಕೆ ಗಂಡು ಮದ್ವೆ ಅಂತೆಲ್ಲ ನಾನು ಎಂ ಎಸ್ ಸಿ ಓದ್ಬೇಕು ನೋಡು ಅದಕ್ಕೋಸ್ಕರ ಅಂತ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ತಂದಿದ್ದೀನಿ ಸೈನ್ ಹಾಕು ತಗೋ ಸೈನ್ ಮಾಡು ಸೈನ್ ಮಾಡಕಿಲ್ಲ ಬೇಕಾದ್ರೆ ನಿನ್ ಬೆನ್ ಮೇಲೆ ನಾಲ್ಕು ಬಾರಿಸ್ತೀನಿ ನಮ್ಮ ಹಳ್ಳಿ ಆಜು ಬಾಜಾಗ ಓದಿರೋ ಹುಡುಗರು ನಾಲ್ಕು ಜನ ಅದ್ರ ಇಬ್ರು ಹಿಂದೂಗಳು ಒಬ್ಬನು ಕಿರ್ಸ್ದಂತನು ಇನ್ನೊಬ್ನು ಪಾಂಡೆ ಅವನು ಹೊರದೇಶಕ್ಕೆ ಹೋಗ್ತಾನಂತೆ ಇರೋ ಇಬ್ರು ಹಿಂದೂಗಳನ್ನಾಗೆ ಒಬ್ಬನು ಮನೆ ಅಳಿ ಆಗಕ್ಕೆ ಒಪ್ಕೊಳಕಿಲ್ಲ ಇನ್ನು ಉಳಿದಿರೋನು ಅಚಂದ್ರಪ್ಪನ ಮಗ ಅವನ್ನ ಕಾಡಿ ಬೇಡಿ ಕೈ ಕಾಲು ಹಿಡ್ಕೊಂಡು ಮನೆ ಅಳಿ ಆಗಕ್ಕೆ ಒಪ್ಸ್ಕೊಂಡು ಬಂದಿದ್ದೀನಿ ನಾಳೆನೆ ಹೆಣ್ಣು ನೋಡಕ್ ಬರ್ತಾರೆ ಏನು ಹೆಣ್ಣೋಡಕ್ ಬರಕ್ ಹೇಳಿದ್ಯಾ ಯಾರನ್ನ ಕೇಳಿ ಬರಕ್ ಹೇಳ್ದೆ ನಾನು ಯಾರನ್ನ ಏಕೆ ಕೇಳಬೇಕು ನಾನು ಇದಕ್ಕೆ ಒಪ್ಪಲ್ಲ ನೀನು ಒಪ್ಪು ಬಿಡು ಮದುವೆ ಮಾಡಿ ಮುಗಿಸ್ಬಿಡ್ತೀನಿ ಅಪ್ಪ ಆಗಲ್ಲಪ್ಪ ನಾನೀಗ ಓದ್ಬೇಕಷ್ಟೇ Oh
ತಪಸ್ ಮಾಡಿ ಕಣ್ ಕಣ್ದ ಯಾವ್ರಿಗೆ ಕೈ ಮುಗಿದ ಮ್ಯಾಗೇನೆ ನೀನುಟ್ಟಿದ್ದು. ನಮಗಿರೋಳು ನೀನೊಬ್ಳೆ ಮಗಳು, ದೂರದಲ್ಲಿರೋ ಯಾರೋ ಒಬ್ಬನಿಗೆ ಮದುವೆ ಮಾಡಿಕೊಟ್ಟು ಅಲ್ಲಿ ಹೆಂಗಿದ್ದೀಯೋ ಏನಾಗಿದ್ದೀಯೋ ಅಂತ ದಿನ ನಾನು ಕೊರಗಕ್ಕಾಗುತ್ತೆ. ನವ ಈಗ ಯಾರು ಮದುವೆ ಮಾಡ್ಕೊಂಡು ದೂರ ದೂರಕ್ಕೆ ಹೋಗ್ತೀನಿ ಅಂತ ಹೇಳ್ದವ್ರು? ನೀನು ಮುಂದಕ್ಕೆ ಹೋದಕ್ಕೆ ಹೋದ್ರೆ ಅಂತ ಸಂದರ್ಭ ಬರ್ತದೆ ಅಂತ ಹೇಳ್ತಾ ಇವ್ನಿ. ಅದಕ್ಕೆ ಗಂಡನ ಕಡೆ ಅವ್ರಿಗೆ ಹೆಣ್ಣು ನೋಡಕ್ಕೆ ನಾಳೆನ ಬರ ಕೇಳಿವ್ನಿ. ಅಯ್ಯೋ ಹೋಗಪ್ಪ, ಬರ್ಬೇಡ ಅಂತ ಹೇಳು, ನಾನು ಓದ್ಬೇಕು, ಸೈನ್ ಮಾಡು. ನಾನು ಇಷ್ಟು ಹೇಳ್ತಾ ಇವ್ನಿ, ನಿಂದೇ ಆಟ ಸಾಧನೆ ಮಾಡ್ತಾ ಇದೀಯಾ? ಇರು, ನಿಂಗೆ ಮಾಡ್ತೀನಿ. ಹೆಂಗ್ ಓದ್ಕಿ ಅಂತವನೇ ಬಿಸ್ತೀಯ ನೀನು ಬಾಲವ. ಓಹೋ, ನಾನು ತಂದಿದ್ದ ಅಪ್ಲಿಕೇಶನ್ ಫಾರ್ಮ್ ಹರಿದಾಕ್ತೆ ಅಲ್ವಾ? ನಾಳೆ ನೋಡು ಏನ್ ಮಾಡ್ತೀನಿ ಅಂತ ನೋಡು. ಅವ್ನು ಬರ್ತಾನಲ್ಲ ಗಂಡು, ಕಲ್ಲು ಕಲ್ಲಲ್ಲಿ ಹೊಡೆದು ಓಡಿಸ್ತೀನಿ, ನೋಡ್ತಾ ಇರಿ. ನಾನು ತಂದಿದ್ದ ಅಪ್ಲಿಕೇಶನ್ ಫಾರ್ಮ್ ಹರಿದಾಕ್ತೀಯಾ? ಶುರುವಾಯ್ತು. ಏನ್ರಿ ನೀವು? ಕೊಡುಮ್ಮ, ತಗೋ ಪ್ರಸಾದ ಕೊಡು. ಅಮ್ಮ, ಅಪ್ಪ, ಅಪ್ಪ ಯಾಕೆ ಸಪ್ತಿದ್ಯಾ? ಉಪ್ಸಾಲ್ದು ಅದಕ್ಕೆ. ಅಲ್ಲ, ಒಂಥರ ಇದೆಯಲ್ಲ ಅದಕ್ಕೆ ಕೇಳ್ದೆ. ಒಂಥರನೂ ಇಲ್ಲ, ಎರಡು ಥರನೂ ಇಲ್ಲ, ಏನೋ ಒಂಥರ. ನಿಂಗೆ ಯಾಕೆ? ಓಕೆ, ಯಾಕೆ ತಿಂದಂಗೆ ತಿನ್ನು. ಎಲ್ಲಿಗೆ ಹೋಗ್ತಾವ್ರೆ? ಏನೇ? ಹ್ಮ್, ಬಾ ಹೋಗೋಣ. ಹ್ಮ್, ಏನ್ ಯಜಮಾನ್ರಿ, ಇಲ್ಲಿ ನಿಂತ್ಕೊಂಡ್ಬಿಟ್ರಿ, ಬನ್ನಿ ಒಳಗಡೆ. ಒಂದ್ ನಿಮಿಷ. ಏನ್ ಸ್ವಾಮಿ? ನೀವು ಹೆಣ್ಣಿನ ಕಡೆಯವರ ಗಂಡಿನ ಕಡೆಯವರು? ಕಡೆಯವ್ರೇನ್ ಬಂತು ಸ್ವಾಮಿ, ನಾನೇ ಹುಡುಗಿ ತಂದೆ. ಓ ಹೌದ್ರ? ಹ್ಮ್. ಗಂಡ ಯಾವ್ರ? ನನಗಿರೋಳು ಒಬ್ಳೆ ಮಗಳು ಸ್ವಾಮಿ. ದೂರ ದೂರಿಗೆ ಕೊಟ್ಟು ಸಾಯ ವಯಸ್ಸಿನಲ್ಲಿ ಯಾಕೆ ಹೊರಗಬೇಕು ಅಂತ ಒಂದೇ ಊರಿಗೆ ಕೊಡ್ತಾ ಇದ್ದೀನಿ ಯಜಮಾನ್ರೆ. ಬಹಳ ಒಳ್ಳೆ ಕೆಲಸ ಮಾಡಿದ್ರಿ ಚಿತ್ರರಾಜು. ಆ ಬಂದೆ ಬಂದೆ. ಹಾ ಯಜಮಾನ್ರೆ, ಊಟ ಮಾಡ್ಕೊಂಡು ಹೋಗಿ. ಆಯ್ತಾಯ್ತು. ಎಲ್ಲಿದೆ ಅಕ್ಷತೆ ಕೊಡಿ. ಏ ಮಧು, ಏನು ಇಲ್ಲೇ ಊಟ ಮಾಡ್ಕೊಂಡು ಬರೋಗಿದೆ? ಹ್ಮ್, ನಮ್ಮನೆಯಾಗೆ ಮದುವೆ ಊಟ ಮಾಡೋ ಯೋಗ ಇಲ್ವಲ್ಲ, ಅದಕ್ಕೆ ಬೇರೆಯವರು ಮದುವೆ ಊಟ ಕಾಯ್ಕೊಂಡಿರೋದು. ಸರಿ, ಬಾ ಮನೆಗೆ ಹೋಗೋಣ. ಬರಕಿಲ್ಲ. ಬಾ ಅಂತಂದೆ. ಬರಕಿಲ್ಲ ಅನ್ನಲ್ಲ. ನಾನು ಬೇಡ್ಕೊಂಡ್ರೆ ಬೇಡ್ಕೊಂಡ್ರು ಬರಕಿಲ್ಲ, ಬಡ್ಕೊಂಡ್ರು ಬರಕಿಲ್ಲ. ನಾನು ಕೋಪ ಮಾಡ್ಕೊಂಡ್ರೆ ಕೋಪ ಮಾಡ್ಕೊಂಡ್ರು ಬರಕಿಲ್ಲ. ಮದ್ವೆಗೆ ಒಪ್ಕೊಂಡ್ರೆ ಅದಕ್ಕೂ ಬರಕಲ್ಲ. ಏನಂದೇನಂದೆ ಇನ್ನೊಂದ್ಕಿತ ಹೇಳು. ನಾನ್ ಮದ್ವೆಗೆ ಒಪ್ಕೊಂಡಿದ್ದೀನಿ. ನಿಮ್ಮ ಅಪ್ಪನ ನಮ್ಮ ಅಪ್ಪನ ಅಣೆಗೂ ಮದ್ವೆಗೆ ಒಪ್ಕೊಂಡಿದ್ದೀನಿ. ನಾಳೆ ನಿನಗಿಷ್ಟವಾಗಿರೋ ಹುಡುಗನ ಮನೆಗೆ ಬರ. मेरा बेटा कनाडा नहीं जाने का, 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 मेरा बेटा कनाडा नहीं जाने का. अम्मा, ನೀನು ನನಗೆ ಸಂಬಂಧಪಟ್ಟ ಹಾಗೆ ದೇವರ ಹತ್ರ ಏನು ಕೇಳ್ಕೊಬೇಡ. ಏಯ್, ಅವಳನ್ನ ಯಾಕೆ ಸುಮ್ಮನೆ ರೇಗಿಸ್ತೀಯಾ?
ಮತ್ತಿನೇನಪ್ಪ, ನಾನು ದೇವ್ರ ಹತ್ರ ಏನು ಬೇಡ್ಕೋತೀನೋ ಅದಕ್ಕೆ ಆಪೋಸಿಟ್ ಆಗಿ ಅಮ್ಮ ಬೇಡ್ಕೋತಾಳೆ. ಪಾಪ ದೇವರು, ನಾನು ಬೇಡಿದ ಓಕೆ ಮಾಡ್ತಾನೋ ಇಲ್ಲ ಅಮ್ಮ ಬೇಡಿದ ಓಕೆ ಮಾಡ್ತಾನೋ? ಅಫ್ಕೋರ್ಸ್ ನಾನು ಬೇಡಿದೆ ಓಕೆ ಮಾಡೋದು, ಯಾಕೆಂದ್ರೆ ಗುಡ್ ಗಾಡ್. ಎಸ್ ಎಸ್, ವೆರಿ ಗುಡ್ ಗಾಡ್. ಯಾಕೆಂದ್ರೆ ಆ ದೇವರು ಯಾವಾಗಲೂ ನಿಂತರ ಯಂಗ್ಸ್ಟರ್ಸ್ ಬೇಡಿಕೆನ ಈಡೇರಿಸೋದು. ಎಸ್, ಥ್ಯಾಂಕ್ ಯು ಡ್ಯಾಡ್. ಸರಿ, ನೀನು ಏನಂತ ಬೇಡ್ಕೊಂಡೆ? ನಾನು ಕೆನಡಾಗ ಹೋಗ್ಬೇಕು ಅಂತ ಕೇಳ್ಕೊಂಡೆ. ಇವನು ಕೆನಡಾಗ ಹೋಗದೇ ಇರೋಗ್ ಮಾಡಪ್ಪ ಅಂತ ಅಮ್ಮ ದೇವ್ರ ಹತ್ರ ಕೇಳ್ಕೊತಿದ್ದಾರೆ. ಎಂತ ಗೋಲ್ಡನ್ ಆಪರ್ಚುನಿಟಿ ಡ್ಯಾಡ್, ಆ ಯೂನಿವರ್ಸಿಟಿಲಿ ಸೀಟ್ ಸಿಗೋದು ಅಂದ್ರೆ ಏನು ಹುಡುಗಾಟನ? ಐ ಹ್ಯಾವ್ ಡಿಸೈಡೆಡ್ ಡ್ಯಾಡ್, ಐ ಆಮ್ ಶೋರ್ ಐ ಆಮ್ ಗೋಯಿಂಗ್ ಟು ಕೆನಡಾ. ನಾನು ಆಗ್ಲೇ ವೀಸಾಗ ಅಪ್ಲೈ ಮಾಡಿದಾಯ್ತು ಡ್ಯಾಡ್. ನಾನು ಅಲ್ಲಿ ಹೋಗಿ ಓದೋದ್ರಿಂದ ಏನಾದ್ರು ಪ್ರಾಬ್ಲಮ್? ನಾಟ್ ಅಟ್ ಆಲ್. ನನ್ನ ಮಗ ಫಾರಿನ್ ಅಲ್ಲಿ ಓದೋದು ಅಂತಂದ್ರೆ ನನಗ್ ತುಂಬಾ ಹೆಮ್ಮೆನೆ. ಸೂರ್ಯ ಮಜ್ಜಾನ ಬೇಟ, ಅಮ್ಮ ಜಸ್ಟ್ 5 ಇಯರ್ಸ್, ಹೀಗ ಹೋಗಿ ಹೀಗ್ ಬಂದ್ಬಿಡ್ತೀನಿ. ಅಮ್ಮ ನಿಂಗೆ ಗೊತ್ತಾ, ಆಕ್ಚುಲಿ ನಾನು ಇಲ್ಲಿ ಹುಟ್ಟಬೇಕಾದವನೇ ಅಲ್ಲ, ಫಾರಿನ್ ಅಲ್ಲಿ ಹುಟ್ಟಬೇಕಾದವನು. ಅಪ್ಪಿ ತಪ್ಪಿ ಇಲ್ಲಿ ಹುಟ್ಬಿಟ್ಟಿದ್ದೀನಿ. ಥ್ಯಾಂಕ್ ಗಾಡ್, ಅಟ್ ಲೀಸ್ಟ್ ಫಾರಿನ್ ಹೋಗೋಷ್ಟು ದುಡ್ಡಿರೋ ಎಲ್ಲ ಫ್ಯಾಮಿಲಿ ಹುಟ್ಟಿದ್ದಕ್ಕೆ ನಾನು ಸಂತೋಷ ಪಡ್ತೀನಿ. ಅಪ್ಪ ಅಮ್ಮಂಗೆ ಹೇಳಪ್ಪ ಆಳ್ಬೇಡ ಅಂತ. ಅಮ್ಮ ನೀನು ಬಿಟ್ಟು ನಾನು 5 ವರ್ಷ ಇರ್ತೀನಿ, ನಿನ್ ಕೈಲಿರಕ್ಕ ಅಲ್ವಾ? ಅದೇ ಕಣೋ ಮದರ್ ಸೆಂಟಿಮೆಂಟ್. ಬಟ್ ಒನ್ ಥಿಂಗ್, ಐ ಆಮ್ ಗೋಯಿಂಗ್, ನೋ ಬಡಿ ಕ್ಯಾನ್ ಸ್ಟಾಪ್ ಮಿ. ಐ ಆಮ್ ಗೋಯಿಂಗ್, ದಟ್ಸ್ ಇಟ್. ಇವಳೆ ನನ್ನ ಮಗಳು ಮಧುಮತಿ ಅಂತ. ನಾನು ಪ್ರೀತಿಯಿಂದ ಮಧು ಅಂತ ಕರಿತೀನಿ. ಪ್ರೀತಿ ಶಾನೆ ಆದ್ರೆ ಪಿಂಕಿ ಅಂತನಾದ್ರೂ ಕರಿಬಹುದು ಇಲ್ವಾ? ಗಂಡಿಗೆ ಯಾವ್ದು ಇಷ್ಟ ಬರುತ್ತೋ ಆ ಹೆಸರಿನಿಂದ ಕರೀಲಿ. ಮಗಳೇ, ಹುಡುಗ ನಿಂಗೆ ಒಪ್ಪಿಗೆನಾ? ನೋಡೋ, ನೀನು ಮದುವೆಗೆ ಒಪ್ಕೊಂಡಿರೋದು ನನಗೆ ಸಂತೋಷನೇಯ. ಆದರೆ ನಿಂಗೆ ಹುಡುಗ ಇಷ್ಟ ಆಗೋವರೆಗೂ ನಾನು ಹುಡುಗನ್ನ ಬದಲಾಯಿಸ್ತಾನೆ ಇರ್ತೀನಿ. ಏನು ಆ ಹುಡುಗ ನಿಂಗೆ ಇಷ್ಟನಾ? ಹಾ, ನಂಜಯ್ಯ ಎಂಬುವರ ಮೊಮ್ಮಗಳಾದ ಶಿವಲಿಂಗಯ್ಯನವರ ಏಕೈಕ ಪುತ್ರಿ ಮಧುಮತಿಯನ್ನು ಚಂದ್ರಶೇಖರ್ರವರ ಮೊಮ್ಮಗನಾದ ರಾಜಶೇಖರ್ರವರ ಏಕೈಕ ಪುತ್ರ ರಾಜುವಿಗೆ ಮದುವೆ ಮಾಡಿಕೊಳ್ಳಲು ಹಿರಿಯರು ನಿಶ್ಚಯಿಸಿದ್ದರಿಂದ ಈ ತಾಂಬೂಲವನ್ನು ಬದಲಾಯಿಸಿಕೊಂಡು ಮದುವೆಗೆ ಒಪ್ಪಿರುತ್ತೇವೆ. या यार, आज बहुत खुश दिख रहा है. हाँ यार, मेरा कनाडा का वीसा हो गया. आई एम गोइंग टू कनाडा. ನಡೀರವಾ ನಡೀರವಾ, ಹೆಣ್ಣಿನ ಶಾಸ್ತ್ರ ಕೂಡಿಸ್ಬೇಕು, ಗೊತ್ತಾಯ್ತು. ಬರೀ 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 ಬೇಗ ಹೋಗಿ. ಎಲ್ಲ ಕೆಲಸ ಹೇಳ್ಯಾರ ಆಗ್ಬಿಡು, ಮಾಡೋರಂತೂ ಯಾರೂ ಇಲ್ಲ. ಈ ಗೂಬು ನನ್ನ ಮಗ ಎಲ್ಲಿ ಹಾಳಾಗೋದ್ನೋ ಏನೋ. ಎಲ್ಲ ಯಜಮಾನ್ರು ತಿಳ್ಕೊಂಬಿಡ್ರ, ಎಲ್ಲಿ ನೆಗೆದು ಬಿದ್ದಿದ್ಯೋ ಬೇಕುಪ್ಪ. ವಾಲ್ಗದರ್ ಬಂದಿರ್ಲಿಲ್ವಲ್ಲ, ಹೇಳ್ಬಿಟ್ಟು ಬರ ಅಂತ ಹೋಗಿದ್ದೆ. ಗೊತ್ತಿಲ್ಲ ಯಜಮಾನ್ರೆ. ಬಾಬಾ, ಏನಾಯ್ತು ಏನಾಯ್ತಮ್ಮ? ಅಮ್ಮ ಏನಾಯ್ತು? ತಗೋಮ್ಮ ನೀನೇ ನೋಡು. ಹಲೋ ಮಧುಮತಿ ಅವರೇ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ಈ ಲೆಟರ್ ನಿಮಗೆ ಶಾಕ್ ಕೊಡಬಹುದು. ನಿಮ್ಮನ್ನ ನೋಡಕ್ ಮುಂಚೆಯಿಂದಾನು ನಾನೊಂದು ಹುಡುಗಿನ ಪ್ರೀತಿಸ್ತಿದ್ದೆ. ನಮ್ಮಪ್ಪ ಒತ್ತಾಯ ಮಾಡಿ ಮದುವೆಗೆ ಒಪ್ಪಿಸಿದ್ರು. ನಾನು ಪ್ರೀತಿಸ್ತಿರೋ ಹುಡುಗಿ ಈ ವಿಷಯ ಕೇಳಿ ಸುಸೈಡ್ ವರೆಗೂ ಹೋಗ್ಬಿಟ್ಲು. ಮದುವೆ ಹಿಂದಿನ ದಿನ ಮದುವೆ ಗಂಡು ಲೆಟರ್ ಬರೆದಿಟ್ಟು ಬೇರೆ ಹುಡುಗಿ ಜೊತೆ ಓಡೋದಾ ಅನ್ನೋ ಆರೋಪ ನನ್ನ ಮೇಲೆ ಬಂದ್ರು. ಆ ಆರೋಪನೇ ಇನ್ನೊಂದು ಹೆಣ್ಣಿನ ಜೀವನ ಕಾಪಾಡುತ್ತೆ ಅಂದ್ರೆ ಅದಕ್ಕೆ ನೀವು ಸಮ್ಮತಿಸ್ತೀರಾ ಅಂತ ನಂಬಿದ್ದೀನಿ. ಪಾಸ್ಪೋರ್ಟ್, ವೀಸಾ, ಏರ್ ಟಿಕೆಟ್ ಎಲ್ಲರೂ ಹುಷಾರಾಗಿಟ್ಕೋ. ಆಲ್ ದ ಬೆಸ್ಟ್.
Have fun. Thank you, Dad. Thank you very much, Dad. Thank you very much. Love you, Dad. Love you. Amma. Amma. Appu nodamma. ಎಷ್ಟು ಸಂತೋಷವಾಗಿ ಹೋಡ್ ಬಾ ಹ್ಯಾಪಿ ಜರ್ನಿ ಅಂತ ಹೇಳ್ತಿದ್ದಾರೆ. ನೀನ್ ನೋಡಿದ್ರೆ ಯಾವಾಗ್ಲೂ ಅಳ್ತಿರ್ತೀಯಲ್ಲಮ್ಮ. ಮೇಬಿ ಏರ್ಪೋರ್ಟ್ ಅವಂಗಿ. ಅವಳು ಏರ್ಪೋರ್ಟ್ ಬರ್ತಾಳಂತೆ, ಬರ್ಲಿ ಬಿಡ. ಅಮ್ಮ ಏರ್ಪೋರ್ಟ್ ಕಾ? ಅಯ್ಯೋ, ಅಲ್ಲಿ ಬಂದ್ರು ಅಳ್ತಿರ್ತಾರಷ್ಟೇ. ಇಲ್ಲಿಂದ ಹೋಗಕ್ ಮುಂಚೆ ಐ ವಾಂಟ್ ಟು ಸಿ ಸಮಥಿಂಗ್ ಗುಡ್, ನಾಟ್ ದಿಸ್ ಅಳುಮುಖ. ಅಮ್ಮ 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 ಅಮ್ಮ, ಐ ವಿಲ್ ಕಮ್ ಸೂನ್, ಓಕೆ? Take care, beta. Thank you very much, ma. Thank you very much. Chalo, chalo. Late ho gaya. Chalo. Ha, chalo, chalo, chalo. Okay, Dad. Bye. Okay, Mom. Bye. See you. Take care. ಆ ಗುಂಪಿನಲ್ಲಿ ಟೆನ್ಷನ್ ಮಾಡಿಕೊಂಡು ದಾಡಿ ಬಿಟ್ಕೊಂಡು ಒಬ್ಬ ಬರ್ತಿದಾನಲ್ಲ, ಅವನು ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ. ಅವನಿಗೂ ಈ ಕತೆಗೂ ಯಾವ ಸಂಬಂಧನೂ ಇಲ್ಲ, ಆದರೆ ಈ ಟೋಟಲ್ ಕತೆನ ಬದಲಾಯಿಸುವನೆ ಅವನು. ಈ ಬ್ಲಡ್ ಯಾರ್ದು ಅಂತ ಗೊತ್ತಾಗ್ತಿದೆಯಲ್ಲ? ಚಿಕ್ಕಮಗಳೂರು ಜಿಲ್ಲೆಯ ಆಹುತಿ ಅನ್ನೋ ಸಣ್ಣ ಗ್ರಾಮದಲ್ಲಿ ಆ ಮಧುಮತಿ ಅನ್ನೋ ಹುಡುಗಿ ಕೊಟ್ಲಲ್ಲ, ಅದೇ ಬ್ಲಡ್. ಯಾಕವ ಇಲ್ಲಿ ಬಂದು ಕುಂತ್ಕೊಂಡಿದೀಯ? ನಂಗೊತ್ತು ನಿಂಗೆ ಶಾನೆ ಬೇಜಾರಾಗೈತೆ ಅಂತ. ನೀ ಏನು ಯೋಚನೆ ಮಾಡಬೇಡ ಕಣವ, ನಾನು ಇನ್ನೊಂದು ಗಂಡಿಗೆ ನೋಡಕ್ ಹೇಳಿದ್ದೀನಿ. ಮುಂದಿನ ವಾರ ನೇನಿನ ಮದುವೆ. ಸುಮ್ಮನೆ ಇರಪ್ಪ. ಯಾಕವ್ವ? ಮತ್ತೇನೇನಪ್ಪ, ಹಿಂದೂ ಮುಂದೆ ಯಾವುದು ಯೋಚನೆ ಮಾಡದೆ ವಟವಟ ಅಂತ ಮಾತಾಡ್ಬಿಟ್ಟು ನೀನೆ ಒಂದು ನಿರ್ಧಾರ ತಗೊಂಡ್ಬಿಡ್ತೀಯ? ನನ್ನ ಬಗ್ಗೆ ಯೋಚನೆ ಮಾಡಿದ್ಯಾ? ಈಗ ತಾನೇ ಒಬ್ಬ ಲೆಟರ್ ಬರೆದಿಟ್ಟು ಓಡೋಗಿದ್ದಾನೆ. ಈಗ ಇಮಿಡಿಯೇಟ್ ಆಗಿ ಇನ್ನೊಂದು ಮದುವೆ ಅಂದ್ರೆ ಹೇಗಪ್ಪ? ನನ್ನ ಪಾಡಿಗೆ ನಾನು ಓದೋಣ ಅಂತಿದ್ದೆ, ಅದಕ್ಕೂ ನೀನು. ನಿನ್ನ ಮಾತು ನಿಜ ಕಣವ. ನಿನ್ನ ಪಾಡಿಗೆ ನೀನು ಓದ್ತೀನಿ ಅಂದಾಗ ನಾ ಸುಮ್ಮನೆ ಹೂ ಅಂದ್ಬಿಟ್ಟಿದ್ರೆ ಬೋ ಚಂದಾಗಿರೋದು. ನಿನ್ನ ಓದಿಗೆ ನಾನೇ ಕಲ್ಲಾಕ್ಬಿಟ್ಟೆ ಕಣವ. ಶಾನೆ ತಪ್ಪು ಮಾಡಿಬಿಟ್ಟೆ, ಶಾನೆ ತಪ್ಪು ಮಾಡಿಬಿಟ್ಟೆ. ಮೆತ್ತಿಗೆ ಮೆತ್ತಿಗೆ ಕಂದ, ಮೆತ್ತಿಗೆ ಮೆತ್ತಿಗೆ. ಅಪ್ಪ ಓದ್ಲಾ? ಯೂನಿವರ್ಸಿಟಿ ಫಾರ್ಮ್ ಆದ್ರೆ ನಾನು ಮೈಸೂರು ರೇವಾ ಕಾಲೇಜಲ್ಲೂ ಅಪ್ಲೈ ಮಾಡಿದೀನಿ. ಇಂಟರ್ವ್ಯೂಗೆ ಲೆಟರ್ ಬಂದಿದೆಪ್ಪ, ನೀವು ಅಂದ್ರೆ ನಾನು ಜಾಯ್ನ್ ಆಗ್ತೀನಿ. ಪ್ಲೀಸ್ ಪಾ, ಪ್ಲೀಸ್ ಪಾ. ಸೈನು ಏನ್ ದೊಡ್ಡ ಗವರ್ನರ್ ಸೈನು? ಏನ್ ಶಿವಲಿಂಗಯ್ಯ ಅಂತ ಗುಂಡ್ ಕೊಳಿಗಿಚ್ಚಿದಂಗ್ ಹಾಕ್ತಿಯಲ್ಲ, ನಾನೇ ಹಾಕ್ಬಿಟ್ಟೆ. ನೀನೇ ಹಾಕ್ಬಿಟ್ಟ? ಕೊಟ್ಟ ಅಂದ್ರೆ ಹಂಗೆ ಪಂಗಡಿಸ್ಕೊಂಡ್ಬಿಡ್ಬೇಕು. ಅಪ್ಪ ಪಿಂಕಿ, ಮದುವೆ ನಿಂತೋಯ್ತು ಅಂತ ಬೇಜಾರೇನವ? ಹಂಗೇನಿಲ್ಲಪ್ಪ, ಅವತ್ ನಾನು ಏನಂದೆ, ಅವ್ನ ಮನೆಗ್ ಬರ್ಲಿ, ಕಲ್ಲಿಂದ ಹೊಡೆದು ಓಡಿಸ್ತೀನಿ. ಅವನೇ ಓಡೋದ. ಹಂಗಾರೆ ನಿಮ್ ಖುಷಿ ಮತ್ತೆ ಜಮಾಯಿಸು. ಹೊಸ ಗಾನ ಭಜನ, ಹೊಸ ಓದು ಪುರಾಣ. ನಾನು ತುಂಬಾ ನಿಧಾನ, ಬಿಡು ನಿನ್ನ ಗಾಡಿನ ಮೈಸೂರಿಗೆ ಜೋಪಾನ.
ಅಮ್ಮ ಅಳಬೇಡಮ್ಮ ಡೋಂಟ್ ಕ್ರೈಮ್ಮ ರೋಮತ್ಮ ಸುಮ್ಮನೆ ಯಾಕೆ ಅವಳ ಮೇಲೆ ರೇಗ್ತೀಯ ನಿನ್ನ ಕಾಲು ಮುರಿದೋಗಿದೆ ಅಂತ ಅವಳು ಅಳ್ತಾ ಇದ್ದಾಳೆ ಅಷ್ಟೇ ಅಪ್ಪ ನನಗೆ ಈ ಥರ ಆಗೋದಕ್ಕೆ ಈ ಅಳುತಾನೆ ಕಾರಣ ಸುಮ್ಮನಿರಮ್ಮ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಅತ್ತೆ ಕಾರ್ ಆಕ್ಸಿಡೆಂಟ್ ಆಯ್ತು ಹೀಗಾಯ್ತು ಸದ್ಯ ಏರ್ಪೋರ್ಟ್ಗೆ ಬರಲಿಲ್ಲ ಬಚಾವು ಇಲ್ಲ ಫ್ಲೈಟೇ ಕ್ರಾಶ್ ಆಗ್ಬಿಡ್ತಿದ್ದೋ ಏನೋ ಅಪ್ಪ ಪ್ಲೀಸ್ ಹೇಗಾದ್ರೂ ಮಾಡಿ ನನ್ನ ಕೆನಡಾಕ್ ಕಳ್ಸ್ಕೊಡಪ್ಪ ಫಸ್ಟ್ ಇಯರ್ ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡ್ಬಿಡ್ತೀನಿ ಆಮೇಲೆ ಬೇಕಾದ್ರೆ ಬಂದು ಟ್ರೀಟ್ಮೆಂಟ್ ತಗೋತೀನಿ ಐಡಿಯಾ ಏನೋ ಚೆನ್ನಾಗಿದೆ ಆದ್ರೆ ಡಾಕ್ಟ್ರು ನಿನ್ನ ಕಾಲಿಗೆ ಸ್ಪೂನ್ ಹಾಕ್ಬೇಕು ಪ್ಲೇಟ್ ಇಡಬೇಕು ಅಂತ ಹೇಳ್ತಾ ಇದಾರಲ್ಲ ನೀನು ಮಿನಿಮಮ್ 2 ಮಂತ್ಸ್ ಬೆಡ್ ರೆಸ್ಟ್ ತಗೊಳ್ಳೇಬೇಕು ಹಾಗಾದ್ರೆ ನನ್ನ ಸ್ಟಡೀಸ್ ನೀನು ಫಾರಿನ್ಗೆ ಹೋಗೋ ಮೂಡ್ನಲ್ಲಿ ಲೋಕಲ್ ಕಾಲೇಜ್ಗೆ ಅಪ್ಲೈ ಮಾಡೋದೇ ಮರೆತುಬಿಟ್ಟೆ ಒಂದು ಕೆಲಸ ಮಾಡೋಣ ಮೈಸೂರು ರೇವಾ ಕಾಲೇಜ್ ಪ್ರಿನ್ಸಿಪಾಲು ನನ್ನ ಕ್ಲೋಸ್ ಫ್ರೆಂಡು ಅವ್ರಿಗೆ ಹೇಳಿ ಅವ್ರ ಕಾಲೇಜ್ನಲ್ಲಿ ನಿನಗೊಂದು ಸೀಟ್ ಅರೇಂಜ್ ಮಾಡೋಣ ಏನಂತೀಯ ಮೈಸೂರಿಗೆ ಹೋಗಿ ಓದ್ತೀಯ ಕೆನಡಾ ಟು ಮೈಸೂರು ಏನೋ ಮಾಡಿಪ್ಪ Hi. I am Surya. I am Prasad. Hi. My name is Vivek. ನಿಮ್ಮ ಹೆಸರು ನಾನು ಆಮೇಲೆ ಕೇಳ್ತಿರ್ಕೋತೀನಿ. ಬೈ ದ ಬೈ ನೀವೆಲ್ಲ ಕ್ಲಾಸ್ಗೋಸ್ಕರ? ಹೌದು. ತಾವು? ನಾನು 4-5 ವರ್ಷದಿಂದ ಇನ್ಫ್ಲೂಯೆನ್ಸ್ ಮೇಲೆ ಇಲ್ಲೇ ಗೂಟ ಹೊಡ್ಕೊಂಡಿದ್ದೀನಿ. ಇಲ್ಲೇ ಗೂಟ ಹೊಡ್ಕೊಂಡಿದ್ದೀನಿ ಅಂತ ಪಾಠಕ್ಕೆ ಸಂಬಂಧಪಟ್ಟ ಯಾವುದೇ ವಿಷಯಗಳನ್ನೂ ನನಗೆ ಕೇಳಬೇಡಿ. ಯಾಕಂದ್ರೆ ನಾನು ನಿಮಗಿನ 4-5 ವರ್ಷ ಮುಂದೆ ಇರೋದ್ರಿಂದ ಈಗ ಬರ್ತಾನಲ್ಲ ಆ ನನ್ನ ಮಗನ ಕೇಳಿ. ಹಂಗೆ ಡ್ಯಾನ್ಸ್ ಬಗ್ಗೆ ನಿಮಗೆ ಏನಾದ್ರು ಡೌಟ್ ಇದ್ರೆ ಅವನು ಕೇಳಬೇಡಿ ಈ ನನ್ನ ಮಗನ ಕೇಳಿ. ಬಿಕಾಸ್ ಐ ಆಮ್ ಯುವರ್ ಡ್ಯಾನ್ಸ್ ಮಾಸ್ಟರ್. ಏನ್ರಪ್ಪ ಕ್ಲಾಸ್ ಸ್ಟಾರ್ಟ್ ಮಾಡೋಣ? ಬೇಡ ಅಂದ್ರೆ ಏನು ಬಿಟ್ಬಿಡ್ತೀರಾ? ಶುರು ಹಚ್ಕೊಳ್ಳಿ. ಎಕ್ಸ್ಕ್ಯೂಸ್ ಮೀ, ದಿಸ್ ಇಸ್ ಮೈ ದಮ್ ಟೈಮ್. ಐ ವಿಲ್ ಕಮ್ ಅಂಡ್ ಮೀಟ್ ಯು ಲೇಟರ್. ಹಾಯ್ ಹಾಯ್ ಪ್ಯಾರಿ, ಈ ಖರ್ಚು ನಿಂದ ಅಂತ ಸ್ವಲ್ಪ ನೋಡಿ ಹೇಳ್ತೀಯ? ಯೂ ಇಡಿಯಟ್. ಏನು ರೀ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಯಾಕೆ ಬೈತೀರಾ? ಹೋಗ್ಲಿ ಬಿಡಿ, ನಂದೇ ಇರ್ಬೇಕು. ಎಕ್ಸ್ಕ್ಯೂಸ್ ಮೀ, ಥ್ಯಾಂಕ್ಸ್. ಐ ಆಮ್ ಶಾಂತಿ. ಐ ಆಮ್ ಮಧುಮತಿ. ಹಲೋ ಮೇಡಮ್, ಒಂದು ಕುವೆಂಪು ನಗರ. ಕುವೆಂಪು ನಗರ? ಒಂದು ಕುವೆಂಪು ನಗರ. ಕುವೆಂಪು ನಗರ? ಕುವೆಂಪು ನಗರ. ಒಂದು ಕುವೆಂಪು ನಗರ? ಒಂದು ಕುವೆಂಪು ನಗರ. ಹಲೋ ಡ್ಯಾಡ್. ಹಲೋ ಬೇಟಾ, ಕೈಸೆ ಹೋ? ಐ ಆಮ್ ಫೈನ್ ಡ್ಯಾಡಿ. ಈಗ ತಾನೇ ಕಾಲೇಜಿಂದ ಬಂದೆ ಡ್ಯಾಡಿ. ಬಸ್ಸಲ್ಲೆಲ್ಲ ನನ್ನ ಕೈಲಿ ಓಡಾಡೋಕ್ಕಾಗಲ್ಲ, ಆದಷ್ಟು ಬೇಗ ಸ್ವಿಫ್ಟ್ ಕಳಿಸಿ. ಡೋಂಟ್ ವರಿ ಬೇಟಾ, ನಿನ್ನ ಸ್ವಿಫ್ಟ್ ಆದಷ್ಟು ಬೇಗ ಶಿಫ್ಟ್ ಆಗುತ್ತೆ. ಥ್ಯಾಂಕ್ ಯು ಡ್ಯಾಡ್. ಏನಿವತ್ತು ವಿಶೇಷ? ಇಲ್ಲಿ ಇವತ್ತು ಗಣೇಶನ ದೀಪೋತ್ಸವ, ಅದಕ್ಕೆ ಇಷ್ಟೊಂದು ಜನ. ಓ, ಹಾ.
ಲೋ ಅಂಕಲ್, ಮನುಷ್ಯನಿಗೂ ದೇವ್ರಿಗೂ ಏನ್ ವ್ಯತ್ಯಾಸ ಗೊತ್ತೇನಾ? ಏನ್ ವ್ಯತ್ಯಾಸ? ದೇವ್ರ ದೇವ್ರೆ, ಮನುಷ್ಯ ಮನುಷ್ಯನೇ. ಏನ್ ವ್ಯತ್ಯಾಸ ಅಂತ ನೀನು ಹೇಳ್ಬಿಡಪ್ಪ. ವೆರಿ ಸಿಂಪಲ್, ದೇವ್ರು ಕೊಟ್ ಮರ್ತು ಬಿಡ್ತಾನೆ, ಮನುಷ್ಯ ತಗೊಂಡ್ ಮರ್ತು ಬಿಡ್ತಾನೆ. ಏಯ್, ಇವ್ ನಮ್ಮನೇಲಿ ಮರ್ತು ಬಿಟ್ಟ ನೋಡನ್ ಬರ್ರ. ಮಾಲಾ, ಎಲ್ಲಿ ಹೋದ್ಲು ಇವಳು? ಇಲ್ಲೇ ಎಲ್ಲಾದ್ರೂ ಹೋಗಿರ್ತಾಳ ಕಣೆ. ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಏನೇ ಅಲ್ಲಿ ನೋಡು, ಯಾವನೊಬ್ಬ ನಿನ್ನೇ ಗುರಾಯಿಸ್ಕೊಂಡು ನೋಡ್ತಾ ಇದ್ದಾನೆ. ಗೊತ್ತು ಗೊತ್ತಾ? ನೋಡ್ಕೊಂಡು ಹೋಗ್ಲಿ ಬಿಡೆ. ಅಯ್ಯೋ ನಿನ್ನ ಏನಮ್ಮ ಶಾಂತಿ, ಚೆನ್ನಾಗಿದೀಯಾ? ಒಬ್ಳೆ ಬಂದಿದೀಯಾ? ಅಪ್ಪ ಬರಲಿಲ್ವೇನಮ್ಮ? ಓ, ನಾನು ಯಾರು ಅಂತ ಗೊತ್ತಾಯ್ತಾ? ನಿಮ್ಮ ಅಪ್ಪನಿಗೆ ಬಹಳ ಬೇಕಾದವನು ನರೇಂದ್ರ ಅಂಕಲ್ ಸಿಕ್ಕಿದ್ರು ಅಂತ ಹೇಳು. ಹಾ, ಬೇಗ ಮನೆಗೆ ಹೋಗಮ್ಮ, ಆಯ್ತಾ? ನಿಮ್ಮನ್ನೆಲ್ಲ ನೋಡ್ದಾಗಿದೆ. ಫಸ್ಟ್ ಟೈಮ್ ಹುಡುಗಿರ್ ನೋಡಿದ ತಕ್ಷಣ ಹುಡುಗರು ಹೇಳ್ತಾರಲ್ಲ, ನಾನು ಆ ಅರ್ಥದಲ್ಲಿ ಹೇಳ್ತಾ ಇಲ್ಲ. ಐ ಮೀನ್, ನಿಜವಾಗ್ಲೂ ನಿಮ್ಮನ್ನೆಲ್ಲ ನೋಡ್ದಾಗಿದೆ. ನನಗೂ ಹಾಗೆ ಅನಿಸ್ತಿದೆ. ನೋಡಿ, ಈಗ ತಾನೇ ಮೀಟ್ ಆಗಿದ್ದೀವಿ, ಆದರೆ ಏನೋ ಒಂದು 20 ವರ್ಷ ಪರಿಚಯ ಇರೋ ಥರ ಏನೋ ಒಂಥರ ಫೀಲ್. ನನಗೂ ಇಷ್ಟೇ. ಎನಿವೇಸ್, ಐ ಆಮ್ ಸೂರ್ಯ. ಐ ಆಮ್ ಮಧುಮತಿ. ಮಧು, ಹೋಗೋಣ ವಾ. ಫ್ರೆಂಡ್ಸ್, ಓಕೆ, ಬಾಯ್ ಬಾಯ್. ಸೂರ್ಯ, ನೀನು ಯಾರನ್ನಾದರೂ ಲವ್ ಮಾಡಿದ್ಯಾ ಅಥವಾ ಮಾಡ್ತಾ ಇದೆಯಾ? ಯಾರನ್ನ ಲವ್ ಮಾಡಿಲ್ಲ, ಯಾರನ್ನಾದ್ರೂ ನೋಡಿ ಲವ್ ಮಾಡಬೇಕು ಅಂತನೂ ಅನಿಸಿಲ್ಲ. ಆದರೆ ನೀನು ಮಾತ್ರ ಯಾರನ್ನೋ ಲವ್ ಮಾಡ್ತಿದ್ಯಾ ಅಂತ 100% ಗ್ಯಾರಂಟಿ. ಯಾರು ಅನ್ನೋದು ಮಾತ್ರ ಡೌಟು. ಯಾರು? ನಮ್ಮ ಕಾಲೇಜಾ? ಹಾಂ, ನಮ್ಮ ಕಾಲೇಜ. ನಮ್ಮ ಕಾಲೇಜಾ? ಅಂಥವಳು ಯಾರಪ್ಪ ನಮ್ಮ ಕಾಲೇಜಲ್ಲಿ? ಮ್ಯಾಥ್ಸ್ ಡಿಪಾರ್ಟ್ಮೆಂಟ್, ಹೆಸರು ಶಾಂತಿ. ಹ್ಞೂ, ಅಂತ್ಕೊಂಡೆ ಪಾರ್ಟಿ ಮಗ್ರೆ. ಅವತ್ತು ದೇವಸ್ಥಾನಕ್ಕೆ ಅಷ್ಟೊಂದು ಬಲವಂತ ಮಾಡಿ ಕರ್ಕೊಂಡೋದಲ್ಲ, ಅವತ್ತೇ ಅಂದ್ಕೊಂಡೆ. ಲವಲ್ಲಿ ಏನಾದರೂ ಪ್ರಾಬ್ಲಮಾ? ಹೆಲ್ಪ್ ಮಾಡ್ತೀಯಾ? ನಿನ್ನ ಪ್ರೀತಿ ನಿಜವಾದ್ದೆ ಆದರೆ ನನ್ನ ಪ್ರಾಣ ಬೇಕಾದರೂ ಕೊಡ್ತೇನೆ. ಅವಳ ಹೆಸರು ಶಾಂತಿ, ಅವರ ಅಪ್ಪನ ಹೆಸರು ನಿಜಗುಣ. ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಶಾಂತಿ ಫೈನಾನ್ಸ್, ಶಾಂತಿ ಕೆಮಿಕಲ್ಸ್, ಶಾಂತಿ ಎಂಟರ್ಪ್ರೈಸಸ್. ಬಟ್ ನಾನು ಅನಾಥ, ಕೇರ್ ಆಫ್ ವಿವೇಕಾನಂದ ಹಾಸ್ಟೆಲ್. ಏನೂ ಇಲ್ದಿರೋರ್ಗೆ ತನ್ನ ಪ್ರೀತಿ ಹುಟ್ಟೋದು, ಅದಕ್ಕೆ ಅದಕ್ಕೆ ಅಷ್ಟೊಂದು ವ್ಯಾಲ್ಯೂ. ಕಂಟಿನ್ಯೂ. ಈಗ ಸೆಮಿಸ್ಟರ್ ಹಾಲಿಡೇಸ್ ಬೇರೆ, ಅವಳನ್ನ ನೋಡದೆ ಮಾತಾಡಿಸ್ದೆ ಇರೋಕೆ ಆಗ್ತಾ ಇಲ್ಲ ಸೂರ್ಯ. ಅದಕ್ಕೆ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೋತೀಯ? ತಗೋ, ಫೋನ್ ಮಾಡು, ಮಾತಾಡು, ಎಲ್ಲಾದರೂ ಕರೆಸು. ಪ್ರಯೋಜನ ಇಲ್ಲ. ಮನೆಗೆ ಯಾರೇ ಫೋನ್ ಮಾಡಿದ್ರು ಕ್ರಾಸ್ ಎಂಕ್ವೈರಿ ಮಾಡ್ತಾರೆ.
ಯಾರು ಫೋನ್ ಮಾಡಿದ್ದು, ಯಾಕೆ ಫೋನ್ ಮಾಡಿದ್ದು, ಎಲ್ಲಿಂದ ಫೋನ್ ಮಾಡಿದ್ದು, ಯಾವಾಗ ಫೋನ್ ಮಾಡಿದ್ದು, ಏನು ವಿಷಯ ಅಂತೆಲ್ಲ ಟಾರ್ಚರ್ ಕೊಡ್ತಾರೆ. ಅವ್ರ ಅಪ್ಪ ಅವ್ರಿಗೊಂದು ಫೋನ್ ಕೂಡ ಕೊಡಿಸಿಲ್ಲ ಗೊತ್ತಾ? ಸೆಕ್ಯೂರಿಟಿಗಳ ಡ್ರಾಪ್ ಮಾಡ್ತಾರೆ, ಸೆಕ್ಯೂರಿಟಿಗಳ ಪಿಕಪ್ ಮಾಡ್ತಾರೆ, ಮನೆಯಿಂದ ಹೊರಗೂ ಕೂಡ ಬಿಡ್ತಾರೆ. ತುಂಬ ಕಾಂಪ್ಲಿಕೇಟೆಡ್. ಈಗ ನಾನೇನು ಮಾಡಬೇಕು? ಸೂರ್ಯ, ಈ ಲೆಟರ್ನ ಹೇಗಾದರೂ ಮಾಡಿ ಅವಳಗೆ ತಲುಪಿಸ್ತೀಯಾ? ಒಂದು ಫೋನ್ ಕಾಲಲ್ಲೇ ಸರ್ಕಾರನ ಉರುಳಿಸೋ ಈ ಕಾಲದಲ್ಲೇ 1980 ಲೆಟರ್ ಲವ್ ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅಡ್ರೆಸ್ಸು? ಪ್ರಸಾದ, ಗುಬ್ಬಚ್ಚಿ ಗೂಡಲ್ಲಿ ಕದ್ದು ಮುಚ್ಚಿ ಆಟ ಆಡ್ತಿದ್ಯಾ ಅನ್ಕೊಂಡ್ರೆ ಹುಲಿ ಬೋನಿಗೆ ಕೈ ಇಟ್ಟಿದೆಯಲ್ಲ. ನಿನ್ನ ಕಥೆ ಮುಗಿದು ಕಣ ಪ್ರಸಾದ. ಏನಮ್ಮ ಹೇಗಿದೀಯಾ? ಫೈನ್ ಅಂಕಲ್, ನೀವು ಹೇಗಿದ್ದೀರಾ? ನನಗೇನಮ್ಮ ಫಸ್ಟ್ ಕ್ಲಾಸ್. ಹೇಗ್ ಓದ್ತಾ ಅವಳೆ ಶಾಂತಿ? ಎಷ್ಟೇ ಆದ್ರೂ ನಿಮ್ ಮಗಳಲ್ವಾ ಅಂಕಲ್, ಶಿ ಇಸ್ ಫೈನ್. ಇವಳ್ಯಾಕಿಲ್ಲಿ? ಸರಿ ಅಂಕಲ್, ನಾ ಹೋಗಿ ಬರ್ತೀನಿ. ಡ್ರಾಪ್ ಮಾಡ್ಸಲಮ್ಮ. ಅಯ್ಯೋ ಬೇಡ ಅಂಕಲ್, ನಂಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಹೋಗ್ತೀನಿ. ಸರಿಮ್ಮ, ಬಾಯ್ ಶಾಂತಿ. ಬಾಯ್. ಬರ್ತೀನಿ ಬಾಮ್ಮ. ಹಾಯ್ ಮಧು. ಸೂರ್ಯ. ಹಾಯ್ ಸೂರ್ಯ. ಏನಿಷ್ಟು ದೂರ? ಏನಿದು ಲೆಟರ್? ಲವ್ ಲೆಟರ್? ಅದಕ್ಕೆ ಹೇಳುದು ಹುಡುಗಿರು ತುಂಬಾ ಫಾಸ್ಟ್ ಅಂತ. ಅದ್ ಹೇಗ ಅಷ್ಟು ಕರೆಕ್ಟ್ ಆಗಿ ಕಂಡಿಡಿದ್ರಿ? ಅದನ್ನ ನಿಮ್ಮಂತ ಹುಡುಗರು ನೋಡಿದ್ರೆ ಗೊತ್ತಾಗಲ್ವಾ? ಮೊದಲನೇ ದಿನ ನೋಡ್ತೀರಾ, ಎರಡನೇ ದಿನ ನಿಮ್ಮನ್ನ ಎಲ್ಲೋ ನೋಡ್ದಾಗಿದ್ಯಲ್ಲ ಅಂತ ಮಾತಾಡ್ತೀರಾ, ಮೂರನೇ ದಿನ ಮೊಬೈಲ್ ನಂಬರ್ ತಗೊಂಡು ಎಸ್ ಎಂ ಎಸ್ ಕಳಿಸ್ತೀರಾ. ಸ್ವಲ್ಪ ಬುದ್ಧಿವಂತರಾದ್ರೆ ಎಸ್ ಎಂ ಎಸ್ ಕಳ್ಸಿದ್ರೆ ಡೈರೆಕ್ಟ್ ಆಗಿ ಸಿಕ್ಕಾಕೋತೀವಿ ಅಂತ ಈ ರೀತಿ ಲೆಟರ್ ಕೊಡ್ತಾರೆ. ಸೆನ್ಸ್ ಇಲ್ವಾ? ಮ್ಯಾನರ್ಸ್ ಇಲ್ವಾ? ಪಬ್ಲಿಕ್ ಅಲ್ಲಿ ಹೇಗ್ ಬಿಹೇವ್ ಮಾಡ್ಬೇಕು ಅಂತ ಗೊತ್ತಿಲ್ವಾ? ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೋತಾರೆ? ಸ್ಟೈಲ್ ಆಗಿ ಪ್ಯಾಂಟ್ ಶರ್ಟ್ ಹಾಕೊಂಡು ನೋಡಕ್ ಡೀಸೆಂಟ್ ಆಗೋ ಇದೀರಾ? ಹಲೋ, ಯಾಕೆ ಈ ರೀತಿ ಸ್ಟುಪಿಡ್ ಆಗಿ ನಡ್ಕೋತೀರಾ? ಹಲೋ, ಲೋ ಲೋ, ಏನಾದ್ರೂ ಉಸಾರ ಆಗೋ ಕೆಲಸ ಇದ್ರೆ ನೋಡ್ರೋ. ಹಲೋ, ಮೈಂಡ್ ಯುವರ್ ವರ್ಡ್ಸ್. ಹೌದು, ನನ್ ಬಾಯ್ ನನ್ ಇಷ್ಟ, ಏನ್ ಬೇಕಾದ್ರೂ ಮಾತಾಡ್ತೀನಿ. ಆದ್ರೆ ಕೇಳ್ತಿರೋ ನನ್ ಕಿವಿರಿ, ನೀವ್ ಬೈಯೋದ್ ಕೇಳಿ ನನ್ ಸಿಂಪಲ್ ಹಾರ್ಟ್ ಹೀಟ್ ಆಗ್ತಿದೆ. ಏನ್ ಬ್ಯೂಟಿಫುಲ್ ಹಾರ್ಟ್ ನಿಂದು! ಎರಡ್ ದಿನಕ್ ಮುಂಚೆ ನೋಡಿ ಮಾತಾಡ್ಸಿರೋ ಹುಡುಗಿಗೆ ಐ ಲವ್ ಯು ಅಂತ ಲೆಟರ್ ಕೊಡೋ ಚೀಪ್ ಆದ ಹಾರ್ಟ್. ಹಲೋ, ಇದು ಲೆಟ್ರ್, ಲವ್ ಲೆಟ್ರ್. ಆದ್ರೆ ನಾನು ನಿಮ್ಗೆ ಬರ್ದಿರೋದಲ್ಲ, ನನ್ನ ಫ್ರೆಂಡ್ ನಿಮ್ ಫ್ರೆಂಡ್ಗೆ ಬರ್ದಿರೋದು. ಅಪ್ಪ ಸ್ಟ್ರಿಕ್ಟ್, ಸೆಮಿಸ್ಟರ್ ಹಾಲಿಡೇಸ್, ಫೋನ್ ಪ್ರಾಬ್ಲಮ್, ನೋಡಕ್ಕಾಗ್ತಿಲ್ಲ, ಮಾತಾಡಕ್ಕಾಗ್ತಿಲ್ಲ. ಈ ಲೆಟ್ರ್ ನಾನು ನಿಮ್ ಫ್ರೆಂಡ್ ಕೊಟ್ಬಿಟ್ ಬಾ ಅನ್ಬಿಟ್ಟು ನನ್ನ ಕಲ್ ಕೊಟ್ಟ. ನಾನು ಹೇಗೋ ವಾಚ್ಮನ್ ಅಡ್ಜಸ್ಟ್ ಮಾಡ್ಕೊಂಡು ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಲಕ್ಕಿಲಿ ಆ ಮನೆಯಿಂದ ಆಚೆ ನೀವು ಬಂದ್ರಿ. ಅರೆ, ನಾನು ಟೆಂಪಲ್ ಅಲ್ಲಿ ಮೀಟ್ ಮಾಡಿದ ಹುಡುಗಿ ಇಲ್ಲಿ ಬರ್ತಿದ್ದಾರೆ ಅಂದ್ರೆ ಆ ಮನೆ ಹುಡುಗಿ ಫ್ರೆಂಡೇ ಇರಬೇಕು, ಇನ್ ನನ್ ಕೆಲಸ ಈಸಿ ಆಯ್ತು ಅಂತ ನಾ ತಿಳ್ಕೊಂಡ್ರೆ ನೀವು ಬಾಯಿ ಬಂದ ಬೈತಿದ್ದೀರಲ್ಲ. ಸಾರಿ. ಅಲ್ಲ, ನೀವೇನಂತ ಹೇಳಿದ್ರಿ? ಸೆನ್ಸ್ ಇಲ್ಲ, ಮೈನರ್ಸ್ ಇಲ್ಲ, ಆಮೇಲೆ ದೊಡ್ಡದಾಗ ಪ್ಯಾಂಟ್ ಶರ್ಟ್ ಹಾಕೊಂಡ್ ಬಂದ್ಬಿಡ್ತೀರಾ? ಪ್ಯಾಂಟ್ ಶರ್ಟ್ ಹಾಕೊಳ್ಳೋದು ಯಾರಾದ್ರೂ ಬರಕ್ಕಾಗುತ್ತೇನ್ರಿ ಆಚೆ? ಕಾಲ ಬದಲಾದ್ರು ಪ್ರೀತಿ ಬದಲಾಗಲ್ಲ. ಏನೇ ಬದಲಾದ್ರೂ ನಮ್ಮಂತ ಫ್ರೆಂಡ್ಸ್ ಗಳಿಗೆ ಈ ತರ ಮೀಡಿಯೇಟರ್ ಕೆಲಸ ಮಾಡೋದು ತಪ್ಪಲ್ಲ. ನಾವಿಬ್ರು ಅಕ್ಕಪಕ್ಕ ಫ್ಲಾಟ್ ಅಲ್ಲೇ ಇದೀವಿ, ಒಂದೇ ಕಾಲೇಜಲ್ಲಿ ಓದ್ತಾ ಇದೀವಿ, ಇಷ್ಟು ದಿನ ಗೊತ್ತೇ ಆಗ್ಲಿಲ್ಲ ನೋಡಿ. ಅದ್ ಬಿಡಿ, ಏನು ಸಂಬಂಧ ಇಲ್ದೆ ಇಲ್ ಬಂದು ಹೀಗ್ ನಿಂತ್ಕೊಂಡ್ ಮಾತಾಡ್ತಾ ಇದೀವಲ್ಲ, ಅದಕ್ಕೇನ್ ಹೇಳೋದು? ಲವ್ವೇ. ಲವ್? ಅವ್ರ ಲವ್? ಓಹ್, ಯಾಕೆ ನೀವೇನ್ ಅನ್ಕೊಂಡ್ರೆ? ಏನಿಲ್ಲ. ಹೌದು, ನೀವ್ ಯಾರನ್ನಾದ್ರೂ ಲವ್ ಮಾಡ್ತಿದ್ದೀರಾ? ಡೋಂಟ್ ಮಿಸ್ಟೇಕ್ ಮೀ ಪ್ಲೀಸ್. ಇಲ್ಲ. ನೀವು? ಇಲ್ಲ. ಯಾಕೆ? ಯಾಕೆ ಅಂದ್ರೆ ಏನ್ ಹೇಳೋದು, ನೀವ್ಯಾಕೆ ಲವ್ ಮಾಡ್ಲಿಲ್ಲ? ಗೊತ್ತಿಲ್ಲ. ಏನ್ ಲವ್ ಮಾಡದ? ನೋ 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 ನೋ. ಅಂದ್ರೆ ಗೊತ್ತಾ? ಯೋ ಸೂರ್ಯ, ಪ್ಲೀಸ್ ಚೇಂಜ್ ದ ಟಾಪಿಕ್. ಓಕೆ, ಚೇಂಜ್. ಗೊತ್ತಿಲ್ಲದೆ ಇರೋರಿಗೆ ಡ್ರಾಪ್ ಮಾಡಿ ಅವ್ರು ಥ್ಯಾಂಕ್ಸ್ ಹೇಳಿದ್ರು ಓಕೆ, ಬಟ್ ನಾವಿಬ್ಬರಿಗೆ ತುಂಬ ಕ್ಲೋಸು, ನಮ್ಮಿಬ್ಬರ ಮಧ್ಯೆ ಯಾಕೆ ಬೆಳೆದಿರೋ ಥ್ಯಾಂಕ್ಸ್. ಈಗೇನು ಮಾಡೋದು? ಯಾವುದನ್ನ ಹೇಳಿರೋ ಥ್ಯಾಂಕ್ಸ್ನ?
ವಾಪಸ್ ತಗೊಳ್ಳಿ. ಬೈ, ಗುಡ್ ನೈಟ್. ಒಳ್ಳೆ ಮಕ್ಕಳಾಟ ಆಯ್ತು. ಸ್ಟೂಡೆಂಟ್ಸ್, ಬರೋ ಇಂಟರ್ ಕಾಲೇಜ್ ಅಂಡ್ ಕಲ್ಚರಲ್ ಕಾಂಪಿಟೇಷನ್ ಅಲ್ಲಿ ನಮ್ಮ ಕಾಲೇಜ್ ಫಸ್ಟ್ ಬರಬೇಕು. ಸೊ ಇವತ್ತಿಂದನೇ ಡ್ಯಾನ್ಸ್ ರಿಹರ್ಸಲ್. ಜಿಗಿ 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 ಛಾ, ಸ್ಟಾರ್ಟ್ ದಿ ಮ್ಯೂಸಿಕ್. Students, take a break. Hi. ಇದನ್ನ ಕೊಟ್ಬಿಡ್ತೀರಾ? ಅಯ್ಯೋ, ಏನಾಯ್ತು? ಅನ್ಸಿಲ್ಲ. ಓಹ್, ಅಷ್ಟೇನಾ? ನಾನೇನು ಅನ್ಕೊಂಡ್ಬಿಟ್ಟೆ. ವೆರಿ ಗುಡ್. ಐ ಶುಡ್ ಅಪ್ರಿಷಿಯೇಟ್ ಯುವರ್ ಫ್ರೆಂಡ್ಶಿಪ್. ಫ್ರೆಂಡ್ಸ್ ಅಂದ್ರೆ ಹೀಗಿರ್ಬೇಕು. ಈ ಪರ್ಸನಲ್ ಲೆಟರ್ನ ಅಂಟಿಸ್ದೆ ನಿಮ್ ಫ್ರೆಂಡ್ ನಿಮಗ್ ಕೊಟ್ಟಿದ್ದಾನೆ ಅಂದ್ರೆ ನಿಮ್ ಮೇಲೆ ಎಷ್ಟು ನಂಬಿಕೆ ಇರ್ಬೋದಲ್ಲ? ನಂಬಿಕೆ ಹಿಂಕೆ ಏನಿಲ್ಲ, ನೀವ್ ಬೇಕಾ ತೆಗೆದು ಓದ್ಕೊಳ್ಳಿ. ನೋ 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 ನೋ, ಇದು ಲವ್ ಲೆಟರ್, ತುಂಬಾ ಪರ್ಸನಲ್. ನಿಮ್ ಫ್ರೆಂಡು ನಿಮ್ಮನ್ನ ನಂಬಿ ನಿಮ್ ಕೈ ಕೊಟ್ಟಿದ್ದಾನೆ, ನೀವು ನನಗೆ ಕೊಟ್ಟಿದ್ದೀರಾ. ನನ್ ಫ್ರೆಂಡು ನನ್ನನ್ನು ನಂಬಿದಾಳೆ. ಸೊ ಆ ನಂಬಿಕೆ ದ್ರೋಹ ಮಾಡಬಾರ್ದು. ಓಕೆ? ಏನ್ ದೊಡ್ಡ ನಂಬಿಕೆನೋ. ಅದ್ರಲ್ಲಿ ಏನ್ ಬರ್ದಿರುತ್ತೆ? ಡಿಯರ್ ಶಾಂತಿ, ನಾನು 2 ದಿನ ಕಾಲೇಜ್ ಬರೋಕ್ಕಾಗಲ್ಲ. ಮಾಮೂಲಿಯಾಗಿ ಪ್ರತಿ ಶುಕ್ರವಾರ ತರ ಈ ಶುಕ್ರವಾರ ನಿನ್ನ ಪಿಕ್ಚರ್ ಕರ್ಕೊಂಡು ಹೋಗಕ್ಕಾಗಲ್ಲ. ಅದಕ್ಕೋಸ್ಕರ ನೀನು ನನ್ನ ಮೇಲೆ ಬೇಜಾರು ಮಾಡ್ಕೋಬೇಡ. ಹಾಸ್ಟೆಲ್ ವಿಚಾರವಾಗಿ 2 ದಿನ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಮತ್ತೆ ಈ 2 ದಿನ ನಿನ್ ನೋಡದೆ ಹೇಗಿರ್ತೀನೋ, ನಿನ್ ಕಣ್ಣು ನೋಡದೆ ಹೇಗಿರ್ತೀನೋ, ನಿನ್ ಕಿಸ್ ಮಾಡದೆ ಹೇಗಿರ್ತೀನೋ, ಮನ್ಸಲ್ಲಿ ನಿನಗೆ ಐ ಲವ್ ಯು ಐ ಲವ್ ಯು ಐ ಲವ್ ಯು ಅಂತ 1000 ಸಲ ಹೇಳ್ತಾನೆ ಇರ್ತೀನಿ. ನೀನು ನನ್ನ ಸ್ಟಾಪ್ ಇಟ್. ವಾಟ್ ಅ ಕ್ಯಾರೆಕ್ಟರ್ ಯು ಆರ್. ಏನೇ ಇದ್ರು ತೆಗೆದು ನೋಡ್ಬಿಡದ? ಇದನ್ ಬರೀ ಲೆಟರ್ ಅನ್ಕೊಂಡಿದ್ಯಾ? ಇದು ಲವ್ ಲೆಟರ್, ಫುಲ್ ಆಫ್ ಪರ್ಸನಲ್ ಎಮೋಷನ್ಸ್. ಯು ನೋ, ನಿನ್ ಫ್ರೆಂಡ್ ನಮ್ಗೆ ದ್ರೋಹ ಮಾಡ್ತಾ ಇದೆಯಲ್ಲ, ತಪ್ಪಲ್ವಾ ಅದು? You're a cheat, you're a crook, you're a pervert. ನಿನ್ ಬುದ್ಧಿ ಕೆಟ್ಟ ಬುದ್ಧಿ, ನೀನೊಬ್ಬ ಮಿತ್ರದ್ರೋಹಿ. ನೀನ್ ಇದೆಯಲ್ಲ ನಿನ್ನ ಹಲೋ ಹಲೋ ಬೇಟೆ ಬೇಟೆ ಪ್ರಸಾದ್ಗೆ ಬೆರಳು ಹೆಬ್ಬೆರಳು ಉಗುರು ಸುತ್ತಾಗಿದೆ, ಅದಕ್ಕೆ ಅವನು ಕ್ಯಾಪ್ ಹಾಕೊಂಡಿದ್ದಾನೆ, ಐ ಮೀನ್ ನಿಂಬೆಹಣ್ಣು ಹಾಕೊಂಡಿದ್ದಾನೆ. ಈ ತರ ಬೆರಳು ಇಟ್ಕೊಂಡು ಬರೆಯಕ್ಕಾಗುತ್ತಾ? ಆಗಲ್ಲ ತಾನೆ. ಅದಕ್ಕೆ ಅವನು ಹೇಳ್ದ, ಅವನು ಹೇಳ್ದಂಗೆ ನಾನು ಬರ್ದೆ ಅಷ್ಟೇ. ಸಾಕಾ? ಇನ್ನೂ ಎಕ್ಸ್ಪ್ಲನೇಷನ್ ಬೇರೆ ತರ ಏನಾದ್ರು ಬೇಕಾ? ಹೇಳಿ, ಬೇಕಾದ್ರೆ ಹೇಳ್ತೀನಿ ನಾನು ಇನ್ನೊಂದ್ಸಲಿ. ಐ ಆಮ್ ಸಾರಿ. ಅಬ್ಬಾ, ಸ್ವಲ್ಪ ಗ್ಯಾಪ್ ಕೊಟ್ರೆ ಸಾಕು, ಬಾಯಿಗೆ ಬಂದಂಗೆ ಮಾತಾಡ್ತೀರಾ? ನಿಮ್ಗೆಲ್ಲ ಸಾಯಿ ಕುಮಾರ್ ತರ ಗ್ಯಾಪ್ ಕೊಡ್ದಂಗ್ ಮಾತಾಡ್ಬೇಕು. ಐ ಆಮ್ ಸಾರಿ, ಐ ಆಮ್ ಸಾರಿ. ನೀವು ಒಂದ್ ಕೆಲಸ ಮಾಡಿ, ಈ ಕೈದಿಗಳಿಗೆ ಸ್ಲೇಟ್ ಇಡ್ತಾರಲ್ಲ ಆ ತರ ನೀವು ಒಂದ್ ಸ್ಲೇಟ್ ತಗೊಂಡು ಸಾರಿ ಅಂತ ಬರ್ಕೊಂಡು ಬ್ಯಾಗಲ್ಲಿ ಇಟ್ಕೊಂಡ್ಬಿಡಿ. ನಿಮ್ಗೆ ಅವಾಗ ಅವಾಗ ಉಪಯೋಗಕ್ಕೆ ಬರುತ್ತದು. ಸುಂದರ್, ಸೂರ್ಯ ನೋಡಿದ್ಯಾ? ಇವತ್ತೇ ನಿಮ್ ಬರ್ಡೇನಾ? ಇಲ್ವಲ್ಲ. ಅಥವಾ ಮನೇಲಿ ಏನಾದ್ರೂ ವಿಶೇಷನಾ? ಯಾಕೆ? ಹೊಸ ಡ್ರೆಸ್ಸು, ಹ್ಯಾಪಿ ಮೂಡು, ಎನಿಥಿಂಗ್ ಸ್ಪೆಷಲ್? ನಥಿಂಗ್ ಸ್ಪೆಷಲ್. ಸೂರ್ಯ ಎಲ್ಲಿ? ಫ್ಲವರ್ ಟ್ರೀ ಹತ್ರ ಇದಾನಲ್ಲ. ನಾನು ಅಲ್ಲಿಂದಾನೆ ಬರ್ತಾ ಇದ್ದೀನಿ. ನೀವು ಅಲ್ಲಿಂದಾನೆ ಬರ್ತಾ ಇರೋದನ್ನ ಸರಿ, ಫ್ಲವರ್ ಟ್ರೀ ಹತ್ರ ನೋಡಿದ್ರಾ? ಅಲ್ಲೇನ್ ಮಾಡ್ತಾ ಇದ್ದಾನೆ? ಅವನು ಮಾತಾಡೋ ಮಾತು ಯಾರಿಗೂ ಕೇಳಿಸ್ಬಾರ್ದು, ತುಂಬಾ ಕಾನ್ಫಿಡೆನ್ಷಿಯಲ್ ಆಗಿರ್ಬೇಕು ಅಂತ ಫ್ಲವರ್ ಟ್ರೀ ಹತ್ರ ಹೋಗಿ ಒಬ್ನೇ ಮೊಬೈಲ್ ಅಲ್ಲಿ ಮಾತಾಡ್ತಾ ಇರ್ತಾನೆ. ಥ್ಯಾಂಕ್ಸ್. ಓಕೆ. ನೋ ನೋ, ಅದು ಹಾಗಲ್ಲ. ಲಾಸ್ಟ್ 1-2 ಡೇಸ್ ಹಾಲಿಡೇಸ್ ಇದ್ದಿದ್ದು ನಿಜ, ಬಟ್ ನನ್ನ ಫ್ರೆಂಡ್ಸ್ ನನ್ನ ಬಿಡಲಿಲ್ಲ. ಬರೋ ತಿಂಗಳು ರಜಾ ಇದೆ, ಬರ್ತೀನಿ ಅಂತ ಹೇಳ್ತಿದ್ದೀನಲ್ಲ. ಪ್ಲೀಸ್ ಅರ್ಥ ಮಾಡ್ಕೋ ಪ್ಲೀಸ್. ಹಲೋ ಹಲೋ,
ಕಾವೇರಿ. ಐ ಲವ್ ಯು ಕಾವೇರಿ. ಓಕೆ, ಈಗ ನಿನಗೆ ಒಂದು ತಿಂಗಳಿಗಾಗೋ ಥರ ಗಿಫ್ಟ್ ಕೊಡ್ಲಾ? ಓಕೆ ಓಕೆ, ಬಾಯ್. ಹಾಯ್ ಮಧು, ಏನಿಲ್ಲಿ? ಓ, ನನ್ನ ಕಾಯ್ತಿದ್ದೀರಾ? ಚೆ, ಏನ್ರಿ ಇವತ್ತು ನೀವು ಇಷ್ಟೊಂದು ಕೆಡ್ದಾಗ ಕಾಣ್ತಿದ್ದೀರಾ? ಈಗ ನಿಮಗೆ ಹಾಗೆ ಕಾಣಿಸುತ್ತೆ. ನೋ 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 ನೋ, ಇವತ್ತು ನೀವು ತುಂಬ ಸುಂದರವಾಗಿ ಕಾಣ್ತಿದ್ದೀರಾ, ಅದಕ್ಕೆ ಚೇಂಜ್ಗಿರಲಿ ಅಂತ ಹೇಳಿದೆ ಅಷ್ಟೇ. ಚೇಂಜ್ ಮಾಡೋ ಕೆಲಸ ಅಂದರೆ ನಿಮಗೆ ತುಂಬ ಇಷ್ಟ ಅಲ್ವಾ? ನೋಡಿ ನೋಡಿ, ನಾನು ತಮಾಷೆಗೆ ಹೇಳ್ತಾ ಇದ್ದೀನಿ, ನೀವು ಸೀರಿಯಸ್ ಆಗಿ ತಗೋತಾ ಇದ್ದೀರಾ. ಲೋ ಸೂರ್ಯ, ಮಧು ನಿನ್ನ ಹುಡುಕ್ತಾ ಇದ್ಲಲ್ಲ. ಓ ನೋಡಾಯ್ತಾ, ಓಕೆ ಬಾಯ್. ನೀವು ನನ್ನ ಹುಡುಕ್ತಿದ್ರಾ? ಏಕೆ? ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡಕ್ ಬಂದೆ, ಮರ್ತ್ಬಿಟ್ಟೆ. ಓ ಸೂರ್ಯ. ಏನು? ಯಾರು ಯಾರ್ಯಾರು? ಹ್ಮ್, ಯಾರು? ಕಾವೇರಿ. ಅದೇ ಯಾರು? ನಮ್ಮಮ್ಮ. ಅಮ್ಮ? ಹಾ, ನಮ್ಮಮ್ಮ, ಮದರ್. ಬಟ್ ಕಾವೇರಿ ಅಂತ ಕರೀತಿದ್ದೆ. ಅವ್ರ ಹೆಸರು ಅದೇ, ನಮ್ಮಮ್ಮ ನಾನು ಹೆಸರಿಡದೆ ಕರೆಯೋದು, ದಿನ ನಾನು ಹಾಗೆ ಮಾತಾಡೋದು. ಅಮ್ಮ. ಹಾ ಅಮ್ಮ. ಅಮ್ಮ. ಹಾ ಅಮ್ಮ, ಮದರ್, ತಾಯಿ, ಜನ್ಮದಾತೆ. ಓಕೆ ಸ್ಟೂಡೆಂಟ್ಸ್, ಇನ್ನು 2 hours ಅಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾ ಇದೆ, ಯಾರು ನಂತರ ಟೆನ್ಷನ್ ಆಗಬಾರ್ದು, ನಮ್ಮ ಕಾಲೇಜಿಗೆ ಒಳ್ಳೆ ಹೆಸರು ತಂದ್ಕೊಡ್ಬೇಕು. ರೆಡಿನಾ? ಅಯ್ಯೋ ಅಯ್ಯೋ, ಎಷ್ಟೊಂದು ಏನು ತುಂಬಿಕೊಂಡಿದೆ ನೋಡಿ, ನಾನು ಸಾವಿರ ಸಲ ಪಡ್ಕೊಂಡೆ, ಅವ್ರು ಸವಸ ಮಾಡಬೇಡ ಅಂತ ಕೇಳಿದೆ ನನ್ನ ಮಾತಾ. ಅಯ್ಯೋ, ಡಿ ಟಿ ಟಿನ ತಂದು ಹಾಕ್ಬೇಕ್ರಿ. ಹಾಂ, ಮುದು 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 ಮುದು, ನಾನು ಹೇಳ್ಕೊಟ್ಟರೆ ಮೂಮೆಂಟ್ಸ್ ಎಲ್ಲ ಚೆನ್ನಾಗಿ ನೆನಪಿದೆ ತಾನೆ? ಮೇನ್ಲಿ ಈ ಮೂಮೆಂಟ್, ಬಿಕಾಸ್ ದಿಸ್ ಇಸ್ ವೆರಿ ಟಫ್. ಮಾಸ್ಟರ್, ಯಾವಾಗಲೂ ಇದೊಂದೇ ಸ್ಟೆಪ್ನ ತೋರಿಸ್ತಾ ಇರ್ತೀರಲ್ಲ, ಇದೊಂದೇ ತಾನೇ ನನಗೆ ಬರೋದು. ವೈ ನೋಬಡಿ ಇಸ್ ಲಾಫಿಂಗ್? ಸೇ, ನಾನು ಜೋಕ್ ಮಾಡಿದಾಗ ಎಲ್ಲರೂ ನಗಬೇಕು, ಬಿಕಾಸ್ ಐ ಎಮ್ ಯುವರ್ ಡ್ಯಾನ್ಸ್ ಮಾಸ್ಟರ್. ಹಾಯ್ ಫ್ರೆಂಡ್ಸ್, ಹಿ ಈಸ್ ಮೈ ಓಲ್ಡ್ ಫ್ರೆಂಡ್. ಹಾಯ್. ಹಾಯ್ ಡ್ಯಾಡ್, ಹಿ ಈಸ್ ಪ್ರಸಾದ್, ಮೈ ಕ್ಲಾಸ್ಮೇಟ್, ಮೈ ಫ್ರೆಂಡ್ಸ್. ಹಿ ಈಸ್ ರೇಣು, ಮೈ ಕ್ಲಾಸ್ಮೇಟ್, ಮೈ ಫ್ರೆಂಡ್. ಹಾಯ್. ಹಿ ಈಸ್ ವಿವೇಕ್, 3 ವರ್ಷದಿಂದ ಒಂದೇ ಕ್ಲಾಸಲ್ಲಿ ಓದ್ತಾ ಇದ್ದಾನೆ, ಸ್ಟಡಿಂಗ್ ಮ್ಯಾಥ್ಸ್, ಮೈ ಕ್ಲಾಸ್ಮೇಟ್, ಮೈ ಫ್ರೆಂಡ್. ಬೆಳಗ್ಗೆ ಹೋಗಾಯ್ತು. ಅವ್ನು ಸ್ವಲ್ಪ ಹಾಗೆಪ್ಪ. ಹಿ ಈಸ್ ಸುಂದರ್, ಮೈ ಕ್ಲಾಸ್ಮೇಟ್, ಮೈ ಫ್ರೆಂಡ್. ಆ್ಯಂಡ್ ಶಿ ಈಸ್ ಮೈ ಕಾಲೇಜ್ ಮೇಟ್, ಸ್ಟಡಿಂಗ್ ಫಿಸಿಕ್ಸ್. ಆ್ಯಂಡ್ ಶಿ ಈಸ್ ಮೈ ಮೈ ಫ್ರೆಂಡ್. ಹಲೋ ಅಂಕಲ್. ಹಾಯ್. ಫ್ರೆಂಡ್ ಅಂದರೆ? ಫ್ರೆಂಡ್ ಅಂದರೆ ಫ್ರೆಂಡ್. 1 + 1 = 1 + 3 = 4 1 + 4 = 4 1 + 4 = 4 1 + 4 = 4 1 + 4 = 4 1 + 4 = 4 1 + 4 = 4 1 + 4 = 4 1 + 4 = 4 1 + 4 = 4 1 + 4 = 4 1 + 4 = 4 1 + 4 = 4 1 + 4 = 4 1 + 4 = 4 1 + 4 = 4 1 + 4 = 4 1 + 4 = 4 1 + 4 = 4 1 + 4 = 4 1 + 4 = 4 1 + 4 = 4 1 + 4 = 4 1 + 4 = 4 1 + 4 = 4 1 + 4 = 4 1 + 4 = 4 1 + 4 = 4 1 + 4 = 4 1 + 4 = 4 1 + 4 = 4 1 + 4 = 4 1 + 4 = 4 1 + 4 = 4 1 + 4 = 4 1 + 4 = 4 1 + 4 = 4
ಅದರಲ್ಲೂ ನೀನು ದಿ ಬೆಸ್ಟ್ ನಿನ್ನ ಕಿವಿಗೆ ಹೂ ಇಡಬೇಕು ಆಯೋ 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 ಒಂದು ಮೊಳ ಮಲ್ಲಿಗೆಯ ಗಿಫ್ಟ್ ಆಗಿ ಕೊಡಬಹುದಾ ಹಿಂದುಗಡೆ ಮೆಲ್ಲಗೆ ನಾವು ಸೇಫ್ಟಿಗೆ ಬರಬಹುದಾ ಕಾಲ ತುಂಬಾನೆ ಹೋಯ್ತು ನನ್ನಂಥ ಡೀಸೆಂಟು ಗಂಡಸರು ನಿನ್ನಾನೆ ಸಿಕ್ಕೋದಿಲ್ಲ ಸಿಕ್ಕೋದಿಲ್ಲ ಇಲ್ಲ ಇಲ್ಲ ಗಂಡ್ಮಕ್ಳು ತುಂಬ ಒಳ್ಳೆಯವರು ಹುಡುಗಿರು ಹೂವನ ಬೇಕು ಆಯೋ 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 ಅದರಲ್ಲೂ ನೀನು ದಿ ಬೆಸ್ಟ್ ನಿನ್ನ ಕಿವಿಗೆ ಹೂ ಇಡಬೇಕು ಆಯೋ 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 ಯಾಂದ ಆಯೋ 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 ಯಾಂದ ಆಯೋ ಕಮ್ ಆನ್ ಬೋಡ ಬೋಡ ಓ ಸುಕೋಡ ಓ ಓ ಓ ಬೋಡ
ವಿಪರೀತ ಖಾರ ಖಾರ ಮೈಕಲ್ಲಿ ಬೈದರೂನು ಮರ್ಯಾದೆ ಇಲ್ಲ ನಿಮಗೆ ಗಂಡು ಜಾತಿ ಎಲ್ಲುಂಟು ಮೂಗುತ್ತಾರ ಆದ್ರೂನು ನೀ ಬಂದ್ರೆ ನಮಗಿಷ್ಟ ಯಾಕಂದ್ರೆ ಐಸ್ ಕ್ರೀಮ್ ಕೊಡಿಸೋಕೆ ಬೈಕಲ್ಲಿ ಸುತ್ತೋಕೆ ಬೇಕಲ್ಲ ಯಾರಾದ್ರೂಪ್ಪ ನಮ್ಮಂಥ ಗಂಡಸರ ನೀ ಎತ್ತು ಒಳ್ಳೆಯವರು ಇನ್ಮುಂದೆ ಬದುಕಂಗಿಲ್ಲ ಬದುಕಂಗಿಲ್ಲ ಇಲ್ಲ ಇಲ್ಲ ನೋಡಬೇಕು ದಾರಿಲಿ ನಿನ್ನ ಕಡೆಗೆ ಕಣ್ಣೆತ್ತಿ ಕೂಡ ನಾನು ನೋಡೋದಿಲ್ಲ ನೀನನ್ನ ನಂಬಬೇಕು ನಿಮ್ಮಪ್ಪ ನಿಮ್ಮಮ್ಮ ಇಬ್ಬರನ್ನು ಹನಿಮೂನ್ಗೆ ಕಳಿಸೋಣ ನಾವಿಬ್ರು ಆಮೇಲೆ ಒಂಚೂರು ಕಾಲೇಜು ಹೋಗೋಣ ಒಳ್ಳೆಯವರು ಹುಡುಗಿರು ಅನ್ನಬೇಕು ಅಯ್ಯೋ 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 ಅದರಲ್ಲೂ ನೀನು ದಿ ಬೆಸ್ಟ್ ನಿನ್ನ ಕಿವಿಗೆ ಹೂ ಇಡಬೇಕು ಅಯ್ಯೋ 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 ಯಾಂದ ಅಯ್ಯೋ ಏನ್ ಹೆದರ್ ಬಿಟ್ಯಾ ಏನಿದ ಒಂದ್ ಸ್ಮಾಲ್ ಗಿಫ್ಟ್ ಓಪನ್ ಮಾಡ್ತಾ ಇದೆಯಾ ತಾನೆ ಯಾಕೆ ಇಷ್ಟ ಅರ್ಜೆಂಟು ಓಕೆ ಸ್ಲೋ ಅಷ್ಟ್ರೆ ನಮ್ಗೆ ಬೇಕಾಗಿರೋ ಮ್ಯಾಟ್ರ್ ಎಲ್ಲಿ ತಗೊಂಡ್ರೆ ಆಶೀಸ್ ಗ್ಯಾಲರಿ ಎಷ್ಟು ಕೊಟ್ರೆ 5,000 5,000 ಆಸ್ಟ್ರೇಗ ಯಾಕೆಂದ್ರೆ ಚೈನೀಸ್ ಕ್ರಿಸ್ಟಲ್ ಅಲ್ಲಿ ಮಾಡಿರೋದು ಮೈನ್ಯೂಟ್ ಆರ್ಟ್ ವರ್ಕ್ ಇದೆ ಅದಕ್ಕೆ ಕಾಸ್ಟ್ಲಿ ಮಧು ಇದೇ ವರ್ಕ್ ಇರೋದು ಬೇರೆ ಏನಾದರೂ ಗಿಫ್ಟ್ ಕೊಡ್ಬೋದಾಯ್ತಲ್ಲ ನನಗೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಸಿಗರೆಟ್ ಸ್ಮೋಕ್ ಮಾಡಿದ್ರ ಮೇಲೆ ಆಶ್ ತಟ್ಟೋದಕ್ಕೆ ಮನಸ್ಸೇ ಬರೋದಿಲ್ಲ ಅದಕ್ಕೆ ಅದಕ್ಕೆ ಈ ಆಸ್ಟ್ರೇ ನೀನು ಸ್ಮೋಕ್ ಮಾಡಿ ಆಶ್ ತಟ್ಟುವಾಗೆಲ್ಲ ನನ್ನ ನೆನಪು ಬರಬೇಕು ನನ್ನ ಮೇಲೆ ಆಶ್ ತಟ್ಟೋ ಥರ ಫೀಲ್ ಆಗಬೇಕು ಸೊ ನೀನ್ ಸ್ಮೋಕ್ ಮಾಡಬಾರ್ದು ಅಯ್ಯೋ ಮೇನ್ ಮ್ಯಾಟ್ರಿಗೆ ಕೈ ಹಾಕ್ಬಿಟ್ರೆ ಹಾಗೆ ನಿಜವಾಗ್ಲೂ ನೀನ್ ನನ್ನ ಮೇಲೆ ಮರ್ಯಾದೆ ಇದ್ರೆ ನೀನ್ ಸ್ಮೋಕ್ ಮಾಡಬಾರ್ದು ಹುಡುಗಿರು ಹೇಳಿದ್ರೆ ಗಡ್ಡ ಬಿಟ್ಟಿರೋ ಹುಡುಗರು ಗಡ್ಡ ಶೇವ್ ಮಾಡ್ತಾರೆ ಗುಂಡು ಹಾಕೋರು ಗುಂಡು ಬಿಡ್ತಾರೆ ದಮ್ಮೊಡಿಯೋರು ದಮ್ ಬಿಡ್ತಾರೆ ಅಂತ ಕೇಳಿದ್ದೆ ಈಗ ನಮ್ ಸರ್ತಿ ಅವ ಏನಂದೆ ಏನಿಲ್ಲ ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್ ಓಕೆ ಗುಡ್ ಬಾಯ್ ಸಿ ಯು ಸಿ ಯು ಬಾಯ್ ಸಿಗರೆಟ್ ಬಿಟ್ಟಿದ ತಕ್ಷಣ ಗುಡ್ ಬಾಯ್ ಎಕ್ಸಾಮ್ ಓದ್ತಾ ಇದ್ದೀನಿ ಓ ಓಕೆ
ಸರಿ ಇಲ್ಲ. ಯಾವುದು? ನೀನ್ ಮಾಡ್ತಾ ಇರೋ ಕೆಲಸ. ಬುಕ್ ಓದೋದು ಒಳ್ಳೆ ಕೆಲಸ ತಾನೆ? ನೀನ್ ಓದೋದ್ರ ಬಗ್ಗೆ ಹೇಳ್ತಾ ಇಲ್ಲ, ನೀನ್ ನೋಡೋದ್ರ ಬಗ್ಗೆ ಹೇಳ್ತಾ ಇದೀನಿ. ಸರಿಯಾದ ರೀತಿಲೇ ನೋಡ್ತಿದ್ದೀನಲ್ಲ. ಮಾತ್ ಬದಲಾಯಿಸ್ಬೇಡ. ನೀನು ನೀನ್ ನನ್ ಸೊಂಟ ನೋಡ್ದೆ. ವಾಟ್? ಆಕ್ಟ್ ಮಾಡ್ಬೇಡ. ನೀನ್ ನೋಡ್ದೆ. ಇಲ್ಲ, ನೀನ್ ನೋಡ್ದೆ. ಇಲ್ಲ ಅಂತ ಹೇಳ್ತಿದ್ದೀನಲ್ಲ. ನೀ ನೋಡಿದ್ದೆ, ನಾನ್ ನೋಡ್ದೆ. ಮೇಬಿ ಪೇಜ್ ಟು ಪೇಜ್ ಟರ್ನ್ ಮಾಡ್ಬೇಕಾದ್ರೆ ಕ್ಯಾಜುವಲಿ, ಅದು ತಪ್ಪಾಗಲ್ಲ. ನೀನ್ ಬಂದು ಒಂದ್ ನಿಮಿಷನೂ ಆಗಿಲ್ಲ, ಒಂದ್ ಪೇಜ್ ಓದಿಲ್ಲ, ಆದ್ರೆ ಹತ್ತು ಸರಿ ನೋಡ್ದೆ. ಮಧು, ನಿನ್ನ ತಪ್ಪಾದ ಆಂಗಲ್ ಅಲ್ಲಿ ನೋಡ್ತಾ ಇದ್ದೀನಿ. ನಾನು ತಪ್ಪಾದ ಆಂಗಲ್ ಅಲ್ಲಿ ನೋಡ್ತಾ ಇರೋದು? ನಾನು ತಪ್ಪಾದ ಆಂಗಲ್ ಅಲ್ಲಿ ನೋಡ್ತಾ ಇರೋದು? ನೀನು ಮಧು, ನನ್ನನ್ನ ನೀನ್ ಯಾವಾಗ್ಲೂ ತಪ್ಪಾಗಿ ತಿಳ್ಕೊತಿದ್ಯಾ? ಒಂದ್ಸರಿ ಹಳೇದನ್ನೆಲ್ಲ ನೆನಪಿಸ್ಕೊಂಡು ನೋಡು. ಅಂಟಿಸ್ತಾ ಇರೋ ಲೆಟರ್ ನಿನ್ ಕೈಲಿ ಕೊಟ್ಟು ಅದ್ರೊಳಗೆ ಏನಿದೆ ಅಂತ ನಾನು ಹೇಳಿದಾಗ ಏನೇನು ಹೇಳಿದೆ ನೀನು ನನಗೆ? ನಿನ್ ಬುದ್ಧಿ ಕೆಟ್ಟ ಬುದ್ಧಿ, ಇವರ ಕ್ರೂಗ್, ಇವರ ಪಾವರ್ಡ್ ಅಂತೆಲ್ಲ ಬೈದೆ. ಆಮೇಲೆ ಪ್ರಸಾದ್ ಕೈ ಗೇಟ್ ಬಿದ್ದಿತ್ತು, ಅವ್ನು ಹೇಳ್ದ ನಾನು ಬರ್ದೆ ಅಂತ ನಿಜ ಗೊತ್ತಾದ್ಮೇಲೆ ಸಾರಿ ಸಾರಿ ಅಂತ ಕೇಳಿಲ್ಲ ನೀನು ನನಗೆ? ಸಾರಿ ಇರೋದೆ ಕೇಳಕ್ಕೆ ಅಂತ ಹೇಳ್ಬಿಟ್ಟು ಸಾರಿ ಅನ್ನೋ ಪದನ ಸೆರಗಲ್ಲಿ ಕಟ್ಕೊಂಡು ಯಾಕೆ ಸುತ್ತಾಡ್ತೀರ? ಅದ್ ಬಿಡು, ನಮ್ಮ ಫಸ್ಟ್ ಮೀಟಿಂಗ್ ತಗೋ. ಪ್ರಸಾದ್ ಶಾಂತಿ ಕೊಡ್ಬೇಕು ಅಂತಿದ್ದ ಲೆಟರ್ನ ನಾನ್ ನಿಂಗೆ ಕೊಡಕ್ ಬಂದಾಗ ನಾನೇ ನಿಂಗೆ ಲವ್ ಲೆಟರ್ ಕೊಡ್ತಿದ್ದೀನೋ ಅನ್ನೋ ಹಾಗೆ ಅಯ್ಯೋ ಅಮ್ಮ ಅಯ್ಯೋ ಅಪ್ಪ ಅಂತ ಕಿರ್ಸ್ಲಿಲ್ಲ ನೀನು? ನಿನಗೇನು ಅಂದ್ರೆ ಎಲ್ಲರೂ ನಿನ್ ನೋಡ್ಬೇಕು, ನಿನ್ ಅಡ್ಮೈರ್ ಮಾಡ್ಬೇಕು, ಐ ಲವ್ ಯು ಅಂತ ಹೇಳ್ಬೇಕು ಅಂತ ಆಸೆ. ಹುಡುಗರು ನೋಡ್ಲಿ ಅಂತಾನೆ ಲುಕ್ ಕೊಡ್ತೀರಾ? ಹುಡುಗರು ಲುಕ್ ಕೊಟ್ಲಲ್ಲ ಅಂತ ಲೋಕನೆಲ್ಲ ಮರೆತು ಜೇಬಲ್ಲಿ ಇರೋದೆಲ್ಲ ಖಾಲಿ ಮಾಡಿಕೊಂಡು ನಿಮ್ಮ ಹಿಂದೆ ಸುತ್ತಾಡಕ್ ಶುರು ಮಾಡಿದ್ಮೇಲೆ ಶಾಲಲ್ಲಿ ಸುತ್ಕೊಂಡು ಹೊಡಿತೀರಾ? ಆಮೇಲೆ ದೊಡ್ಡ ರಂಪ ಮಾಡಿ ಅಯ್ಯೇ ನನ್ನಿಂದೆ ಸುತ್ತಾಡ್ತಾವನೆ, ಅಯ್ಯೇ ನನ್ನನ್ನೇ ನೋಡ್ತಾವನೆ ಅಂತ ಸೀನ್ ಕ್ರಿಯೇಟ್ ಮಾಡ್ತೀರಾ? ಅದೇ ತಾನೇ ಹೆಂಗಸರು ಸೈಕಾಲಜಿ. ಲುಕ್, ನನ್ ಬಗ್ಗೆ ಮಾತಾಡುವಾಗ ನನ್ ಬಗ್ಗೆ ಮಾತ್ರ ಮಾತಾಡು, ಹೆಂಗಸರು ಅಂತ ಒಟ್ಟಿಗೆ ಸೇರಿಸಿ ಮಾತಾಡ್ಬೇಡ. ಏನ್ ಗೊತ್ತು, ಏನ್ ಗೊತ್ತು ನಿಂಗೆ ಹೆಂಗಸರು ಸೈಕಾಲಜಿ ಬಗ್ಗೆ? ಮನಸ್ಸಿನೊಳಗಡೆ ಒಂದ್ ಇಟ್ಕೊಂಡು ಹೊರಗಡೆ ಇನ್ನೊಂದ್ ಇಟ್ಕೊಂಡು ಮಾತಾಡೋದು ನಾವಲ್ಲ, ನಾನಲ್ಲ, ನೀವೇ. ಓಕೆ, ನೀನೇ. ಅವತ್ತು ನಾವು ರೆಸ್ಟೋರೆಂಟ್ ಅಲ್ಲಿ ಫ್ರೈಡ್ ರೈಸ್ ತಿನ್ನಕ್ ಹೋದಾಗ ನೀನ್ ಬೇಕು ಅಂತ ನಿನ್ ಸ್ಪೂನ್ ಕೆಳಗೆ ಬೀಳಿಸ್ಲಿಲ್ಲ? ನನ್ ಸ್ಪೂನ್ ಎಂಜಿನ್ ಮಾಡಿದೆ, ಅದನ್ನ ಇಸ್ಕೊಂಡು ನೀನ್ ತಿನ್ಲಿಲ್ಲ? ಅಲ್ಲಿ ನೀನ್ ಏನ್ ಮರ್ಜ್ ಮಾಡಿದೆ? ಆಗ ನೀನ್ ಏನ್ ಮುಚ್ಚಿಟ್ಟೆ? ಓಕೆ, ಅದ್ ಬಿಡು. ಅವತ್ತು ಕೆಟ್ಟ ಹೋಗ್ದಿರೋ ಕಾರಣ ಕೆಟ್ಟೋಯ್ತು ಅಂತ ಹೇಳಿ ಡೋರ್ ಲಾಕ್ ಮಾಡ್ಕೊಂಡು ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ದೆ. ವಾಕ್ ಮಾಡ್ಕೊಂಡು ಹೋಗುವಾಗ ಏನ್ ಕೇಳ್ದೆ? ನಿಂಗ್ ಇವ್ರ ಯಾಕೆ ಇಷ್ಟ, ಅವ್ರ ಯಾಕೆ ಇಷ್ಟ, ಇವ್ರ ಯಾಕೆ ಇಷ್ಟ ಅಂತ ಏನೇನೋ ಕೇಳಿ ನಂಗೆ ಹಿಂಸೆ ಮಾಡ್ಲಿಲ್ಲ? ಓಕೆ, ಅದನ್ನು ಬಿಡು. ಅವತ್ತು ನಿಮ್ಮಪ್ಪ ಕಾಲೇಜಿಗೆ ಬಂದಾಗ ಎಲ್ಲರನ್ನು ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ನೀನೇನಂದೆ? ಇವನ್ ಸುಂದರ್ ಸ್ಟಡಿಂಗ್ ಫಿಸಿಕ್ಸ್ ನನ್ನ ಫ್ರೆಂಡ್, ಇವನ್ ಬಾಬು ಸ್ಟಡಿಂಗ್ ಮ್ಯಾಥ್ಸ್ ನನ್ನ ಫ್ರೆಂಡ್, ಇವಳು ಮಧು ಸ್ಟಡಿಂಗ್ ಫಿಸಿಕ್ಸ್ ನನ್ನ ಫ್ರೆಂಡ್ ಅಂತ ಪಟ್ ಅಂತ ಹೇಳ್ಬೇಕಾಗಿದ್ದು ತಾನೆ? ಅಲ್ಲಿ ಯಾಕೆ ನೀನ್ ತಡವರ್ಸ್ದೆ? ಅಲ್ಲಿ ಏನನ್ ಮುಚ್ಚಿಟ್ಟೆ? ಅಲ್ಲೆಲ್ಲೆ, ಇಷ್ಟು ದಿನ ಇಷ್ಟೆಲ್ಲ ಗೊತ್ತಿದ್ದು ಗೊತ್ತಿಲ್ದಂಗ ನನ್ ಜೊತೆ ಮಾತಾಡ್ಕೊಂಡಿದ್ದಲ್ಲ, ಏನ್ ಹೇಳದ ಅದಕ್ಕೆ? ಏನ್ ಹೇಳೋದು? ಅದಿರ್ಲಿ, ಅದಾದ್ಮೇಲೆ ನೀನ್ ನನ್ಗೆ ಅಷ್ಟೇ ಪ್ರೆಸೆಂಟ್ ಮಾಡಿದೆ. ಓಕೆ, ನಾನು ಅದನ್ನ ಫ್ರೆಂಡ್ಶಿಪ್ ಅನ್ಕೋತೀನಿ. ಆದ್ರೆ ಕಾವೇರಿ ಜೊತೆ ಫೋನಲ್ಲಿ ಮಾತಾಡ್ತಾ ಐ ಲವ್ ಯು ಅಂತ ಹೇಳಿ ನಾನ್ ಕಿಸ್ ಕೊಟ್ಟಾಗ ಆ ಕಾವೇರಿ ಯಾರು ಅಂತ ತಿಳ್ಕೊಳಕ್ಕೆ ಎಷ್ಟು ಓದಾಡ್ದೆ ನೀನು? ಯಾರು ಕಾವೇರಿ? ಅದು ಯಾರು? ನಮ್ಮಮ್ಮ ಅಂತ ಗೊತ್ತಾದ್ಮೇಲೆ ನೀನ್ ಕೂಲಾದೆ ತಾನೆ? ಒಳ್ಳೆ ವಿಚಿತ್ರನಪ್ಪ, ಹುಡುಗರು ಸ್ನೇಹನ ಪ್ರೀತಿ ಅನ್ಕೋತಾರೆ, ಹುಡುಗಿರು ಪ್ರೀತಿ ಇದ್ರು ಅದನ್ನ ಸ್ನೇಹ ಅನ್ಕೊಂಡು ಸುತ್ತಾಡ್ತಾರೆ, ಯಾಕಂದ್ರೆ ಟೈಮ್ ಪಾಸ್ ಆಗ್ಬೇಕಲ್ಲ. ಓಕೆ, ಗೊತ್ತಿರೋನೊಬ್ಬ ದಮ್ಮ ಹೊಡೆದು ಹಾಳಾಬಾರ್ದು ಅನ್ನೋದಕ್ಕೆ ಆಸ್ಟ್ರೆ ಪ್ರೆಸೆಂಟ್ ಮಾಡಿದ್ದೀನ. ಓಕೆ, ನಾನು ಫ್ರೆಂಡ್ಶಿಪ್ ಅನ್ಕೋತೀನಿ. ಆದ್ರೆ ಕಾವೇರಿ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ನೀನು ಒದ್ದಾಡ್ದಲ್ಲ, ಆ ಪೊಸೆಸಿವ್ನೆಸ್ಗೆ ಏನು ಅಂತ ಹೇಳೋದು? ಹಾ, ಏನು ಹೇಳೋದು? ಮಾತ್ ಬದಲಾಯಿಸ್ಬೇಡ. ನೀನ್ ನನ್ನ ಸೊಂಟ ನೋಡಿದ್ಯಾ ಇಲ್ವಾ? ನೀನ್ ನನ್ನ ಲವ್ ಮಾಡ್ತಿದ್ಯೋ ಇಲ್ವಾ? ಇಲ್ಲ. ಹಾಗಾದ್ರೆ ನಾನು ನಿನ್ ಸೊಂಟ ನೋಡಿಲ್ಲ. ಟೆರಸ್ ಮೇಲೆ ಬಂದು ಕೂತ್ಕೊಂಡು 5 ನಿಮಿಷ ಆಗಿಲ್ಲ, ಆಗ್ಲೇ ಸಾವಿರಾರು ತಪ್ಕೊಂಡು ಹಿಡಿಯೋ ಈಗ ಇಷ್ಟು ಕ್ಯಾರೆಕ್ಟರ್. ಇಂಥ ಒಂದು ಮೆಂಟಾಲಿಟಿ ಇರೋ ಕ್ಯಾರೆಕ್ಟರ್ ಜೊತೆ ನಾನು ಫ್ರೆಂಡ್ಶಿಪ್ ಇಟ್ಕೊಳ್ಳಲ್ಲ. ಹಾಗೂ ಒಂದು ವೇಳೆ ಇಟ್ಕೊಂಡ್ರು ಆ ಫ್ರೆಂಡ್ಶಿಪ್ ಲವ್ ವರ್ಗೂ ಹೋಗಲ್ಲ, ಒಂದ್ ವೇಳೆ ಲವ್ ವರ್ಗೂ ಹೋದ್ರು ಮದುವೆವರೆಗೂ ಅಂತೂ ಹೋಗೋದೇ ಇಲ್ಲ. ಹಾಗೇನಾದ್ರೂ ಒಂದು ಫೋರ್ಸ್ ಇಂಥ ಒಂದು ಮೆಂಟಾಲಿಟಿ ಇರೋ ಹುಡುಗಿ ಜೊತೆ ನನ್ನನ್ನು ಮದುವೆವರೆಗೂ ಹೇಳ್ಕೊಂಡು ಹೋಯ್ತು ಇಟ್ಕೋ. ಮದುವೆ ಹಿಂದಿನ ದಿನ ಈ ಹುಡುಗಿ ನನಗೆ ಇಷ್ಟ ಇಲ್ಲ ಅಂತ ಲೆಟರ್ ಬರೆದಿಟ್ಬಿಟ್ಟು ಓಡಾಡ್ಬಿಡ್ತೀನಿ. ಏನ್ ಹುಡುಗಿ ನಾನು ಈ ತರ ಒಂದು ಹುಡುಗಿನ ನನ್ನ ಲೈಫಲ್ಲಿ ನೋಡ.
ಮಧು ಲುಕ್, ನನ್ನ ಬಗ್ಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಕ್ಕೆ ನಿಂಗೆ ಯಾವ ರೈಟ್ಸು ಇಲ್ಲ. ಸೂರ್ಯ ಅನ್ನೋ ಒಬ್ಬನ ನನ್ನ ಲೈಫಲ್ಲಿ ಮೀಟ್ ಮಾಡೇ ಇಲ್ಲ ಅನ್ಕೋತೀನಿ. ಇನ್ನು ಮುಂದೆ ನಿನಗೂ ನನಗೂ ಏನೂ ಇಲ್ಲ. ಮಧು, ದೇರ್ ಇಸ್ ನಥಿಂಗ್ ಬಿಟ್ವೀನ್ ಯು ಆ್ಯಂಡ್ ಮೀ. ಸೂರ್ಯ. ಎಸ್ ಸರ್. ವಿವೇಕ್. ಹಾಯ್. ರೇಣುಕುಮಾರ್. ಎದ್ದಿದ್ದೀನಿ ಸರ್. ವಿಜಯ್. ಎಸ್ ಸರ್. ಪ್ರಸಾದ್. ಪ್ರಸಾದ್ ಪ್ರಸಾದ್ ಬಂದಿಲ್ವನಯ್ಯ? ಸೂರ್ಯ ಬಂದಿಲ್ಲ ಸರ್. ಶ್ವೇತಾ. ಎಸ್ ಮ್ಯಾಮ್. ಮಧುಮತಿ. ಎಸ್ ಮ್ಯಾಮ್. ಶಾಂತಿ. ಶಾಂತಿ ಮಧು, ಶಾಂತಿ ಬರ್ಲಿಲ್ವಾ? ಗೊತ್ತಿಲ್ಲ ಮ್ಯಾಮ್. ಸಾಯಿಸ್ಬಿಡ್ತೇನೆ ನೋಡು, ಸಾಯಿಸ್ಬಿಡ್ತೇನೆ. ಮೊದಲಾದ ಮಾಡಿ ನಿನ್ನೆಲ್ಲ ಕಡೆ ಅವನ್ನ ಪ್ರಸಾದ್ ಏನಾದ್ರೂ ಆದ್ರೆ ನಾನು ಸತ್ತೋಗ್ತೀನಿ. ಸತ್ತೋಗೆ, ಸತ್ತೋಗು. ನೀನು ಜೊತೆ ಓಡ್ ಹೋಗೋದು ಒಂದೇ, ಸತ್ತೋಗೋದು ಒಂದೇ. ಅದರಲ್ಲಿ ನೀನ್ ಎರಡನೇದ್ ಹೇಳಿದೆ ನೋಡು, ಅದೇ ಬೆಟರ್. ನನಗೆ ಮಗಳಾಗಿ ಹುಟ್ಟಿ ನಿನಗೆ ಹೇಗೆ ಹಣದ ಮೇಲೆ ಆಸೆ ಬರದೆ ಹೋಯ್ತು? ಹೋಗಿ ಹೋಗಿ ಆ ತಿರುಬೋಕಿ ನನ್ನ ಮಗನ ಲವ್ ಮಾಡ್ತಾ ಇದೆಯಲ್ಲ. ನನಗೇನು ನಿಮ್ಮಮ್ಮನ ಮೇಲೆ ಡೌಟ್ ಆಗಿದೆ ಕಣೆ. ಕೇಳಿಸ್ಕೊಳ, ನೀನು ಹೋಗಿ ಅವನ್ ನೋಡಿದ್ರು ಸರಿ, ಅವನೇ ಬಂದು ನಿನ್ನ ನೋಡಿದ್ರು ಸರಿ, ಅವನು ಮಾತ್ರ ಜೀವಂತವಾಗಿರಲ್ಲ. ನೀನೂರ್ನಲ್ಲಿ ಇಲ್ದಿದ್ದಾಗ ಪ್ರಸಾದ್ ಮನೆಗ್ ಬಂದಿದ್ದಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್ ಆಯ್ತು. ಅಪ್ಪನ ಕಡೆಯವರು ಪ್ರಸಾದ್ ನ ಹೇಳ್ಕೊಂಡು ಹೋಗ್ಬಿಟ್ರು. ಪ್ರಸಾದ್ ಏನಾಗಿದೆ ಅಂತಾನೆ ಗೊತ್ತಿಲ್ಲ. ಶಾಂತಿ, ಶಾಂತಿ ಡೋಂಟ್ ವಾರಿ, ಪ್ರಸಾದ್ ಏನೂ ಆಗಿರಲ್ಲ. ಪ್ರಸಾದ್ ನು ನಿನ್ನ ಒಂದ್ ಮರ ದಂಡ್ಯೂಟಿ. ಶಾಂತಿ ಡೋಂಟ್ ಕ್ರೈ, ಇಟ್ಸ್ ಅ ಪ್ರಾಮಿಸ್ ಓಕೆ. ನಾನೇನೋ ಸಮಾಧಾನವಾಗಿ ಮಾತಾಡಕ್ ಬಂದೆ ಅಂತ ತಪ್ಪಾಗಿ ತಿಳ್ಕೊಬೇಡ. ಸಮಾಧಾನವಾಗಿ ಮಾತಾಡೋದು ತಪ್ಪಾದ ವಿಷಯ ಅಂತ ಯಾರು ಹೇಳಿದ್ದ? ಲುಕ್, ನಿನ್ ಜೊತೆ ಐ ಆಮ್ ಸಾರಿ, ನಿಮ್ ಜೊತೆ ಆರ್ಗ್ಯೂ ಮಾಡಕ್ ಬರ್ಲಿಲ್ಲ. ಒಂದ್ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡಕ್ ಬಂದೆ. ಈ ಲಾಸ್ಟ್ ಟೂ ಮಂತ್ ಸಮ್ಮರ್ ಹಾಲಿಡೇಸ್ ಅಲ್ಲಿ ನಾವು ಊರಲ್ಲಿ ಇಲ್ದಿರುವಾಗ ಏನೇನೋ ನಡೆದೋಯ್ತು. ಪ್ರಸಾದ್ ಶಾಂತಿನ ನೋಡಕ್ ಅವ್ರ ಮನೆಗೆ ಹೋಗಿ ಅವಳು ಅಂತ ತಿಳ್ಕೊಂಡು ಅವ್ರ ಅಪ್ಪನ ಎಫ್ಸಿ ಸಿಕ್ಕಾಕೊಂಡ. ಶಾಂತಿ ಅವ್ರ ಅಪ್ಪ ಅವಳನ್ನ ಕೂಡ ಹಾಕ್ಬಿಟ್ಟಿದ್ದಾರೆ. ಪ್ರಸಾದ್ ಕ್ಲಾಸಿಗೆ ಬನ್ನ. ಇಲ್ಲ, ನಾವು ಬೆಳೆಸಿದ ಲವ್ ಈಗ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದೆ. ಐ ಮೀನ್ ಪ್ರಸಾದ್ ಶಾಂತಿ ಲವ್ ಬಗ್ಗೆ ಮಾತಾಡ್ತಿದ್ದೀನಿ. ಶಾಂತಿ ನೋಡ್ದ? ಓ ಸಾರಿ, ಶಾಂತಿ ನೋಡಿದ್ರ? ಹ್ಮ್, ಮನೆಗೆ ಹೋಗಿದ್ದೆ, ತುಂಬಾ ಅಳ್ತಾ ಇದ್ಲು. ನೀನೇನು ಯೋಚನೆ ಮಾಡಬೇಡ, ನಿಮ್ಮನ್ನು ಒಂದು ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿ ಬಂದೀನಿ. ಅದರ ಸಂಬಂಧವಾಗಿ ನಿಮ್ಮನ್ನು ನೋಡಕ್ ಬಂದೆ. ನೀವು ನಿಮ್ಮ ಫ್ರೆಂಡಿಗೆ ಪ್ರಾಮಿಸ್ ಮಾಡಿದ್ದೀರಾ, ನಾನು ನನ್ನ ಫ್ರೆಂಡಿಗೆ ಪ್ರಾಮಿಸ್ ಮಾಡಿದ್ದೀನಿ. ನಾವಿಬ್ರು ಮಾಡಿರೋ ಪ್ರಾಮಿಸ್ಗೋಸ್ಕರ ನಾವಿಬ್ರು ಒಟ್ಟಿಗೆ ಸೇರಿ. ಸೇರಿ ಸೇರಿ ಒಂದು ಮಾಡಬೇಕು. ಈಗ ನಾವಿಬ್ರು ಸೇರಿ ಅಂತ ಯಾಕೆ ಹೇಳಿದೆ ಗೊತ್ತಾ? ಅದರಲ್ಲಿ ನಾವಿಬ್ರು ಸ್ವಲ್ಪ ಕ್ಲಿಯರ್ ಆಗಿರ್ಬೇಕು. ಈಗ ನಾವಿಬ್ರು ಸೇರಿ ಸುತ್ತೋ ಈ ದಿನಗಳಲ್ಲಿ ನಮ್ಮೊಳಗಡೆ ಇರೋ ಸಂಬಂಧ ಎಂಥದ್ದು ಅಂತ ನಾವೀಗ ಡಿಸೈಡ್ ಮಾಡ್ಕೋಬೇಕು.
ಅದು ಲವ್ ಅಲ್ಲ ಸ್ನೇಹನೂ ಅಲ್ಲ ಬೇರೆ ಯಾವ ರಿಲೇಶನ್ಶಿಪ್ ಇಲ್ಲ ಜಸ್ಟ್ ಒಂದು ಕುರುಡುತನವಾದ ಸಂಬಂಧ ಅನ್ಕೊಳ್ಳೋಣ ಆ ಸಂಬಂಧನ ಅವರಿಬ್ಬರನ್ನ ಒಂದು ಮಾಡಿ ನಾವು ಮುಗಿಸ್ಕೋಬೇಕು ನಾನು ಹೇಳಿದಾಗೆ ನೀವು ನಡ್ಕೋತೀರಾ ಅಂತ ಅನ್ಕೋತೀನಿ ನಡ್ಕೋತೀರಾ ಅಂತ ನಾನು ನಂಬ್ತೀನಿ ನಾನೇನು ಹೇಳಬೇಕು ಅಂತಿದ್ನೋ ಅದು ನೀವೇ ಹೇಳಿಬಿಟ್ರೆ ಪ್ರಸಾದ ನೋಡಕ್ಕೆ ಹೋಗಣವಾ ಎರಡು ತಿಂಗಳು ಸುಮ್ಮನೆ ಇರೋ ಕಾಲಿಲ್ವೇ ನನ್ನ ಕೈಯಲ್ಲಿ ಅಂತ ಅವಸರ ಏನಿತ್ತು ಲವ್ ಶಾಂತಿ ರೂಮ್ಗೆ ಹೋಗಿ ಶಾಂತಿ ನೆಪ್ಸೋದ್ ಬಿಟ್ಟು ಅವ್ರ ಅಪ್ಪನ ನೆಪ್ಸು ಅಂತ ಯಾರು ಹೇಳಿದ್ ನಿನಗೆ ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು ಅದಕ್ಕೆ ನಾನು ಹೇಳೋದು ಈ ಲವ್ ಗಿವ್ ಅಂತ ಯಾವ ಕಮಿಟ್ಮೆಂಟ್ಸು ಇಟ್ಕೋಬಾರ್ದು ಈಗ ನನ್ನೇ ನೋಡು ಎಷ್ಟು ಹ್ಯಾಪಿ ಆಗಿದ್ದೀನಿ ಯಾಕೆ ಹೇಳೋ ಯಾಕೆ ಹೇಳೋ ಯಾಕಂದ್ರೆ ನಾನು ಯಾರನ್ನೂ ಲವ್ ಮಾಡ್ತಿಲ್ಲ ಅದಕ್ಕೆ ಯಾವ ಪ್ರಾಬ್ಲಮ್ಮು ಇಲ್ಲ ನಿನ್ ಮುಖ ನೋಡ ದಾಡಿ ಬಿಟ್ಟು ಹೆಂಗ್ ಕಾಣ್ತಿದ್ಯಾ ಗೊತ್ತಾ ಒಳ್ಳೆ ಚಿಂಪಾಂಜಿ ತರ ಇದ್ಯಾ ಸೂರ್ಯ ಮನಸ್ಸಿನೊಳಗೆ ದುಃಖ ಇಟ್ಕೊಂಡು ಹೊರಗಡೆ ಸಂತೋಷವಾಗಿರೋ ತರ ಆಕ್ಟ್ ಮಾಡೋದು ನೋಡಕ್ ಮುಟ್ಟಾಳ್ತನವಾಗಿದೆ ಐ ಮೀನ್ ಪ್ರಸಾದ್ಗೋಸ್ಕರ ನಿನ್ ಒಳಗಡೆ ಕೊರಕ್ತಾ ಇರೋ ದುಃಖದ ಬಗ್ಗೆ ಹೇಳ್ದೆ ದುಃಖ ಪಟ್ರ ದುಃಖ ಪಟ್ಬಿಟ್ಟು ಹತ್ಬಿಟ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತ ಲ ಪ್ರಸಾದ ನೀನ್ ಯಾವ್ದ್ರ ಬಗ್ಗೆನೋ ಚಿಂತೆ ಮಾಡ್ಬೇಡ ಚೆನ್ನಾಗಿ ಓದಷ್ಟೆ ನೋಡ ನಮ್ಮ ಫ್ಯಾಮಿಲಿ ಆಗ್ಲಿ ಮಧು ಫ್ಯಾಮಿಲಿ ಆಗ್ಲಿ ಓದ್ಲೇಬೇಕು ಅಂತ ಏನಿಲ್ಲ ನಮ್ಮಿಬ್ರು ಸಿಚುಯೇಷನ್ ಬೇರೆ ನಿಂದ ಆಗಲ್ಲ ನೀನು ಓದ್ಲೇಬೇಕು ನೋಡ ನೀನು ನಿನ್ನ ಲವ್ ಬಗ್ಗೆ ವರಿ ಮಾಡ್ಕೋಬೇಡ ನಿನ್ನೂ ಶಾಂತಿನೂ ಒಂದು ಮಾಡೋ ಜವಾಬ್ದಾರಿ ನಮ್ದು ಓಕೆ ನೋಡ ನೀನು ಆ ಹುಡುಗಿ ಮೇಲೆ ಇಟ್ಟಿರೋದು ನಿಜವಾದ ಪ್ರೀತಿನೇ ಆಗಿದ್ರೆ ಅದೇ ಪ್ರೀತಿ ನಿಮ್ಮಿಬ್ರು ಒಂದು ಮಾಡುತ್ತೆ ಏನು ನಾವು ಮಾಡೋ ಪ್ರೀತಿ ನಿಜವಾಗಿದ್ರೆ ಆ ಪ್ರೀತಿ ನಮ್ಮನ್ನು ಒಂದು ಮಾಡುತ್ತಾನೆ ಕರೆಕ್ಟ್ ತಾನೆ ಬಾಯ್ ಸೂರ್ಯ ನಾಳೆ ಮಿಸ್ ಮಾಡ್ದಂಗೆ ಕಾಲೇಜ್ ಬಂದ್ಬಿಡ ಓಕೆ ದಾಡಿನ ಶೇವ್ ಮಾಡ್ಕೊಂಡು ಬನ್ನಿ ಸರಿ ಬಾಯ್ ಮಧು ಬಾಯ್ ಗುಡ್ ನೈಟ್ ಬಾಯ್ ಮಧು ನೀವು ನಡ್ಕೊಂಡು ಹೋಗ್ಬೇಕಾಗಿಲ್ಲ ನಾನು ನಿಮ್ಮನ್ನು ಡ್ರಾಪ್ ಮಾಡ್ತೀನಿ ನಾನು ನಿಮ್ಮನ್ನು ಡ್ರಾಪ್ ಮಾಡಬೇಕು ಅಂದರೆ ನೀವು ನನ್ನ ಫ್ರೆಂಡ್ ಆಗಬೇಕಾಗಿಲ್ಲ ಇಲ್ಲ ನನ್ನ ಲವರ್ ಆಗಬೇಕಾಗಿಲ್ಲ ಇಲ್ಲ ನಮ್ಮಿಬ್ಬರ ಮಧ್ಯೆ ಯಾವ ರಿಲೇಷನ್ಶಿಪ್ಪು ಇರಬೇಕು ಅಂತನೂ ಇಲ್ಲ ಜಸ್ಟ್ ದಾರಿಲಿ ಹೋಗ್ತಿದ್ದ ಒಂದು ಕಾರಣ ಲಿಫ್ಟ್ ಕೇಳಿದಾಗೆ ನೀವು ಅನ್ಕೋಬೋದು ಇಲ್ಲ ದಾರಿಲಿ ಹೋಗ್ತಿದ್ದ ಒಂದು ಹುಡುಗಿಗೆ ಲಿಫ್ಟ್ ಕೊಟ್ಟಾಗೆ ನಾನು ಅನ್ಕೋಬೋದು ಇದೆಲ್ಲ ಬಿಟ್ಟು ನೀವು ನಡ್ಕೊಂಡು ಹೋಗ್ಬೇಕು ಅಂತ ಹಠ ಮಾಡೋ ಥರ ಇದ್ರೆ ಹೋಗ್ಬೋದು ನಾನೀಗ ಫ್ಲ್ಯಾಟಲ್ಲಿಲ್ಲ ಕೆಲವು ವಿಷಯಗಳಿಂದ ದೂರ ಇರಬೇಕು ಅಂತ ನಾನು ಹಾಸ್ಟೆಲ್ಗೆ ಹೋಗಿದ್ದೀನಿ ಹಾಗಾದ್ರೆ ನಾನು ನಿಮ್ಮನ್ನ ಹಾಸ್ಟೆಲ್ಗೆ ಡ್ರಾಪ್ ಮಾಡ್ತೇನೆ ಅಂತರ ಹೀಗೆ ಕೇಳು ಅಂತರ ಕುಂತಾದ ಮೇಲು ಹತ್ತಿರ ಕೇಳೋದು ಯಾರನ್ನ ವಿವರ ಅಂಬರ ನಿನ್ನೋನೆ ತಾನೆ ಚಂದಿರ ಮತ್ತೆ ಕೆದ್ದೂರ ಈ ಥರ ಸಾಕಿನ್ನು ಈ ಮೌನ ಸಮರ ಹಾಗೆಯನ್ನು ಸಾಧಿಸು ಮನಸೇಕೆ ಒಲವಿಗೂ ಸಜೆಯನ್ನು ಕೊಡಬೇಕೆ ಅಂತರ ಹೀಗೆ ಅಯ್ಯೋ ಈ ಸರಿ ನಾನೇನ್ ಮಾಡ್ಲಿಲ್ಲಪ್ಪ ಅದನ್ನ ನಿಂತೋಯ್ತು ಒಂದ್ ನಿಮಿಷ ಇರಿ ನೋಡ್ತೀನಿ
ಕ್ಲಚ್ ಹೋಗಿದೆ. ಟೂ ಮಿನಿಟ್ಸ್. ಅರಿತರು ಅರಿಯದಂತೆ ಅಭಿನಯ ಬಹಳವಾಯ್ತು ನಿಲಿಸೆಯ ಮನಸ್ಸೇ ಸಾಕು ಹೋಸ ಎದೆಯಲಿ ಶಿಖರದಂತೆ ಒಲವಿದೆ ಹುದುಗಿಸೋಕೆ ಬರುವುದೆ ನಿಲ್ಲಿಸು ಸಾಕು ವೇಷ ಥ್ಯಾಂಕ್ಸ್. ಹ್ಮ್, ಹಿಂದೂ ಮುಂದೂ ಗೊತ್ತಿಲ್ದೇರೋರು ನನ್ನ ಡ್ರಾಪ್ ಮಾಡಿದ್ರೆ ಥ್ಯಾಂಕ್ಸ್ ಹೇಳೋದು ನನ್ನ ಅಭ್ಯಾಸ. ಹ್ಮ್, ಒಳ್ಳೆ ಅಭ್ಯಾಸ. ಹಳ್ಳಿಯವನು ನನ್ನನ್ನ ಯಾಮಾರಿಸಬಹುದು ಅನ್ನೋದು ನಿಜ ಆದ್ರೆ ಈ ಮೀಸೆ ನೋಡಾರು ಹುಷಾರಿರ್ಬೋದು. ನಾನು ನಿಂಗೆ ಏನ ಹೇಳಿದ್ರು ರಾಣಿ ಆಟ ತಾವು ಕರ್ಕೊಂಡು ಹೋಗು ಅಂದ್ರೆ ಮೈಸೂರೆಲ್ಲ ಮೆರವಣಿಗೆ ಮಾಡಿಸಿ ದುಡ್ಡು ಕೇಳಕ್ ನೋಡ್ತೀಯಾ? ಬಿಟ್ಬಿಡಿ ಸರ್. ನೀ ಸುಮ್ಕೆರೆ ದುಡ್ಡಿನ ಮೇಲೆ ನಿಂಗೇನು ಗೊತ್ತು? ಏಯ್, ಏನ್ ನೋಡ್ತಾ ಇದ್ರೆ ಇಲ್ಲ ಬೊತ್ತಿ ಕುಡಿತಾ ಇದ್ದೆ. ಹೋಗ್ರ ಆಚೆ ಹೋಗ್ರೆ ಅಂದ್ರೆ ನೀವ್ ಎಲ್ಲೋ ಬೇಕು ಅಂತ ಹೇಳಿ ಸರ್, ನಾನ್ ನಿಮ್ಮನ್ನ ಡ್ರಾಪ್ ಮಾಡ್ತೇನೆ, ನಾನ್ ಕರ್ಕೊಂಡು ಹೋಗ್ತೀನಿ ಬನ್ನಿ. ನಿಂಗೆ ಯಾಕಪ್ಪ ತೊಂದ್ರೆ? ನಾನ್ ದುಡ್ಡು ಕೊಟ್ಟಿರೋದು ಇವನಿಗೆ ತಾನೆ, ಇವ್ನು ಕರ್ಕೊಂಡು ಹೋಗ್ಬೇಕಲ್ಲ. ಅದು ಬಿಟ್ಟು ನೀವ್ ಇಲ್ಲಿಂದ ಹೋಗದೆ ಯಾರು ಹೋಗಕ್ಕಾಗಲ್ಲ. ಹೌದ್ ಸರ್, ನೋಡಿ ಸರ್, ಟ್ರಾಫಿಕ್ ಅಲ್ಲಿ ಹೇಗೆ ಜಾಮ್ ಆಗಿದೆ. ಬನ್ನಿ ಸರ್, ಬನ್ನಿ ಸರ್, ನಾನು ಡ್ರಾಪ್ ಮಾಡ್ತೀನಿ. ನೀನು ಹೋಗಪ್ಪ, ನಿಂಗೆ ಯಾಕೆ ತೊಂದ್ರೆ? ಸರ್ ಬನ್ನಿ, ನಾನು ಅಕ್ಕನೇ ಹೋಗ್ತಾ ಇದ್ದೀನಿ, ಬನ್ನಿ ಸರ್, ಡ್ರಾಪ್ ಮಾಡಿ. ಇರು ಇರು, ಒಂದು ನಿಮಿಷ ಇರು. ಏಯ್, ಇವತ್ತು ಬಲಮಗ್ಲಲ್ಲಿ ಸರ್ ಬನ್ನಿ ಸರ್, ಬನ್ನಿ ಸರ್. ಏನ್ ಸಿಟಿನೋ ಏನೋ ಅಪ್ಪ, ಅದು ಹೆಂಗಿರ್ತಿರೋ? ಹಾ, ಎಲ್ಲಿ ನೋಡಿದ್ರೆ ದಗಲ್ಬಾಜಿಗಳು, ಮೋಸಗಾರರು. ಆದ್ರೆ ನಿಮ್ಮನ್ನ ನೋಡಿದ್ರೆ ಹಂಗ ಅನ್ಸಲ್ಲ, ತುಂಬಾ ಒಳ್ಳೆಯವರು. ನಿಮ್ಮ ಮನಸ್ಸು ತುಂಬಾ ಒಳ್ಳೇದು. ಎಲ್ಲದಕ್ಕೂ ನಗ್ತಾ ಇರ್ತೀರಪ್ಪ ನೀವು. ನಂಗೆ ನಿಮ್ಮಲ್ಲಿ ಹಿಡಿಸಿದ್ದು ಅದೊಂದೇ. ಏನಪ್ಪ, ನಿಮ್ಗೆ ನನ್ನ ಮಗಳು ಗೊತ್ತಾ? ಯಾರು? ಪಿಂಕಿ, ನನ್ನ ಮಗಳು ಪಿಂಕಿ. ಪಿಂಕಿ? ಹಾ, ಪಿಂಕಿ, ಪಿಂಕಿ, ಪಿಂಕಿ. ಶಾಲೆ ಜನ ಓದ್ತಿರ್ತಾರಲ್ಲ, ಗುರ್ಚಿಕ್ಕೋದು ಕಷ್ಟನೇ. ಇಳಿದ ತಕ್ಷಣ ಅವ್ರಿಗೊಂದು ಫೋನ್ ಮಾಡತ್ತಾನೆ. ಮಗಳು ನೋಡ ಆತರದಾಗೆ ಫೋನ್ ನಂಬರ್ ಮರ್ತು ಬಂದ್ಬಿಟ್ನಪ್ಪ. ಆದ್ರೆ ಅವಳಿದಾಳಲ್ಲ ಹಾಸ್ಟ್ಲು, ಹಾಸ್ಟ್ಲ್ ಹೆಸರು ಗೊತ್ತು ಅದು? ರಾಣಿ, ರಾಣಿ. ಯಾವ ಹಾಸ್ಟ್ಲು? ಅವ್ ರಾಣಿ. ಮಹಾರಾಣಿ ಹಾಸ್ಟ್ಲು? ಓ, ಮಹಾರಾಣಿ ಹಾಸ್ಟ್ಲು, ಮಹಾರಾಣಿ ಹಾಸ್ಟ್ಲೇ ಅಪ್ಪ. ಓಹೋಹೋ, ಆ ಮಹಾರಾಣಿ ಹಾಸ್ಟೆಲ್ನಂತೂ ನಾನು ಮರೆಯೋಗೆ ಇಲ್ಲ. ಅಲ್ಲಿ ನನ್ ಗುರ್ತಿರೋ ಒಬ್ಳು ಹುಡುಗಿ ಇದ್ದಾಳೆ, ಅಬ್ಬಬ್ಬಬ್ಬಬ್ಬ, ಸಾಧಾರಣವಾದ ಹುಡುಗಿ ಅಲ್ಲ, ಈಗೋ ಹಿಡ್ಕೊಂಡಿರೋ ಹುಡುಗಿ. ಏನೋ ಈಗೋ? ಹಂಗಂದ್ರೆ ಈಗೋ ಅಂದ್ರೆ ಏನಪ್ಪ ಹೇಳೋದು? ನಾನೇ ಎಲ್ಲದಕ್ಕೂ, ನಾನೇ ನನ್ನಿಂದಾನೆ, ಎಲ್ಲಾನು ನನ್ನಿಂದಾನೆ. ಓಹೋ, ಹಂಗೆ? ಏನೇ ತಪ್ಪು ಮಾಡಿದ್ರು ಸಾರಿ ಕೇಳಲ್ಲ. ಓಹೋ, ಹಂಗೆ? ಹೆಂಗೆ ಹಂಗೆ? ಹಂಗೂ ಇಲ್ಲ, ಹಿಂಗೂ ಇಲ್ಲ. ಏನು ಅಂದ್ರೆ, ಏನೇ ತಪ್ಪು ಮಾಡಿದ್ರು ತಪ್ಪು ಮಾಡ್ದಿರೋರ್ ತರ ಇರೋದು, ಗೊತ್ತಾಯ್ತಾ? ಹೆಂಗಪ್ಪ ಹೇಳೋದು? ಅಡಮೆಂಟ್ ಆಗಿ ಸಮಥಿಂಗ್ ಲೈಕ್ ದಟ್. ಅವಳ ಅಜ್ಜಿ ಅಲ್ಲ, ಒಂದ್ ಹುಡುಗಿಯಾಗಿ ಅವಳಿಗೆ ಅಷ್ಟು ಇರ್ಬೇಕಾದ್ರೆ ಗಂಡ್ಸಾಗಿ ನನಗೆ ಶಾನೆ ಇರ್ಬೇಕು ಅಲ್ವಾ? ನಿಮ್ ಮಗಳಿರೋ ಅಷ್ಟು ಅದೇ ಶಾನೇ ಉಪಕಾರ ಆಯ್ತು ಕಣಪ್ಪ, ಬರ್ಲಾ? ಹ್ಮ್, ಬಾಯ್. ಲೇ ಅಪ್ಪ, ಅಪ್ಪ, ಮಲ್ನಾಡ್ ಕಡೆ ಚಿಕ್ಕಮಗಳೂರು ಬಂದಾಗ ನಮ್ಮ ಮನೆ ಕಡೆ ಬಂದೋಗಪ್ಪ. ಅಲ್ಲಿಗೆ ಬಂದು ಮೀಸೆ ಶಿವಲಿಂಗನವ್ರ ಮನೆ ಯಾವ್ದು ಅಂತ ಕೇಳಿದ್ರೆ ಅವ್ರು ಬಂದು ತೋರಿಸ್ಬಿಡ್ತಾರೆ, ಬರ್ಲಾ? ಓಕೆ, ಬಾಯ್ ಬಾಯ್ ಬಾಯ್. ಎಲ್ಲಪ್ಪ ಹುಡ್ಕೋದು? ಹ್ಮ್,
ಅಪ್ಪ ಅವಳು ಬುತ್ತೀನಿ ಅಂತಂದ್ಲು ನಾನೇ ಬೇಡ ಅಂದೆ ಯಾಕವ ಸರಿ ಯಾಕಿಷ್ಟು ಲೇಟು ಅಯ್ಯೋ ಅದೊಂದು ದೊಡ್ಡ ಕತೆ ಆ ಆಟೋನಿದಾನಲ್ಲ ಅವನು ತಲೆ ತಿಂದ 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 ಮೆದುಳಿಗೆ ಕೈ ಹಾಕ್ಬಿಟ್ಟ ಆಮೇಲೆ ಅದು ಯಾರೋ ಹುಡುಗ ಒಂದ್ ನಿಮಿಷ ಆಯ್ತು ಬೆಣ್ಣೆ ಮಸಾಲೆ ಒಂದ್ ನಿಮಿಷ ನಿನ್ನೇ ಬಾಬಾ ನಾನ ನಿನ್ನೇ ಕಣಪ್ಪ ಬಾಯ್ಲಿ ಅಮ್ಮ ಪಿಂಕಿ ಬಾಯ್ಲಿ ಓಡ್ಬಾ ಓಡ್ಬಾ ಬಾ 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 ನಾನು ಅವಾಗ ನಿನ್ಗೆ ಹೇಳಿದ್ನಲ್ವಾ ನಾ ಬರೋವಾಗ ಆಟೋ ಒಂದು ಗಲಾಟೆ ಯಾರ ಕರ್ಕೊಂಬಂದು ಇಲ್ಲಿ ಬಿಟ್ರು ಅಂತ ಹೇಳಿಲ್ವಾ ಇವಯ್ಯನೆ ಇವಳು ನನ್ನ ಮಗಳು ಪಿಂಕಿ ಅಂತ ಪಿಂಕಿ ಅದು ನನ್ನ ಪೆಟ್ ನೇಮ್ ಓ ಐ ಆಮ್ ಸೂರ್ಯ ಓ ಅಪ್ಪಯ್ಯ ಬಾ ಕಾಫಿ ಕುಡ್ಕೊಂಡು ಹೋಗಿಯಂತೆ ನನ್ ಕಾಫಿ ಗಿಫಿ ಎಲ್ಲ ಬೇಡ ಅಂದಾಗ ಹೇಳ್ದೆ ನಮ್ ಮನೆಗೆ ಬಂದ್ರೆ ಊಟ ಮಾಡದೆ ಹೋಗಂಗೆ ಇಲ್ಲ ಗೊತ್ತಾ ಏನವ ಇಲ್ಲಿ ಗಂಟ ಬಂದಿದೀಯ ಬಂದು ಒಂದ್ ಲೋಟ ಕಾಫಿ ಕುಡ್ಕೊಂಡು ಹೋಗಪ್ಪ ಅವ ಹೊಸ ಕರಿಯವ ನೀನಾರು ಕಾಫಿ ಕುಡ್ದು ಹೋಗಿ ಸರ್ ಕಾರ್ ನ ರೋಡ್ ಅಲ್ಲಿ ನಿಲ್ಸಿ ಬಂದಿದ್ದೀನಿ ಪಾರ್ಕಿಂಗ್ ಅಲ್ಲಿ ಹಾಕ್ಬಿಟ್ಟು ಬರ್ತೀನಿ ನೀವು ನಡ್ರಿ ನಾನು ಬರ್ತೀನಿ ಸರಿ ಸರಿ ಬಿರಿಯಾನಿ ಬಂದ್ಬಿಡಪ್ಪ ಬರವ ಪಿಂಕಿ ಒಳ್ಳೆ ನಾಗಿಟ್ಟಂಗಿಟ್ಟವ್ರೆ ಈ ಕ್ಯಾರೆಕ್ಟರ್ಗೆ ಕರೆಕ್ಟ್ ಆಗಿದೆ ಪಿಂಕಿ ನೋಡುವ ಈ ವರ್ಷ ನಿನ್ ಓದ್ ಮುಗಿತದೆ ಒಂದು ಒಳ್ಳೆ ಗಂಡು ನೋಡ್ತಾ ಇದ್ದೀನಿ ಆ ವಿಷಯ ನಿನ್ ಹತ್ರ ಹೇಳೋಗವ ಅಂತ ಅಪ್ಪ ಏನಪ್ಪ ಇದು ಯಾವಾಗ ನೋಡಿದ್ರು ಗಂಡು ಮದ್ವೆ ಗಂಡು ಮದ್ವೆ ಅನ್ಕೊಂಡು ನಾನು ಒಪ್ಪಲ್ಲ ನಂಗೆ ಬೇಡ ಯಾಕೆ ಬೇಡ ನೋಡವ ನೀನ್ ಓದ್ಬೇಕು ಅಂದೆ ನಾನು ಓದಿಸ್ನೋ ಇಲ್ವೋ ನಿಂಗೆ ಮದುವೆ ಮಾಡ್ಬೇಕು ಅಂತಿದ್ದೀನಿ ಅದಕ್ಕೆ ನೀನ್ ಒಪ್ಕೋಬೇಕು ಬಾಪ ಕುತ್ಕೋ ನಾನು ಇದನ್ನ ಒಪ್ಕೊಳ್ಳಲ್ಲ ಯಾಕೆ ಒಪ್ಕೊಳ್ಳಕ್ಕಿಲ್ಲ ಓಹೋ ನೋಡಪ್ಪಯ್ಯ ನಮ್ ಪಿಂಕಿ ಎಷ್ಟ್ ಹೇಳಿದ್ರು ಒಪ್ಕೋತಾನ ಇಲ್ಲ ಅಪ್ಪ ಏನ್ ಹೇಳ್ತಾರೋ ಅದ್ ಕೇಳ್ಬೇಕ್ ತಾನೆ ನೀವು ಅಪ್ಪ ಏನ್ ಹೇಳ್ತಾ ಇದಾರೆ ಗೊತ್ತಾ ನೋಡಿ ಇದು ಅಪ್ಪ ಮಗಳ ಪ್ರಾಬ್ಲಮ್ ನೀವು ಮಧ್ಯೆ ಬರಬೇಡಿ ತೆಗೆದು ಕೊಟ್ಟ ಅಂದ್ರೆ ಮಗ ಹನುಮಂತನ ಮೂರ್ತಿ ಆಗ್ಬಿಡ್ಬೇಕು ನೋಡು ಹೌದಲೆ ಅವ್ರನ್ನ ಯಾರು ಅಂತ ತಿಳ್ಕೊಂಡೆ ನಮ್ಗೆ ತುಂಬಾ ಬೇಕಾದವರು ಹಂಗೆಲ್ಲ ಮಾತಾಡಬಾರ್ದು ಅಲ್ಲಪ್ಪಯ್ಯ ನಾನೇನ್ ತಪ್ಪು ಮಾತಾಡ್ದೆ ಅಂತ ಮದುವೆಗ ಗಂಡು ನೋಡ್ತೀನಿ ಅಂತ ಹೇಳ್ದೆ ಅದಕ್ಕೆ ಬೇಡ ಅಂತ ಹೇಳ್ತಾವಳೆ ನೋಡಪ್ಪಯ್ಯ ಒಂದು ಹುಡುಗಿ ಮದುವೆ ಬೇಡ ಅಂತಂದ್ರೆ ಏನರ್ಥ ಅಂದ್ರೆ ಅವಳ ಮನಸ್ಸಿನಾಗ ಬೇರೆ ಯಾರು ಅವ್ರೆ ಅಂತ ತಾನೆ ನೋಡ್ ಮಗ ಹುಡುಗ ಹೆಂಗಿರ್ಬೇಕು ಗೊತ್ತಾ ನಮ್ಮ ಅಪ್ಪಯ್ಯ ನಂಗೆ ಒಳ್ಳೆ ಕೆಂಪ್ ಕೆಂಪ್ಗೆ ದುಂಡು ದುಂಡಿಗೆ ತೊಂಡೆ ಹಣ್ಣಿದ್ದಂಗಿರ್ಬೇಕು ಅವನ ಮನಸ್ಸು ಚಂದಾಗಿರ್ಬೇಕು ಅಷ್ಟೇಯ ನಂಗಿನ್ನೇನು ಬೇಡ ನಿನ್ನ ಮನಸ್ಸಿನಾಗ ಅಂತವ್ರು ಯಾರು ಇದಾರ ನನ್ ಮನ್ಸಿನಲ್ಲಿ ಯಾರು ಇಲ್ಲ ಮನ್ಸಿನಲ್ಲಿ ಯಾರಿಲ್ಲ ಅಂದ್ಮೇಲೆ ಒಪ್ಕೊಳ್ಳತ್ತಾನೆ ತಿರ್ಗ ಹಂಗ ಹೇಳು ಮತ್ತೆ ಅಪ್ಪ ಗಂಡನ್ ನೋಡಪ್ಪ ನನ್ ಚಿನ್ನ ನನ್ ರನ್ನ ಅಲ್ಲ ಪಿಂಕಿ ನಾನು ಆಟೋತ್ತಿಂದ ಹೇಳ್ತಾ ಇವ್ನಿ ನನ್ನ ಮಾತಿಗೆ ಬೆಲೆನೆ ಕೊಡ್ಲಿಲ್ಲ ಈಗ ಈ ಅಪ್ಪ ಹೇಳ್ದೇಟ್ಗೆ ಒಪ್ಕೊಂಡ್ಬಿಟ್ಟಲ್ಲ ಅಪ್ಪಯ್ಯ ನಂದು ನಿಂದು ಜಾತಕ ಚಂದ ಕೂಡ್ ಬರ್ತದೆ ಅಂತ ಕಾಣ್ತದೆ ಯಾಕೆ ಗೊತ್ತಾ ದಾರಿ ಆಗೆ ಆಟೋ ಜಗಳ ನನ್ನ ಹೆಸರು ಮಾಡಿದೆ ಈಗ ನನ್ನ ಮಗಳನ್ನ ಮದುವೆಗೆ ನೀನೇ ಒಪ್ಪಿಸ್ಬಿಟ್ಟೆ ಅವ ನಾ ಬಂದ್ ಕೆಲಸ ಆಯ್ತು ಬರ್ತೀನಿ ಕಣವ ಹುಷಾರು ಜೋಪಾನ ಅಪ್ಪಯ್ಯ ನೀ ಹಂಗೆ ಹೋಗ್ತೀಯನೋ ಅಲ್ಲೆಲ್ಲಾರು ನನ್ನ ಮಗ ಇಸ್ಬಿಡಪ್ಪ ಆಯ್ತಾ ಬರ್ತೀನಿ ಕಣವ ಆಮೇಲೆ ಪಿಂಕಿ ನಿಂತವ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು ಕಣವ ಇದು ಏನು ಅಂದ್ರೆ ಇವ್ರಿಗೆ ಗೊತ್ತಿರೋ ಒಂದು ಹುಡುಗಿ ಇಲ್ಲೇ ಓದ್ತಾವಳಂತೆ ಅವಳಿಗೂ ಇವ್ರಿಗೂ ಯಾವಾಗಲೂ ಜಗಳನಂತೆ ಎಣ್ಣೆ ಸಿಗಾಕಾಯ್ತಂಗೆ ಸರ್ ಬನ್ನಿ ಸರ್ ಹೋಗೋಣ ಟೈಮ್ ಎಲ್ಲ ಹೇಳ್ಬಿಡ್ತೀನಿ ಸರ್ ನನ್ ಮಾತು ಕೇಳಿ ಬನ್ನಿ ಸರ್ ಅಲ್ಲಪ್ಪ ನೀ ನಂಗೆ ಎಷ್ಟು ಸಹಾಯ ಮಾಡಿದೀಯ ನಾನು ಇಷ್ಟು ಮಾಡಿದ್ರೆ ಹೆಂಗೆ ಅದ ಆಮೇಲೆ ಮಾತಾಡ್ಬೋದಲ್ಲ ಸರ್ ಬನ್ನಿ ಸರ್ ಸುಮ್ಕಿರೋ ಸುಮ್ಕಿರೋ ಅವಳು ಒಂಥರ ಅಟಮಾರಿ ಅಂತೆ ಉಚ್ಚಿ ಅಂತೆ ಅದೇನೋ ಹೇಳ್ತಾರಲ್ಲಪ್ಪ ಅದೇನ್ ನೀನು ಹೇಳಪ್ಪ ಬೇಡ ಬನ್ನಿ ಸರ್ ಹೋಗೋಣ ಹೇಳಪ್ಪ ಅಂದ್ರೆ ಬೇಡ ಬನ್ನಿ ಸರ್ ಹೋಗೋಣ ಹೇಳ್ತೀವಿಲ್ವಾ ಈಗೋ ಅವಳು ಈಗೋ ಇಟ್ಕೊಂಡಿರೋ ಭೂಮಿ ಅಂತೆ ಪಿಂಕಿ 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 ಒಂದ್ ಕೆಲಸ ಮಾಡವ ಹೆಂಗಾರ ಮಾಡಿ ಆ ಹುಡುಗನ ಕರೆಸಿ ಈ ಹುಡುಗನ್ನ ನಿಲ್ಸಿ ಈ ಹುಡುಗ ತುಂಬಾ ಒಳ್ಳೆಯವನು ನಮ್ಮ ಅಪ್ಪಯ್ಯನು ಹೇಳಿದ್ರು ಇವನ್ ತುಂಬಾ ಒಳ್ಳೆ ಹುಡುಗ ಅಂತ ಹೇಳಿ ಇವರಿಬ್ಬರನ್ನು ಒಂದ್ ಮಾಡ್ಸವ ಮಾಡಿಸ್ತೀಯ ನಾ ಹೇಳಿ ಸರಿನಾ ಇಲ್ಲ ನಾನು ಇದ್ದು ಏನಾರ ಮಾತಾಡ ಇಲ್ಲ ಬೇಡ ಬೇಡ ಬೇಡವಾ ಹೋಗೋಣ ಸರ್ ಬರ್ಲವಾ
ಬತ್ತೀನಿ ಉಸಾರೋ. ಏನೋ ಅಂತಾರ, ನೀ ಏನೇ ಹೇಳು ಅಪ್ಪಯ್ಯ ನಾನಂದು ಒಪ್ಪಕ್ಕಿಲ್ಲ. ಅಲ್ಲ ಹೋಗಿ ಹೋಗಿ ನಿನ್ನಂತ ಒಳ್ಳೆ ಹುಡುಗನ್ ತವ ಜಗಳ ಮಾಡ್ಕೊಂಡು ಅವಳಲ್ಲ, ಅವಳೇನ್ ಎಣ್ಣ ಇಲ್ಲ ಎಮ್ಮಾರಿನ. ಹೋಗೋಣ ಸರ್. ಅಲ್ಲ ಅದು ಅವಳ ತಪ್ಪಲ್ಲಪ್ಪ, ಅವಳನ್ನ ಸಾಕಿ ಬೆಳೆಸಿದ್ನಲ್ಲ ಅವನ್ ತಪ್ಪು. ಮೊದ್ಲು ಅವನ್ ಹಿಡ್ಕೊಂಡು ಮೆಟ್ನ ಕೊಡಿಬೇಕು. ನೀನ್ ಸ್ಮೋಕ್ ಮಾಡಿ ಆಶ್ ತಟ್ಟುವಾಗೆಲ್ಲ ನನ್ ನೆನಪರ್ಬೇಕು, ನನ್ ಮೇಲೆ ಆಶ್ ತಟ್ಟೋ ತರ ಫೀಲ್ ಆಗ್ಬೇಕು. ನನ್ ಮುಂದ ನನ್ ಮುಂದನೆ ಡ್ಯಾನ್ಸ್ ಆಡ್ತೀಯ ನೀನ? ಇಲ್ಲ ಹೋಯ್ ನಿಂತ್ಕೋ ಅಂತ ಹೇಳಿದ್ನಲ್ಲ ನಿಂತ್ಕೋ. ಇಲ್ಲ ಲುಕ್ ಹಿಯರ್, ಇಲ್ಲಿ ನೋಡು. ಏನು ಅದು ಲುಕ್ಕು? ಏನದು ಏನದು ನನ್ಗೆ ಲುಕ್ಕು? ನನ್ನನ್ನು ಏನು ಆಗಿ ನೋಡ್ತಿದೀಯ? ಚೆನ್ನಾಗಿ ಚೆನ್ನಾಗಿರೋ ಎರಡು ಕಣ್ಣು ಇಟ್ಕೊಂಡು ನನ್ನನ್ನೇನೇ ಗುರಾಯಿಸ್ತಿದೀಯ. ಇಷ್ಟು ಜಾಗನ ಇಷ್ಟು ಜಾಗನ ನಾವು ನೋಡಿದ್ವಿ. ಕರೆಕ್ಟಾಗಿ ಒಂದು ಅಡಿಯಿಲ್ಲ ಈ ಜಾಗನ ನಾವು ನೋಡಿದ್ವಿ. ಅದಕ್ಕೆ ದೊಡ್ಡ ಓಕೆ ಟೋಟಲ್ ಆಗಿ ಮುಚ್ಕೊಂಡಿರುವಾಗ ಯಾವುದೋ ಒಂದು ಸೈಡು ಕೆಂಪುಗೆ ನಿಂಬೆಹಣ್ಣು ಕಲರಲ್ಲಿ, ನಿಂಬೆಹಣ್ಣು ಎಲ್ಲೋ ಕಲರ್ ಅಲ್ವಾ, ಎಲ್ಲೋ ಕೆಂಪು ಮಿಕ್ಸ್ ಆಗಿ ರೊಮ್ಯಾಂಟಿಕ್ ಆಗಿ ಆ ಏರಿಯಾ ಕಾಣುವಾಗ ಆಟೋಮೆಟಿಕ್ ಆಗಿ ಕಣ್ಣು ಹಿಂಗೆ ಅಲ್ಲಿ ಹೋಗುತ್ತೆ. ನೋಡಿದ್ವಪ್ಪ ಅದಕ್ಕೆ ನೀವು ತೋರಿಸ್ಬಾರ್ದು, ಕರೆಕ್ಟಾಗಿ ಮುಚ್ಕೊಂಡಿರ್ಬೇಕು. ತಪ್ಪ ಅದು ಬರೀ ಸೊಂಟ ಅಲ್ಲ, ಈಗ ಟಾಪ್ ಟು ಬಾಟಮ್ ನೋಡ್ತೀನಿ. ಏನೀಗ ನೋಡ್ದೆ ಇಂಥ ಹ್ಯಾಂಡ್ಸಮ್ ಹುಡುಗನ ಪಕ್ಕ ಫೋಟೋಲ್ ನಿಲ್ಲಕ್ಕೂ ನಿನ್ನ ಲಾಯಕ್ಕಿಲ್ಲ. ಫೋಟೋಲ್ ಬೇರೆ ಲುಕ್ಕು, ಹ್ಯಾಂಡ್ಸಮ್ ಹುಡುಗನ ಪಕ್ಕ ಫೋಟೋ ನನಗೆ ಲುಕ್ಕು ಬೇಡ. ಕೈಲ ಫೋಟೋ ಬೇರೆ ಮಧು ಯಾವಾಗ ಕಮ್ ಕಮ್ ಕಮ್. ನೋ ಡೋಂಟ್ ಟಚ್ ಡೋಂಟ್ ಟಚ್. ಇದನ್ ಮುಟ್ಟಕ್ ನಿಂಗ್ ಯಾವ ರೈಟ್ಸು ಇಲ್ಲ. ನಿಮ್ ಹತ್ರ ಒಂದ್ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡಕ್ ಬಂದೆ, ಅದನ್ ನೀವ್ ಕೇಳೋ ಮೂಡಲು ಇಲ್ಲ, ನಾನ್ ಹೇಳೋ ಮೂಡಲು ಇಲ್ಲ. ಮಧು ಅದು ನಾನು ಯಾಕೆ ಗುಂಡ್ ಹಾಕ್ತೆ ಅಂದ್ರೆ, ನೀವು ಗುಂಡ್ ಹಾಕಿ ದಮ್ ಹೊಡೀರಿ ಏನ್ ಬೇಕಾದ್ರೂ ಮಾಡಿ, ನನಗೇನಂತೆ? ಹೂ ಆರ್ ಯು ಟು ಮೀ? ಪ್ರಪಂಚದಲ್ಲಿರೋ ಯಾರೋ ಒಬ್ರು ಗುಂಡ್ ಹಾಕೋದಕ್ಕೂ ದಮ್ ಹೊಡಿಯೋಕ್ಕೂ ನಾನ್ ದುಃಖ ಪಡಕ್ಕಾಗತ್ತಾ?
ನೀವ್ ಯಾಕ್ ಗುಂಡ್ ಹಾಕಿದ್ರಿ ಅಂತ ತಿಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ನಿನ್ನ ಕೇಳದೆ ಇದ್ರು ನಾನು ಹೇಳ್ತೀನಿ ಮಧು, ನಾನು ಯಾಕೆ ಗುಂಡ್ ಹಾಕ್ತೀನಿ ಅಂದ್ರೆ ನಿನ್ ಮರೆಯಕ್ ಆಗ್ತಿಲ್ಲ ಮಧು. ಮಧು, ನಾನು ಯಾಕೆ ಕೂಡಿದೆ ಅಂತ ನೀವು ಹೇಳಲೇಬೇಕು. ಓಕೆ ಸ್ಟೂಡೆಂಟ್ಸ್, ನಾನು ಹೇಳ್ಕೊಟ್ರ ಸ್ಟೆಪ್ಸ್ ಎಲ್ಲರಿಗೂ ಚೆನ್ನಾಗಿ ನೆನಪಿದೆ ತಾನೇ ಮಾಸ್ಟರ್? ನನಗೆ ಸೆಕೆಂಡ್ ಸ್ಟೆಪ್ ಪಿಕಪ್ ಮಾಡಕ್ ಆಗ್ತಿಲ್ಲ ಮಾಸ್ಟರ್. ಇವಳು ಪಿಕಪ್ ಮಾಡ್ತೀಯ, ಸ್ಟೆಪ್ ಪಿಕಪ್ ಮಾಡಕ್ ಆಗಲ್ಲ ನಿನ್ನ ಕೈಲಿ. ನಮ್ಮಿಬ್ಬರು ಮಧ್ಯದಲ್ಲಿ ಕೊಡೋ ತಗೊಳ್ಳೋದಿದ್ದೆ ತಾನೆ. ಓಕೆ ಓಕೆ ಗಾಯ್ಸ್, ಚಪ್ಪು ಚುಪ್ಪು ಚುಮ್, ಚಪ್ಪು ಚಪ್ಪು ಚುಪ್ಪು ಚುಮ್, ಈ ರಿದಮ್ಗೆ ಎಲ್ಲರೂ ಬಲಗಾಲ ಎತ್ತು ಬಿಡಿ. ನೆಕ್ಸ್ಟ್ ಮಾಸ್ಟರ್? ನೆಕ್ಸ್ಟ್ ಟಪ್ಪು ಟುಪ್ಪು ಟುಮ್, ಟಪ್ಪು ಟಪ್ಪು ಟುಪ್ಪು ಟುಮ್, ಈ ರಿದಮ್ಗೆ ಆಟ್ ಟೈಮ್ ಎಲ್ಲರೂ ಎರಡು ಕಾಲು ಎತ್ತು ಬಿಡಿ. ಮಾಸ್ಟರ್, ಎರಡು ಕಾಲು ಎತ್ತರೆ ನಾವು ಬಿದ್ದೋಗಲ್ವಾ? ಬೀಳು, ಅದೇ ತಾನೇ ನ್ಯೂ ಸ್ಟೈಲ್ ಆಫ್ ಡ್ಯಾನ್ಸ್. ಹಾಯ್ ಮಾಲಾ. ಹಾಯ್ ಮಾಸ್ಟರ್, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಓಕೆ ಬಾಯ್ ಬಾಯ್. ಓಕೆ ಮಾಸ್ಟರ್, ಏನು ಹಿಂದೆ ಹೋಗ್ತಾರ ಹುಡುಗಿನ ತಿರುಗಿ ನೋಡಿದೆ ಮಾಲಾ ಅಂತಾನೆ ಹೇಗೆ ಹೇಳಿದ್ರಿ ಮಾಸ್ಟರ್? ಇದೆಲ್ಲ ಯಾವ ಮಹ, ಎಲ್ಲ ಒಂದು ಬ್ಯಾಡ್ ಸ್ಮೆಲ್ ಇಟ್ಕೊಂಡೇನೆ. ಇವರೆಲ್ಲ ಯಾವತ್ತಾನೆ ಸ್ನಾನ ಮಾಡ್ತಾರೆ? ಓಕೆ, ಯಾವುದೋ ಒಂದು ಒಳ್ಳೆ ಸ್ಮೆಲ್ ಹೊಡಿತಾ ಇದೆ. ಹಾಯ್ ಮಧು. ಹಾಯ್ ಮಧು. ಹಾಯ್ ಮಾಸ್ಟರ್, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ವೆರಿ ಗುಡ್, ಹಂಗೆ ಮೇಂಟೈನ್ ಮಾಡು. ಆಮೇಲೆ ನಿನ್ನ ಕಾಲಿಗೆ ಯಾವತ್ತೂ ಅರ್ಧ ಸ್ಟೂಲ್ ಆಗ್ತಿಲ್ಲ, ಅದನ್ನ ವೆರಿ ಗುಡ್, ಇದನ್ನ ಹಿಂಗೆ ಕಂಟ್ರೋಲ್ ಮಾಡು. ಓಕೆ, ಲೆಟ್ ಮೀ ಕಮ್ ಟು ದಿ ಪಾಯಿಂಟ್. ನಮ್ಮ ಕಾಲೇಜ್ ಕಲ್ಚರಲ್ ಪ್ರೋಗ್ರಾಮ್ ಹತ್ರ ಬರ್ತಾ ಇದೆ. ಸೊ ಆಸ್ ಇಟ್ ಈಸ್ ನಾಳೆಯಿಂದನೇ ರಿಹರ್ಸಲ್ಸ್ನ ಶುರು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಹೇಳ್ಬಿಡಮ್ಮ, ಹಂಗೆ ನಾಳೆ ಸೂರ್ಯ ಬರ್ತಾ ಇದ್ದಾನೆ, ಅವ್ನು ಹೋಗಿ ಜಾಯ್ನ್ ಆಗ್ಬಿಡು. ಓಕೆ? ಇಲ್ಲ ಮಾಸ್ಟರ್. ಯಾಕೆ? ನಾನು ಈ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ. ಬಟ್ ವೈ? ಬೇಡ ಅಂದ್ರೆ ಬಿಟ್ಬಿಡಿ ಮಾಸ್ಟರ್. ಏನು ಬೇಡ ಅಂದ್ರೆ ಬಿಟ್ಬಿಡಿ, ನಾನೇ ಟೀಮ್ ಮಾಸ್ಟರ್, ಎಣ್ಣೆ ಮಾಸ್ಟರ್. ಸಿ, ಐ ಆಮ್ ಯುವರ್ ಡ್ಯಾನ್ಸ್ ಮಾಸ್ಟರ್. ಅನವಶ್ಯಕವಾಗಿ ನನ್ನನ್ನು ಕುಂಫೂ ಮಾಸ್ಟರ್ ಆಗಿ ಮಾಡಬೇಡ. ಲಾಸ್ಟ್ ಟೈಮ್ ನೀವು ಇಬ್ಬರು ಸೇರಿ ಸ್ಟೇಜ್ ಮೇಲೆ ಮಾಡಿದ ಪ್ರೋಗ್ರಾಮು ಎಷ್ಟು ಹಿಟ್ ಆಯ್ತು ಗೊತ್ತಾ? ಅದೇ ಸಲ ಈ ಸಲ ನೀವು ಇಬ್ಬರು ಸೇರಿ 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 ಸೇರಿ. ಓಕೆ, ಬ್ಯಾಡ್ ಲಕ್ ಫಾರ್ ಯು, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ರಘು ಮಾಸ್ಟರ್, ಒಂದು ಕೆಲಸ ಮಾಡೋಣ, ಈ ಸಲ ಸೂರ್ಯನ ಜೊತೆಲಿ ಅಂಜಲಿನ ಹಾಕ್ಬಿಡೋಣ. ಓಕೆ ಮಾಸ್ಟರ್. ಓಕೆ. ವಾಟ್ ಎ ವೇಸ್ಟ್ ಆಫ್ ಟೈಮ್ ಮಾಸ್ಟರ್. ವಾಟ್ ಅಗೇನ್? ಅಂಜಲಿ ಯಾರು? ಅಂಜಲಿ ಯಾರಾ? ಏಯ್, ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್ ಅಬೌಟ್? ಅಂಜಲಿ ನಮ್ಮ ಕಾಲೇಜಿಗೆ ಹೊಸದಾಗಿ ಸೇರ್ಕೊಂಡಿರೋ ಹುಡುಗಿ. ಅವಳಿಗೋಸ್ಕರ ನಮ್ಮ ಕಾಲೇಜೇ ಅಲ್ಲೋಲ ಕಲ್ಲೋಲ ಆಗೋಗಿದೆ. ನಮ್ಮ ಹುಡುಗರು ಅವಳಿಗೋಸ್ಕರ ಕುರುಡ್ರು ಕುರುಡ್ರಾಗಿ ಅಲಿತಾ ಇದ್ದಾರೆ. ಯಾಕೆ? ಯಾಕಂದ್ರೆ ಅವಳ ಜೀವನದಲ್ಲಿ ಅಂಥ ಒಂದು ದುಃಖ. ಅವಳಿಗೊಬ್ಬ ಕುರುಡು ತಮ್ಮ. ಒಂದ್ಸಲ ಅವನು ರೋಡ್ ಕ್ರಾಸ್ ಮಾಡಬೇಕಾದ್ರೆ ನ್ಯಾಷನಲ್ ಪರ್ಮಿಟ್ ಲಾರಿಯಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ಟ. ಅವತ್ತಿಂದ ಯಾವುದೇ ಕುರುಡ ರೋಡ್ ಕ್ರಾಸ್ ಮಾಡಬೇಕಾದ್ರೂ ಈ ಹುಡುಗಿ ನಿಂತ್ಕೊಂಡು ಅವನ ಕೈ ಹಿಡ್ಕೊಂಡು ರೋಡ್ ಕ್ರಾಸ್ ಮಾಡಿಸ್ಬಿಟ್ಟೇ ಮುಂದಿನ ಕೆಲಸ ಮಾಡೋದು. ಅದಕ್ಕೋಸ್ಕರ, ಆ ಒಂದು ಟಚ್ಗೋಸ್ಕರ ನಮ್ಮ ಹುಡುಗರೆಲ್ಲ ಬರ್ಮಾ ಬಜಾರ್ಗೆ ಹೋಗಿ ಒಂದು ಡೂಪ್ಲಿಕೇಟ್ ಕೂಲಿಂಗ್ ಗ್ಲಾಸ್ ತಗೊಂಡು ಅವಳ ಹಿಂದೆ ಕುರುಡ್ರಾಗಿ ಅಲಿತಾ ಇದ್ದಾರೆ. ಈಗ ನಾನು ಅದಕ್ಕೋಸ್ಕರನೇ ಹೋಗ್ತಾ ಇರೋದು. ಆ ಒಂದು ಮಾಡ್ರನ್ ಹುಡುಗಿಗೆ ಅಂಥ ಒಂದು ಧಾರಾಳವಾದ ಮನಸ್ಸು. ಬರಲ ಎಕ್ಸ್ಕ್ಯೂಸ್ ಮೀ, ಎಸ್, ರೋಡ್ ಕ್ರಾಸ್ ಮಾಡಬೇಕು, ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಯಾಕೆ? ಯಾಕಂದ್ರೆ ನನಗೆ ಕಣ್ಣು ಕಾಣಿಸೋದಿಲ್ಲ. ಅಯ್ಯೋ ಪಾಪ.
ಸರ್ ನೀವ್ ರೋಡ್ ಕ್ರಾಸ್ ಮಾಡಿದಾಯ್ತು ತುಂಬಾ ಚಿಕ್ಕ ರೋಡ್ ಆಯ್ತೆ ವಾಟ್ ಏನಿಹೋ ಈ ಕುರುಡನ್ಗೋಸ್ಕರ ರೋಡ್ ಕ್ರಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ ಈ ಓಕೆ 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 ಬಾಯ್ ಯು 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 ಟೇಕ್ ಕೇರ್ ಓಕೆ ಬಾಯ್ ಬಾಯ್ ಛೇ ಜಸ್ಟ್ ಮಿಸ್ ಏನು ಇಲ್ಲಿವರೆಗೂ ಬರಕ್ಕೆ ಹೇಳಿದ್ದು ಏನಿದ ಶಾಂತಿ ಲೆಟರ್ ಕೊಟ್ಟಿದ್ದಾನೆ ಇದನ್ನ ಹೇಳಕ್ ನನ್ನನ್ನು ಇಲ್ಲಿವರೆಗೂ ಕರೆಸ್ಬೇಕಿತ್ತ ಪ್ರಸಾದಕ್ಕೆ ನೀವೇ ಕೊಡ್ಬೋದಾಯ್ತಲ್ಲ ಇದು ಪ್ರಸಾದ್ಗಲ್ಲ ಮತ್ತೆ ನಿಮ್ಗ ಇಲ್ಲ ಇಲ್ಲ ನನಗ ಇಲ್ಲ ನೀವೇನು ಹೇಳ್ತಿದ್ರೋ ನಂಗೆ ಅರ್ಥ ಆಗ್ತಿಲ್ಲ ನಮಗೆ ಸೂರ್ಯನ್ ಮಧು ನೋಡಿ ಬೇರೆ ಮಾಡೋಕ್ಕೆ ಆಗ್ತಿಲ್ಲ ಐ ಮೀನ್ ಲೆಟ್ರನ್ನ ನೀವೇ ಓದ್ಬಿಡಿ ಪ್ರೀತಿಯ ಸೂರ್ಯ ಮತ್ತು ಮಧುಗೆ ಶಾಂತಿ ಬರೆಯುತ್ತಿರೋ ಪತ್ರ ನಾನು ಪ್ರಸಾದ್ನ ಪ್ರೀತಿ ಮಾಡೋ ಅಷ್ಟು ಈ ಪ್ರಪಂಚದಲ್ಲಿ ಯಾರು ಯಾರನ್ನೂ ಲವ್ ಮಾಡಿದಲ್ಲ ಇದೇನಪ್ಪ ಎಲ್ಲ ಲವರ್ಸ್ಗಳು ಹೇಳೋ ಥರ ಮಾಮೂಲಿ ಡೈಲಾಗ್ ಇದೆ ಅದನ್ನೇ ಹೇಳ್ತಾ ಇದ್ದಾಳೆ ಅಂತ ಅನ್ಕೋಬಹುದು ಯಾರು ಏನೇ ಅಂದ್ರು ಏನೇ ಅನ್ಕೊಂಡ್ರು ಲವ್ ಲವ್ವೇ ಪೇನ್ ಪೇನೇ ಪ್ಲೀಸ್ ಪ್ರಸಾದ್ನ ನಾನು ನೋಡಬೇಕು ಇಂತಿ ಶಾಂತಿ ಈಗೇನು ಮಾಡೋದು ಒಂದು ಐಡಿಯಾ ಇದೆ ಶಾಂತಿಗೆ ನಿಮ್ಮನ್ನು ಬಿಟ್ಟು ಫಾತಿಮಾ ಅಂತ ಒಬ್ಳು ಮುಸ್ಲಿಂ ಫ್ರೆಂಡು ಇದ್ದಾಳಲ್ಲ ಹೋದ ಸಲ ಥರ ತಗಲಾಕೊಂಡ್ಬಿಟ್ಟಿಯ ಹುಷಾರಲ್ಲ ಪ್ರಸಾದ್ ಹುಷಾರು ಓಕೆ 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 ಬಾಯ್ ಟೇಕ್ ಕೇರ್ ಟೇಕ್ ಕೇರ್ ನಾನು ಮಲಗ್ತೇನೆ ನೀವು ಮಾತಾಡ್ಕೊಳ್ಳಿ ಅಮ್ಮ ಶಾಂತಿ ಅಪ್ಪ ಯಾರದು ಅಪ್ಪ ಅದು ಅದು ಫಾತಿಮಾ ಫ್ರೆಂಡ್ ಫರೀದಾ ಅಪ್ಪ ಓಹೋ ಶಾಂತಿ ಫರೀದಾ ನಮ್ಮ ಮನೆಗೆ ಇವತ್ತೇ ಮೊದಲೇ ಸಲ ಬಂದಿರೋದು ಅಲ್ಲ ಹೌದಪ್ಪ ಓಹೋ ಹಾಗಾದ್ರೆ ನೀ ಫಾತಿಮಾ ಜೊತೆ ಮಾತಾಡ್ತಾ ಇರು ಫರೀದಾ ನಮ್ಮ ಮನೆಗೆ ಹೊಸಬಳಲ್ವಾ ನಾನೇ ಜೊತೆಲಿ ಕರ್ಕೊಂಡು ಹೋಗಿ ನಮ್ಮ ಮನೆ ಎಲ್ಲ ತೋರಿಸ್ಕೊಂಡು ಬರ್ತೇನೆ ಯಾಕೆ ಹೊಡಿದ್ಯಾ ನೀನೇನೋ ಸೂರ್ಯ ಹೌದು ಯಾಕೆ ಅದಕ್ಕೆ
ಮಧು, ಆರ್ ಯು ಓಕೆ? ವೇಟ್ 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 ಯಾರಾದ್ರೂ ಆಗಿರು, ಇಂಜೆಕ್ಷನ್ ಹಾಕ್ಬೇಕು, ಹೆಲ್ಪ್ ಮಾಡು. ಅಲ್ಲಲ್ಲ ಮೇನ್, ಸೊಂಟದಲ್ಲಿ. ಅದು ಡಾಕ್ಟರ್, ನೀವು ಕೈಗೆ ಕೊಟ್ಬಿಡಿ. ಇದು ಕೈಗೆ ಹಾಕೋದಲ್ಲ ಮ್ಯಾನ್, ಸೊಂಟಕ್ಕೆ ಹಾಕೋದು. ಪರವಾಗಿಲ್ಲ ಡಾಕ್ಟರ್, ನೀವು ಕೈಗೆ ಕೊಡಿ. ಅಯ್ಯೋ, ಹೇಳಿದ್ರೆ ನಿನ್ಗೆ ಅರ್ಥ ಆಗ್ತಾ ಇಲ್ವಾ ಮ್ಯಾನ್? ಸೊಂಟಕ್ಕೆ ಹಾಕೋ ಇಂಜೆಕ್ಷನ್ ಸೊಂಟಕ್ಕೆ ಹಾಕ್ಬೇಕು, ಕೈಗೆ ಹಾಕೋ ಇಂಜೆಕ್ಷನ್ ಕೈಗೆ ಹಾಕ್ಬೇಕು. ಇದು ಸೊಂಟಕ್ಕೆ ಹಾಕೋ ಇಂಜೆಕ್ಷನ್, ಹೆಲ್ಪ್ ಮಾಡು. ಬೇಡ ಡಾಕ್ಟರ್, ಸೊಂಟದ ಮ್ಯಾಟರ್ ನಿಮ್ಗಿನ್ನೂ ಗೊತ್ತಿಲ್ಲ, ಅದರಿಂದ ತುಂಬಾ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗಿದೆ. ಕೋಳಿ ಜಗಳದಲ್ಲಿ ಫ್ಯಾಮಿಲಿ ಬೇರೆ ಆಗಿದೆ, ಊಟಕ್ಕೆ ಉಪ್ಪಿನಕಾಯಿ ಇಲ್ಲದೆ ಮದುವೆ ನಿಂತೋಗಿದೆ ಅಂತ ಕಥೆಗಳು ಕೇಳಿದ್ದೆ, ಓದಿದ್ದೆ, ಅದನ್ನೆಲ್ಲ ಕಲ್ಪನೆ ಅಂದ್ಕೊಂಡಿದ್ದೆ. ಆದ್ರೆ 3 ಇಂಚ್ ಸೊಂಟಕ್ಕೋಸ್ಕರ ಇಷ್ಟು ದೊಡ್ಡ ಪ್ರಾಬ್ಲಮ್ ಆದ್ಮೇಲೆ ನಂಗೆ ಗೊತ್ತಾಗಿದ್ದು ಅದೆಲ್ಲ ಕಥೆಯಲ್ಲ, ಕಲ್ಪನೆ ಅಲ್ಲ, ನಿಜ ಅಂತ. ಡಾಕ್ಟರ್, ನಾನೆಲ್ಲ ಹೇಳಬೇಕು ಅಂದ್ರೆ ಇನ್ನು 2 ಅವರ್ಸ್ ಬೇಕಾಗುತ್ತೆ. ಪ್ಲೀಸ್ ಪ್ಲೀಸ್ ನನ್ನ ಮಾತು ಕೇಳಿ. ಆ ಇಂಜೆಕ್ಷನ್ ಇಲ್ಲಲ್ಲ, ಇಲ್ಲ ಹಾಕಿ. ಏಯ್, ಇಲ್ಲಿ ನಾನ್ ಡಾಕ್ಟರ್, ನೀ ಡಾಕ್ಟರ್, ನರ್ಸ್, ಇವನ್ ಹೊರ ಕಳಿಸಿ. ಅಬ್ಬಾ, ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್, ನನಗೂ ಅದೇ ಬೇಕಾಗಿದ್ದು. ನಾನು ಆಚೆ ಹೋದ್ಮೇಲೆ ನೀವು ಎಲ್ಲಿಗೆ ಬೇಕಾದ್ರೂ ಇಂಜೆಕ್ಷನ್ ಹಾಕೊಳ್ಳಿ, ಸೊಂಟಕ್ಕಾದ್ರೂ ಹಾಕಿ, ಕೈಗಾದ್ರೂ ಹಾಕಿ. ಅಬ್ಬಾ, ನಾನೇನು ನೋಡಿಲ್ಲ, ಏನು ನೋಡೋದು ಇಲ್ಲ. ಅಬ್ಬಾ ಅಬ್ಬಾ, ಈ ಪ್ರಾಬ್ಲಮ್ ಬೇಡ, ಸೂಜಿ ಹಾಕಕ್ಕೆ ಸೊಂಟನೇ ಬೇಕಿತ್ತ? ಎಂತ ಡೇಂಜರ್ ಜಾಗ ಹುಡ್ಕೊಂಡಿದಾರಪ್ಪ. ಮೊದಲು ಈ ಡಾಕ್ಟರ್ಗಳಿಗೆ ಹಾಕ್ಬೇಕು ಆ ಸೂಜಿನ. ಅಬ್ಬಾ, ನಿಂಗೇನು ಗೊತ್ತಿಲ್ಲ ನಾನೆಂಥ ಪ್ರೇಮಿ, ದಿಲ್ ಖುಷ್ ದಿಲ್ ಖುಷ್. ಏನೋ ಒಂಥರ ನಿನ್ನ ವೈಖರಿ, ಇನ್ನೂ ಸುಂದರ ನಿನ್ನ ಕಾಬರಿ, ದಿಲ್ ಖುಷ್ ದಿಲ್ ಖುಷ್. ಪ್ರೇಮಿ ದಿಲ್ ಖುಷ್ ದಿಲ್ ಖುಷ್.
ಹಸಿ ಮಾತು ಸೀದಾಗೋಚುವಾಗ ದಿಲ್ ಖುಷ್ ದಿಲ್ ಖುಷ್ ನಮಸ್ಕಾರ ಸರ್, ನಿಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ಸಲ ಟ್ರೈ ಮಾಡಿದೆ, ನಿಮ್ಮ ಆಫೀಸಲ್ಲಿ ಅಪಾಯಿಂಟ್ಮೆಂಟೇ ಕೊಡಲಿಲ್ಲ. ನೀವು ಒಬ್ಬ ಹುಡುಗ ನೋಡಿಯೋಕ್ಕೆ ನಿಮ್ಮ ಗ್ಯಾಂಗ್ ಕಳಿಸಿದ್ರಲ್ಲ, ಆ ಹುಡುಗ ನಾನೇ. ಏನಪ್ಪ ಖಾಲಿ ಮಾಡೋಕ್ಕೆ ಹುಡುಗರು ಕಳಿಸ್ದೆ ಇನ್ನೂ ಜೀವಂತವಾಗಿದ್ದಾನೆ ಅಂತ ನೋಡ್ತಾ ಇದ್ದೀರಾ? ಹಾಗಂತ ಕಳಿಸ್ಬಿಟ್ರೆ ಎತ್ಬಿಡ್ತಾರ ನನ್ನ? ನಾನು ಚೆನ್ನಾಗಿದ್ದೀನಿ ಅನ್ನೋ ವಿಷಯ ನಿಮ್ಮ ಹತ್ರ ಅವ್ರು ಬಂದು ಹೇಳೋಕ್ಕೆ ಇನ್ನೂ 4 ದಿನ ಬೇಕು. ಯಾಕಂದರೆ ಅವ್ರನ್ನ ನಾನೇ ಅಪೋಲೋ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಬಂದಿದ್ದೆ ಸರ್. ಜಸ್ಟ್ 2 ಮಿನಿಟ್ಸ್, ನಿಮ್ಮ ಹತ್ರ ನಾನು ಮಾತಾಡಬೇಕು. ಸರ್ ನನ್ನ ಹೆಸರು 2 ನಿಮಿಷ, ನಾನು ಮಾತಾಡ್ತೇನೆ. ನಿನ್ನ ಹೆಸರು ಸೂರ್ಯ, ನಾನು ಯಾರು ಗೊತ್ತಾ? ಗುಣ, ನಿಜ ಗುಣ. ನನ್ನ ಕಡೆಯವರಿಂದ ಬಚಾವಾದೆ ಅಂತ ತಿಳ್ಕೊಂಡಿದೀಯಾ? ಹ್ಮ್, ಬದುಕಿದ್ದೀನಲ್ಲ ಅಂತ ಸಂತೋಷ ಪಡು. 20 ವರ್ಷ ಎದೆ ಮೇಲಿಟ್ಕೊಂಡು ಸಾಕಿ ಉಪ್ಪರಿಗೆ ಮೇಲೆ ಕೂರಿಸಿರೋ ಹುಡುಗಿನ ಯಾವನ ಚಪ್ಪರ್ ನನ್ನ ಮಗ ಹೊಡ್ಕೊಂಡು ಹೋಗೋದಕ್ಕೆ ಬಿಟ್ಬಿಡ್ತೀನ? ಕಾಲೇಜ್ಗೊಬ್ಬ ಲೀಡರ್, ಲೀಡರ್ಗೊಂದಷ್ಟು ಜನ ಹುಡುಗರು, ಅವ್ರನ್ನ ಇಟ್ಕೊಂಡು ಕಂಡು ಕಂಡು ಮನೆ ಹೆಣ್ಣು ಮಕ್ಕಳನ್ನ ಪರ್ಕಿ ನನ್ನ ಮಕ್ಕಳಿಗೆ ಫಿಟ್ ಮಾಡಿಕೊಡೋ ಫಿಟ್ಟಿಂಗ್ ಮಾಸ್ಟರ್ ನೀನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಊರು ಬಿಟ್ಟು ಊರಿಗೆ ಓದಕ್ಕೆ ಬಂದಿದೀಯಾ ಅನ್ಸುತ್ತೆ. ಓದು ಮುಗಿಸ್ಕೊಂಡು ತಲೆ ಮೇಲೆ ಟ್ರಂಕ್ ಹೊತ್ಕೊಂಡು ನೆಮ್ಮದಿಯಾಗಿ ಊರು ಸೇರ್ಕೋ, ಇಲ್ಲ ಅಂದರೆ ತಲೆ ತೆಗೆದು ಬಿಡ್ತೇನೆ. ಇಲ್ಲಿ ನಾವು ಯಾರು, ಈ ಊರು ಎಂಥದ್ದು, ನಮ್ಮಗಳ ಬ್ಯಾಕ್ಗ್ರೌಂಡ್ ಏನು ಅಂತ ನಿನಗೊಂದು ಗೊತ್ತಿಲ್ಲ. ಇನ್ನು 10 ಸೆಕೆಂಡ್ ಬ್ಯಾಲೆನ್ಸ್ ಇದೆ, ನಾನು ಫಿಲಪ್ ಮಾಡ್ಬಿಡ್ತೇನೆ. ನೀವು ಹೇಳಿದಾಗೆ ತಲೆ ಮೇಲೆ ತಲೆ ಬಿದ್ದರೂ ಸರಿ, ನನ್ನ ಪ್ರಾಣ ಹೋದರೂ ಸರಿ, ಅವರಿಬ್ಬರನ್ನ ಒಂದು ಮಾಡ್ತೇನೆ. 2 ನಿಮಿಷ ಮುಗೀತು.
ಸರಿ, ಅವರಷ್ಟು ಹೇಳಾದ್ಮೇಲೆ ಅವ್ರ ಮನ್ಸಲ್ಲಿ ಬೇರೆ ಏನಿದೆ ಅಂತ ಕಂಡುಹಿಡಿಯಕಾಯ್ತಾ? ಏನ ಇಲ್ಲ, ಇಷ್ಟೆಲ್ಲ ಆದ್ಮೇಲೆ ಅವ್ರ ಮನ್ಸಲ್ಲಿ ಬೇರೆ ಏನ್ ಅನ್ಕೊಂಡಿದ್ದಾರೆ ಅಂತ ನಿಮ್ಮಿಂದ ಕಂಡುಹಿಡಿಯಕಾಯ್ತಾ ಅಂತ ಕೇಳಿದೆ. ಯಾರ್ಯಾರ ಮನ್ಸಲ್ಲಿ ಏನೇನ್ ಅನ್ಕೋತಾರೆ ಅಂತ ಗೊತ್ತಾದ್ರೆ ಯಾವ ಪ್ರಾಬ್ಲಮ್ ಇರಲ್ಲ. ಅದು ಗೊತ್ತಿಲ್ಲ ತಾನೆ, ಎಲ್ಲಾನು ಪ್ರಾಬ್ಲಮ್. ಎಲ್ಲಾನು ಅಂದ್ರೆ? ಎಲ್ಲಾನು ಅಂದ್ರೆ ಎಲ್ಲಾನು. ಸರಿ, ನಾನು ಹೊರಡ್ತೀನಿ. ಮಧು ಕೂಗುದ್ರ? ಯಾಕೆ? ಅದು ಸ್ವಲ್ಪ ಮಾತಾಡ್ಬೇಕಿತ್ತು. ಇಷ್ಟೊತ್ತು ಅದನ್ನೇ ಮಾಡಿದ್ದು ಅನ್ಸತ್ತೆ. ಇಲ್ಲ, ಇನ್ನೊಂದು ಯಾವುದೋ ಒಂದು ವಿಷಯದ ಬಗ್ಗೆ ಮಾತಾಡ್ಬೇಕಿತ್ತು. ಯಾವ್ದ್ರ ಬಗ್ಗೆ? ಆಹಾ, ಯಾವ್ದ್ರ ಬಗ್ಗೆ ಅಂತ ಗೊತ್ತು ತಾನೆ, ಮತ್ತೇನು ಯಾವ್ದ್ರ ಬಗ್ಗೆ ಅಂತ ಪ್ರಶ್ನೆ. ನೀವು ಯಾವ್ದ್ರ ಬಗ್ಗೆ ಅಂತ ಅನ್ಕೋತಿದ್ದೀರೋ ಅದ್ರ ಬಗ್ಗೆನೆ ಮಾತಾಡ್ಬೇಕಿತ್ತು. ನಾನು ಏನು ಅನ್ಕೊಂಡಿಲ್ಲ, ನೀವೇನೋ ಮಾತಾಡ್ಬೇಕು ಅಂತ ಕರೆದ್ರಿ. ಏನ್ ಹೇಳ್ಬೇಕೋ ಹೇಳಿ. ಅದು ಬಾಯ್ ಬಾಯ್. ಇದನ್ ಹೇಳಕ್ ಕರೆದ್ರ? ಓಕೆ ಬಾಯ್. Are you ready? Okay, okay, friends. Leave it. Just practice ako. Naale matte shuru achkona. Okay, see you tomorrow. Bye. Hey, Siri, come here. Simma gona. Surya. Surya, na nin hatra salp maatadbeku. Nan straight age helibirtini. I need you. I love you. Eshto huduguru ನನ್ ಹಿಂದೆ ಸುತ್ತಿ ಸುತ್ತಿ ಅಲ್ಲದ್ರು, ಆದ್ರೆ ನನ್ನ ಸುತ್ತೋ ಹಾಗೆ ಮಾಡಿದ್ದು ನೀನು. ನಿನ್ನ ಓಸೆ, ನಿನ್ನ ಲಿಪ್ ಹೀಗೆ. ಓಕೆ 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 ಓಕೆ. ನೀವು ನನ್ನ ಲವ್ ಮಾಡ್ಬೋದು, ಆಸೆನೂ ಪಡ್ಬೋದು, ಬಟ್ ನಾನು ನಿಮ್ಮನ್ನ ಲವ್ ಮಾಡೋ ಪಾಸಿಬಿಲಿಟೀಸ್ ಅನ್ನೋದು ಅನ್ನೋದು ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಬಟ್ ನಾನು ನಿಮ್ಮ ಜೊತೆ ಸ್ವಲ್ಪ ದಿನ ಇದ್ದು ನೋಡಿದ್ಮೇಲೇ ನಾನು ನನ್ನ ಒಪಿನಿಯನ್ನ ಹೇಳಕ್ಕಾಗೋದು. ಸ್ವಲ್ಪ ಟೈಮ್ ಆಗುತ್ತೆ, ಪರವಾಗಿಲ್ವಾ? ನೋ ಪ್ರಾಬ್ಲಮ್, ನೀವು ಎಷ್ಟು ಬೇಕೋ ಟೈಮ್ ತಗೊಳ್ಳಿ. ನಾನು ನಿಮ್ಮ ಮೇಲೆ ಕೈ ಇಟ್ಕೋಬೋದಾ? ಓ, ವಿತ್ ಪ್ಲೇಶರ್. ನನಗೂ ಕೂಡ ನೀವು ಇಷ್ಟ ಆಗಿದ್ದೀರಾ ಅಂತ ಅನ್ಸುತ್ತೆ. ನೋಡಿ, ಯಾರು ಯಾರಿಗೆ ಯಾವಾಗ ಹೇಗೆ ಯಾಕೆ ಇಷ್ಟ ಆಗ್ತಾರೆ ಅಂತ ಹೇಗೆ ಹೇಳಕ್ಕಾಗುತ್ತೆ? ನಿಮ್ಮ ಹಣೆ, ನಿಮ್ಮ ಕಣ್ಣು ಸೂರ್ಯ, ನಿಮ್ಮ ಮೂಗು, ನಿಮ್ಮ ತುಟಿ. ಓಕೆ ಓಕೆ ಓಕೆ, ಇದೇನಪ್ಪ ನಿಮ್ಮ ಕತ್ತು. ಆಮೇಲೆ ಸೂರ್ಯ, ಓ ಮಧು, ನೀನ್ ಒಂದ್ ಹುಡುಗಿನ ತಬ್ಕೊಂಡಿದ್ಯಾ ಅಂತ ಟೆನ್ಷನ್ ಮಾಡ್ಕೊಂಡಾಗ್ಲಿ, ನಿನ್ ಬೆರಳಿಂದ ಅವಳ ಮೈ ಮೇಲೆ ರಂಗೋಲಿ ಹಾಕ್ತಿದ್ಯಾ ಅಂತ ಟೆನ್ಷನ್ ಮಾಡ್ಕೊಂಡಾಗ್ಲಿ, ಅದನ್ನ ಡಿಸ್ಟರ್ಬ್ ಮಾಡ್ಬೇಕು ಅಂತಾಗ್ಲಿ, ನಾನು ನಿನ್ನ ಕರೀಲಿಲ್ಲ. ನಾವು 7:30 ಶಾಂತಿ ಮನೇಲಿ ಇರ್ಬೇಕು. ಈಗ ಟೈಮ್ 7:00. ಅದನ್ನ ನೀನು ಮರ್ತಿಲ್ಲ ತಾನೆ? ಸೂರ್ಯ, ಅದ್ಯಾರು ಫ್ರೆಂಡಾ? ನಾನು ಚಾನ್ಸೇ ಇಲ್ಲ. ಮತ್ತೆ ಲವ್ವರಾ? ಚಿಚಿ, ನನಗೆ ಲವರ್ ಆಗ್ಬೇಕು ಅನ್ನೋರಿಗೆ ಕೆಲವು ಕ್ವಾಲಿಟೀಸ್ ಇರ್ಬೇಕು. ಮತ್ತೆ ಯಾರು? ಅವ್ರ ಹೆಸರು ಮಧುಮತಿ ಅಂತ, ನನಗಷ್ಟೇ ಗೊತ್ತಿರೋದು. ಸೂರ್ಯ, 7:10, ಇನ್ 20 ಮಿನಿಟ್ಸ್ ಮಾತ್ರ ಇರೋದು. ಓಕೆ ಓಕೆ.
ವಿಲ್ ಮೀಟ್ ಓಕೆ ಬೈ ಸೂರ್ಯ ಮತ್ತೆ ಯಾವಾಗ ಮೀಟ್ ಮಾಡೋಣ ವಿಲ್ ಮೀಟ್ ಸಂಡೇ ಸಂಡೇ ವಿಲ್ ಮೀಟ್ ಸಂಡೇ ಲಂಚಿಂಗ್ ಮೀಟ್ ಮಾಡೋಣವಾ ಲಂಚ ವಿಲ್ ಮೀಟ್ ಫಾರ್ ಡಿನ್ನರ್ ಸಂಡೇ ನೈಟ್ 10 ಓಕ್ಲಾಕ್ ನವಿಬ್ರೆ ಡಿನ್ನರ್ ಓಕೆ ಬೈ 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 ಸೂರ್ಯ ಇವತ್ತು ಸಂಡೇ ಇರ್ಲಿ ನನಗೇನು ಟೈಮು ಟೈಮ್ ಹತ್ತ ಆಗ್ತಾ ಇದೆ ಆಗ್ಲಿ ನನಗೆ ಯಾಕೆ ಚಿಂತೆ ನನಗೆ ಯಾವುದ್ರ ಬಗ್ಗೆನೂ ಚಿಂತೆ ಇಲ್ಲ अंजलि सुम्नि रो सुम्नि अंजलि बेटा अंजलि सुम्नि रो नहीं यार को सेर बेकादो नल्ला सूर्य सूर्य ಪ್ರಯಾಣ ಎಲ್ಲೆಂದು ನಾ ಹೇಳಲ
ಸುದೂರ ನಸು ನಕ್ಕು ಸಾಗೋಣ ಪ್ರೀತಿನ ಪತ್ತೆ ಮಾಡೋ ಹಂಬಲ ಸುಳ್ಳುಗಳು ಇದೇ ನಿಜ ಅನ್ನೋ ಪ್ರೇಮಿಗಳು ತುಂಬಾ ತುಂಬಾ ಆತ್ಮೀಯ ನಂಗೆ ತುಂಬಾ ಆತ್ಮೀಯ ನಗುತ್ತಾ ಸನ್ನೇ ಕರೀತಾನೆ ಮಾರಾಯ ಸ್ವಲ್ಪ ಲೇಟ್ ಆಯ್ತು. ಇಟ್ಸ್ ಓಕೆ. ಶಾಂತಿ ಏನಂದ್ಲು? ಮರ್ತು ಬಿಡಕ್ ಹೇಳಿದ್ಲು. ಯಾವ್ದನ್ನ? ಲವ್ನ. ಯಾರು ಯಾರ ಮೇಲೆ ಇಟ್ಟಿರೋ ಲವ್ನ? ಪ್ರಸಾದ್ ಶಾಂತಿ ಮೇಲೆ ಇಟ್ಟಿರೋ ಲವ್ನ. ಶಾಂತಿ ಬೇಡ ಅಂತ ಹೇಳಕ್ ಹೇಳ್ಬಿಟ್ಲು. ಓಹೋ, ಅದಕ್ಕೆ ತಾವೇನ್ ಹೇಳಿದ್ರಿ? ಅವಳೇ ಬೇಡ ಅಂದ್ಮೇಲೆ ನಾನೇನ್ ಹೇಳಕ್ಕಾಗತ್ತೆ? ತಮ್ಗೇನು, ಬೇಕಾದಾಗ ಲವ್ ಮಾಡ್ತೀರಾ, ಬೇಡ ಅಂದಾಗ ಎತ್ತೆಸಿತೀರಾ. ಅದರಿಂದ ಬೇರೆಯವ್ರ ಮನ್ಸಿಗೆ ಎಷ್ಟು ಕಷ್ಟ ಆಗುತ್ತೆ, ಆ ಮನ್ಸು ಎಷ್ಟು ನೋವು ಅನುಭವಿಸುತ್ತೆ ಅಂತ ನಿಮ್ಗೇನು ಗೊತ್ತು? ಅದ್ರ ಬಗ್ಗೆ ಯಾವತ್ತಾರು ಚಿಂತೆ ಮಾಡಿದೀರಾ? ನೀವೇನ್ ದೊಡ್ಡ ಸಾಚನ, ಮಹಾಸಭ್ಯಸ್ಥನ ತರ ಮಾತಾಡ್ತಿದ್ದೀರಾ. ನಿಮ್ ಬಗ್ಗೆ ನಂಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀರಾ? ನಿನ್ನೆ ನೀವು ಉಸಿರು ಬಿಡ್ತಾ ಇರ್ಲಿಲ್ಲ? ನಿನ್ನೆ ನೀವು ಉಸಿರು ಬಿಡ್ತಾ ಇದ್ರಾ ಇಲ್ವಾ? ಅದೇ ನಿನ್ನೆ, ಮೊನ್ನೆನೂ ಬಿಟ್ಟೆ, ಇವತ್ತೂ ಬಿಡ್ತೀನಿ, ನಾಳೆನೂ ಬಿಡ್ತೀನಿ, ದಿನಾ ಬಿಡ್ತೀನಿ, ಎಳ್ದು ಎಳ್ದು ಬಿಡ್ತೀನಿ, ಚೆನ್ನಾಗಿ ಬಿಡ್ತೀನಿ. ಉಸಿರಾಡೋದ್ರಲ್ಲಿ ತಪ್ಪೇನಿದೆ ಅಂತ? ಇದು ಒಳ್ಳೆ ಕತೆ ಆಯ್ತಲ್ಲ ಅಪ್ಪ. ನೋಡಿದ್ರೆ ತಪ್ಪು ಅಂದ್ರಿ, ಓಕೆ, ಬಿಟ್ರು ತಪ್ಪು ಅಂದ್ರೆ ಏನ್ರಿ ಅರ್ಥ? ಬಿಡ್ದೆ ಹೇಗಿರಕ್ಕಾಗುತ್ತೆ? ಏನ್ ನಾನು ಒಬ್ನೇ ಬಿಡ್ತೀನಾ? ಎಲ್ರು ಬಿಡ್ತಾರೆ. ನಿಮ್ಮ ಅಪ್ಪ ಅಮ್ಮ ಉಸಿರು ಬಿಡ್ತಾರೆ, ನಮ್ಮ ಅಪ್ಪ ಅಮ್ಮ ಉಸಿರು ಬಿಡ್ತಾರೆ. ಅವ್ರು ಉಸಿರು ಬಿಡ್ಲಿಲ್ಲ ಅಂದ್ರೆ ನೀವೆಲ್ಲಿ, ನಾನೆಲ್ಲಿ, ಈ ನಾಯಿ ತಾನೇ ಎಲ್ಲಿ? ಅದು ಕೂಡ ಡೈಲಿ ಎಳ್ದು ಎಳ್ದು ಉಸಿರು ಬಿಡುತ್ತೆ, ಅಲ್ವೇನೋ ಪಿಂಕಿ ಪಪ್ಪಿ? ಎಳ್ದು ಎಳ್ದು ದಿನ ಉಸಿರು ಬಿಟ್ರೆ ಆರೋಗ್ಯಕ್ಕೂ ದೇಹಕ್ಕೂ ಅದನ್ನೇ ತಪ್ಪು ಅಂದ್ರೆ. ನಾನ್ ಹೇಳ್ತಾರೋ ಉಸಿರು ಬೇರೆ, ನೀವ್ ಹೇಳ್ತಾರೋ ಉಸಿರು ಬೇರೆ, ನನ್ ಗೊತ್ತಿರೋ ಉಸಿರು ಒಂದೇ. ಉಸಿರಾಡೋದ್ರಲ್ಲೂ ಎರಡೆರಡ್ ತರ ಇದೆ ಅಂತ ಇವತ್ತೇ ನನ್ ಗೊತ್ತಾಗಿದ್ದು. ಉಸಿರಾಡೋದು ತಪ್ಪು ಅಂದ್ರೆ ಈ ಪ್ರಪಂಚದಲ್ಲಿ ಎಲ್ಲಾನು ತಪ್ಪೆ. ಹೀಗೆಲ್ಲ ನೀವು ಮಾತಾಡಿದ್ರೆ ನಾನು ಹೋಗ್ತೀನಿ. ಐ ಡೋಂಟ್ ವಾಂಟ್ ಟು ಟಾಕ್ ಟು ಯು, ಐ ಆಮ್ ಗೋಯಿಂಗ್. ನೋ, ಜಸ್ಟ್ ಎ ಮಿನಿಟ್, ವಿ ಹ್ಯಾವ್ ಟು ಟಾಕ್ ಅಬೌಟ್ ವಾಟ್? ಅಬೌಟ್ ಲವ್, ಪೇನ್, ಪೇನ್. ಎಷ್ಟ್ ಸಲ ಲವ್ ಮಾಡಿದ್ರೆ ಲವ್ ಲವ್ ಪೇನ್ ಪೇನೆ ಅಂತ ಲೆಟರ್ ಬರೆದು ಕೊಟ್ಬಿಟ್ಟು ಶಾಂತಿಗೆ ಬೇಡ ಅಂತ ಹೋಗ್ಬಿಟ್ರೆ ಏನ್ ಅರ್ಥ? ವಿ ಹ್ಯಾವ್ ಟು ಟಾಕ್, ವಿ ಹ್ಯಾವ್ ಟು ಡಿಸ್ಕಸ್. ಡಿಯರ್ ಸ್ಟೂಡೆಂಟ್ಸ್, ಕೊನೆಗೂ ನಾವೆಲ್ಲರೂ ಬೇರೆ ಬೇರೆ ಆಗೋ ಸಮಯ ಬಂದೇ ಬಿಡ್ತು. ಎಲ್ಲರೂ ಈ ಗ್ರೇಟ್ ಮಾಸ್ಟರ್ಗೆ ಒಂದ್ಸಲ ಸೆಂಡ್ ಆಫ್ ಕೊಟ್ಟೋಗ್ರಮ್ಮ. ಏ ಶ್ರೀತಿ, ಚಾಲಾ ಗುರ್ತಿಸ್ತಾ ಸರ್. ಸೆಂಡ್ ಆಫ್ ಅಂದ್ರೆ ಹಿಂಗ್ ಮಾಡ್ಬೇಕು.
ಅಂಜಲಿ, ನೀನು ಈ ಕಾಲೇಜ್ ಬಿಟ್ಟು ಹೋಗ್ತಾ ಇದೀಯಾ? ಹೌದು. ಪಾಪ, ಇನ್ನ ಅದೆಷ್ಟು ಜನ ಹುಡುಗರು ಹುಚ್ಚರಾಗಲಿತಾರೋ ಏನು. ಅಂಜಲಿ, ನೀನ್ ಅವಾಗ ಅವಾಗ ಐ ಲವ್ ಕಿಡ್ಸ್ ಅಂತ ಹೇಳ್ತಾ ಇದೆಯಲ್ಲ. ಹೌದು, ನಾನು ಈಗಲೂ ಹೇಳ್ತಾ ಇದ್ದೀನಿ, ನಂಗ್ ಮಕ್ಕಳಂದ್ರೆ ತುಂಬಾ ಇಷ್ಟ. ಬೇಕಾದ್ರೆ ನಾನು ಅದಕ್ಕೆ ಹೆಲ್ಪ್ ಮಾಡ್ಲಾ? ಸೂರ್ಯ, ಶುಕ್ರವಾರ ಶಾಂತಿಗೆ ಮದ್ವೆ ಫಿಕ್ಸ್ ಆಗಿದೆ. ಇನ್ವಿಟೇಷನ್. ಈಗೇನ್ ಮಾಡೋದು? ತಲೆ ಮೇಲೆ ತಲೆ ಬಿದ್ರು ಸರಿ, ನನ್ನ ಪ್ರಾಣ ಹೋದ್ರು ಸರಿ, ಅವರಿಬ್ಬರನ್ನ ಒಂದು ಮಾಡ್ತೇನೆ. ಮೊದಲನೇದಾಗಿ ನಾನು ಎಲ್ಲರ ಹತ್ರ ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ನನ್ನನ್ನು ಯಾರು ತಪ್ಪಾಗಿ ತಿಳ್ಕೊಬೇಡಿ. ಮುಖ್ಯವಾಗಿ ಮಿಸ್ಟರ್ ನಿಜ್ಗುಣ ಅವರು, ನನಗೆ ಗೊತ್ತು ತಂದೆ ಮಗಳನ್ನ ದೂರ ಮಾಡೋದು ತಪ್ಪು ಅಂತ, ಅದರಲ್ಲೂ ಮದುವೆ ಆಗ್ತಿರೋ ಹುಡುಗಿನ ಕಿಡ್ನ್ಯಾಪ್ ಮಾಡೋದು ದೊಡ್ಡ ತಪ್ಪು ಅಂತ. ಆದರೆ ಪ್ರೀತಿಸು ಎರಡು ಹೃದಯಗಳನ್ನ ಒಂದು ಮಾಡೋದು ನನಗೆ ಯಾವತ್ತೂ ತಪ್ಪನ್ಸಿಲ್ಲ. ಇವರಿಬ್ಬರು ಮನ್ಸಾರೇ ಇಷ್ಟಪಟ್ಟಿದ್ದಾರೆ, ಇಷ್ಟಪಟ್ಟವರು ಕಷ್ಟಪಡೋದು ಯಾವ, ಅದಕ್ಕೆ ಇವರಿಬ್ಬರೂ ಒಂದು ಮಾಡಿದ್ದೀವಿ. 20 ವರ್ಷ ನೀವು ತೋರಿಸಿದ ಪ್ರೀತಿ ಎಷ್ಟು ಮುಖ್ಯನೋ, ಈಗ ಮದುವೆ ಆಗಿರೋನು ಇನ್ನು ಮುಂದೆ ನಿಮ್ಮ ಮಗಳಿಗೆ ತೋರಿಸ್ತಾನಲ್ಲ ಪ್ರೀತಿ, ಅದು ಅಷ್ಟೇ ಮುಖ್ಯ. ಆ ಪ್ರೀತಿ ಏನೋ ಒಂಥರ, ಇವತ್ತು ನಿಮ್ಮ ಮಗಳು ಆ ಪ್ರೀತಿಗೋಸ್ಕರ ಬಂದಿದ್ದಾಳೆ. ದಯವಿಟ್ಟು ಮದುವೆಗೆ ಬಂದಿರೋರು ಯಾರೂ ಡಿಸಪಾಯಿಂಟ್ ಆಗಬೇಡಿ, ಅಲ್ಲಿಂದನೇ ಈ ಹೊಸ ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡಿ. ಈ ಮದುವೆಗೆ ಇಡೀ ಕರ್ನಾಟಕದ ಜನತೆನೇ ಸಾಕ್ಷಿ. ಈ ಮದುವೆಗೆ ಸೂತ್ರಧಾರ ಆಗಿರೋ ನನಗೆ ಮತ್ತೆ ನನ್ನ ಸ್ನೇಹಿತರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ಕಾರಣ ಯಾರು ಅಂತ ಗೊತ್ತಲ್ಲ, ಅದಕ್ಕೂ ನೀವೇ ಸಾಕ್ಷಿ. ಕಾರ್ ತಗೋ, ಹನಿಮೂನ್ ಊಟಿಗೆ ಹೋಗು, ಒಂದು ತಿಂಗಳು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡು, ಆಮೇಲೆ ಡೆಲ್ಲಿಗೆ ಹೋಗು. ನಮ್ಮಪ್ಪ ಕೆಲಸ ಅರೇಂಜ್ ಮಾಡಿರ್ತಾರೆ, ಕೆಲಸಕ್ಕೆ ಸೇರ್ಕೋ, ಲೈಫ್ನ ಚೆನ್ನಾಗಿ ಲೀಡ್ ಮಾಡು. ಹ್ಞೂ, ಇದನ್ನು ತಗೋ, ಏನಾದರೂ ವಿಷಯ ಇದ್ದರೆ ಅಪ್ಪನಿಗೆ ಫೋನ್ ಮಾಡು. ಎಷ್ಟು ದಿನ ಇದರ ಅವಶ್ಯಕತೆ ನನಗಿತ್ತು ಈಗ. ಹ್ಞೂ, ಸರಿ, ನೀನೇನು ಹೊರಡು, ತಗೋ. ಥ್ಯಾಂಕ್ ಯು ಸೂರ್ಯ. ಹ್ಞೂ, ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಓಕೆ ಮ್ಯಾಮ್. ಆಲ್ ದಿ ಬೆಸ್ಟ್ ಶಾಂತಿ. ಥ್ಯಾಂಕ್ಸ್. ಟೇಕ್ ಕೇರ್ ಕಣೋ. ಬೈ ಮಧು. ಬೈ. ಟೇಕ್ ಕೇರ್. ಓಕೆ, ಬೈ. ಬೈ. ಬೈ ಸೂರ್ಯ. ಬೈ. ಬೈ ಪ್ರಸಾದ್. ಬೈ ಮಧು. ಬೈ ಸೂರ್ಯ. ಬೈ ಕಣೋ. ಆಲ್ ದಿ ಬೆಸ್ಟ್. ಸೂರ್ಯ, ಒಬ್ಬ ಫ್ರೆಂಡಾಗಿ ನೀನು ನನಗೆ ಇಷ್ಟೆಲ್ಲ ಹೆಲ್ಪ್ ಮಾಡಿದ್ಯಾ, ಇಷ್ಟೆಲ್ಲ ಹೆಲ್ಪ್ ತಗೊಂಡು ನಾನು ಹಾಗೆ ಹೊರಟಿದ್ರೆ ನಮ್ಮ ಫ್ರೆಂಡ್ಶಿಪ್ಗೆ ಯಾವ ಅರ್ಥನೂ ಇರೋದಿಲ್ಲ. ಹಾಗಂತ ನಿನಗೆ ಬುದ್ಧಿವಾದ ಹೇಳೋಷ್ಟು ಬುದ್ಧಿವಂತನಲ್ಲ ನಾನು, ಆದರೂ ಹೇಳ್ತೀನಿ. ನಿನಗೂ ಮಧುಗೂ ಪ್ರಾಬ್ಲಮ್ ಅಲ್ಲ, ಈ ಪ್ರಪಂಚದಲ್ಲಿ ಮನುಷ್ಯನಿಗೆ ಪ್ರಾಬ್ಲಮ್ ಯಾವುದರಿಂದ ಬರುತ್ತೆ ಗೊತ್ತಾ? ಮನಸ್ಸಿನಲ್ಲಿ ಯಾವುದಾದ್ರೂ ವಿಷಯನ ಮುಚ್ಚಿಟ್ಕೊಳ್ಳೋದ್ರಿಂದ. ಮನಸ್ಸಿನಲ್ಲಿ ಯಾವ ವಿಷಯನೂ ಮುಚ್ಚಿಟ್ಕೊಳ್ಳದೆ ಓಪನ್ ಆಗಿದ್ರೆ ಯಾರಿಗೂ ಯಾವ ಪ್ರಾಬ್ಲಮ್ ಬರೋದಿಲ್ಲ, ಆದರೆ ಅದನ್ನಾರು ಮಾಡೋದು ಇಲ್ಲ. ಯಾಕೆ ಅಂತಲೂ ಗೊತ್ತಿಲ್ಲ. ಒಳಗಡೆ ಇಷ್ಟ ಇದ್ರೂ ಹೊರಗಡೆ ಇಷ್ಟ ಇಲ್ಲ ಅನ್ನೋ ಥರ ನಡೆಸೋದು, ಒಳಗಡೆ ಇಷ್ಟ ಇಲ್ಲ ಅಂದ್ರೂ ಹೊರಗಡೆ ಇಷ್ಟ ಅನ್ನೋ ಹಾಗೆ ನಡೆಸೋದು, ಇದೆಲ್ಲ ಏನಕ್ಕೋ? ಇಷ್ಟನಾ? ಇಷ್ಟ ಇಷ್ಟ ಇಲ್ವಾ? ಇಷ್ಟ ಇಲ್ಲ ಅಂತ ಓಪನ್ ಆಗಿದ್ದು ಬಿಡೋದೊಳ್ಳೆ ತಾನೆ? ಕೇಳೋದನ್ನೆಲ್ಲ ಹೇಳಿದ್ದೀನಿ, ನಿಮ್ಮೇಲೆ ನಿಮ್ಮ ಇಷ್ಟ. ಬಾಯ್ ಸೂರ್ಯ. ಬಾಯ್ ಮಧು. ಆಲ್ ದಿ ಬೆಸ್ಟ್. ನಾನು ಇಂಬರ್ತೀನಿ.
ನನ್ನ ಫ್ರೆಂಡ್ನ ಅವನ ಲವರ್ ಜೊತೆ ಒಂದು ಮಾಡೋದಕ್ಕೆ ನೀವು ತುಂಬ ಹೆಲ್ಪ್ ಮಾಡಿದ್ದೀರ. ಸೊ ಥ್ಯಾಂಕ್ಸ್. ನಿಮಗೂ ಥ್ಯಾಂಕ್ಸ್. ನನ್ನ ಫ್ರೆಂಡ್ನ ಅವ್ಳ ಲವರ್ ಜೊತೆ ಒಂದು ಮಾಡೋಕ್ಕೆ ನೀವು ತುಂಬ ಹೆಲ್ಪ್ ಮಾಡಿದ್ದೀರ. ಅದಕ್ಕೆ ನಾನು ಥ್ಯಾಂಕ್ಸ್ 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 ಥ್ಯಾಂಕ್ಸ್. ಸರ್ ಟ್ಯಾಕ್ಸಿ ರೆಡಿ ಸರ್. ಟ್ರೈನ್ ಎಷ್ಟು ಗಂಟೆಗೆ ಅಂತ ಏನಾದರೂ ಟ್ಯಾಕ್ಸಿ ಡ್ರೈವರ್ ಹೇಳ್ತಾ ಇದ್ದ 7 ಗಂಟೆಗೆ ಅಂತ. ಮಾಲಾ. ಹಾಯ್ ಸೂರ್ಯ. ಮಧು. ಮಧು ಆಗ್ಲೇ ಹೋದ್ಲು. ಎಲ್ಲಿಗೆ ಅಂತ ಏನಾದರೂ ಹೇಳ್ತಲ್ಲ. 7 ಗಂಟೆ ಟ್ರೈನ್ ಅಂತ ಹೇಳ್ತಾ ಇದ್ಲು. ಸ್ವಾಮಿ ಅಯ್ಯಪ್ಪ 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 ಅಯ್ಯಪ್ಪ
ಟ್ರೈನ್ ಹತ್ರ ಹೋದ್ರೆ ಸಿಗ್ಬಹುದಾ? ಎಸ್, ಸಿಕ್ಕೇ ಸಿಗ್ತಾನೆ. ಪ್ಲಾಟ್ಫಾರ್ಮ್ ನಂಬರ್. ಒಂದ್ ವೇಳೆ ಅವಳು ಟ್ರೈನ್ ಹತ್ರ ಹೋದ್ರೆ ಸಿಗ್ಬಹುದಾ? ಯಾರು ಬಂದಿಲ್ಲ. ಫೋನ್ ಮಾಡಿದ್ದಾ? ಹಲೋ, ಎಕ್ಸ್ಕ್ಯೂಸ್ ಮೀ, ಮಧುಮತಿ ಅನ್ನೋರು ಇನ್ನೂ ಯಾರು ಬಂದಿಲ್ಲ. ಅವನು ನನ್ನನ್ನು ಹುಡ್ಕೊಂಡು ಅಲ್ಲಿ ಹೋಗಿರ್ತಾನ? ಅವಳೇನಾದ್ರೂ ನನ್ನ ಹುಡ್ಕೊಂಡು ಅಲ್ಲಿ ಹೋಗಿರ್ತಾಳ? ಹೋಗಿರ್ಲಿಲ್ಲ ಅಂದ್ರೆ? ಹೋಗಿದ್ರೆ? ಹೋಗಿರ್ಲಿಲ್ಲ ಅಂದ್ರೆ ಒಂದು ಕೆಲಸ ಮಾಡೋಣ. ಮನಸ್ಸಲ್ಲಿರೋದನ್ನ ಎಲ್ಲ ಅವಳಿಗೆ ಹೇಳ್ಬಿಟ್ಟು ಹೊರಟೋಗೋಣ. ಸೂರ್ಯ, ತುಂಬಾ ದಿನದಿಂದ ನಿನ್ನ ಹತ್ರ ಒಂದ್ ವಿಷಯನ ಹೇಳ್ಬೇಕು ಹೇಳ್ಬೇಕು ಅಂತ ಆಸೆ ಪಟ್ಟೆ. ಅದೇನ್ ಗೊತ್ತಾ? ಐ ಲವ್ ಯು ಸೂರ್ಯ, ಐ ಲವ್ ಯು. ಇದನ್ನ ನೀನ್ ನನ್ನ ಪಕ್ಕದಲ್ಲಿ ಇರ್ಬೇಕಾದ್ರೆ ಹೇಳ್ಬೇಕು ಅನ್ಸ್ತು, ಯಾಕೋ ಗೊತ್ತಿಲ್ಲ ಅದನ್ನ ಹೇಳಕ್ ಆಗ್ಲಿಲ್ಲ. ಇವತ್ತು ಹೇಳೋಣ ಅಂತ ಅನ್ನಿಸ್ತಿದೆ. ನನ್ನ ಪಕ್ಕದಲ್ಲಿ ಇಲ್ಲ. ಇವತ್ತು ಇದನ್ನ ಹೇಳದೆ ಹೋಗ್ಬಿಟ್ರೆ ಯಾವತ್ತು ಹೇಳಕ್ಕಾಗಲ್ವೇನೋ ಅಂತ ಭಯ ಆಗ್ತಾ ಇದೆ. ಮತ್ತು ಭಯ ಆಗ್ತಾ ಇದೆ. ನಮ್ ಜೀವ ನಮ್ ಜೊತೆಲೇ ಇದ್ರು, ಅದಮ್ಮಿಂದ ಬೇರೆ ಆಗೋವಾಗ್ಲೆ ಅದರ ಮೇಲೆ
ನಿಮ್ಮ ಪ್ರೀತಿ ಬರುತ್ತೆ. ಅದೇ ತರನೇ ನಿನ್ನಿಂದ ಬೇರೆ ಆಗ್ತಿರುವಾಗ ನನಗೆ ಫೀಲ್ ಆಗ್ತಿದೆ ಮಧು. ಐ ಮಿಸ್ ಯು ಮಧು. ನಿನ್ ಮೇಲಿಟ್ಟಿರೋ ಪ್ರೀತಿನ ನಾನು ಯಾವಾಗ ಫೀಲ್ ಮಾಡಿದೆ ಗೊತ್ತಾ? ಥ್ಯಾಂಕ್ಸ್ ಅಂತ ಹೇಳಿ ನಿನ್ ಕೈಯಿಂದ ನನ್ ಕೈನ ಬೇರೆ ಮಾಡಿದಾಗ ನಿನ್ ರೂಮಲ್ಲಿರೋ ಡಸ್ಟ್ಬಿನ್ ಅಲ್ಲಿ ನಿನ್ ಮುಖ ನೋಡಿದಾಗ ಐ ಲವ್ ಯು ಸೂರ್ಯ. ಜನರಲ್ ಆಗಿ ಯಾರ ಮನಸ್ಸನ್ನು ನಾನು ನೋಯಿಸಲ್ಲ ಮಧು. ಅಂಥದ್ರಲ್ಲಿ ನಾನು ಲವ್ ಮಾಡ್ತಿರೋ ಹುಡುಗಿ ನೀನು. ನಿನ್ನ ಮನಸ್ಸಿಗೆ ನೋವು ಕೊಡಬೇಕು ಅಂತ ನನಗೆ ಯಾಕೆ ಅನಿಸ್ತು ಗೊತ್ತಿಲ್ಲ. ಡೈಲಿ ನನ್ನ ರೂಮ್ ಮಂಚದ ಮೇಲೆ ಮಲ್ಕೊಂಡು ಐ ಆಮ್ ಸಾರಿ ಮಧು, ಐ ಲವ್ ಯು ಮಧು, ಐ ಆಮ್ ಸಾರಿ ಮಧು, ಐ ಲವ್ ಯು ಮಧು ಅಂತ ಸಾವಿರ ಸಲ ಹೇಳಿದ್ಲು. ಒಂದೇ ಒಂದ್ಸರಿ ನಿಂಗೆ ನೇರವಾಗಿ ಹೇಳದೆ ಹೋಗ್ಬಿಟ್ಟೆ. ನಾನೇನಾದರೂ ಹಾಗೆ ಹೇಳಿದ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡ್ತಿತ್ತು. ಒಂದು ವರ್ಷ ಪೂರ್ತಿ ನಿನ್ ಜೊತೆ ಜಗಳ ಆಡ್ಕೊಂಡಿದ್ದೆ, ಆದ್ರೆ ಒಂದ್ ನಿಮಿಷ ಕೂಡ ನಿನ್ನಿಂದ ದೂರ ಇರೋಕಾಗ್ತಿಲ್ಲ ಸೂರ್ಯ. ತುಂಬಾ ದಿನದ ನಂತರ ನನಗಿವತ್ತು ನಿಜ ಗೊತ್ತಾಯ್ತು. ನಾವಿಷ್ಟು ದಿನ ಆಡ್ತಿದ್ದು ಜಗಳ ಅಲ್ಲ, ಅದು ಒಂಥರ ಪ್ರೀತಿನೇ. ನಾವು ಒಬ್ಬರ ಮೇಲೆ ಇಟ್ಟಿರೋ ಪ್ರೀತಿ ನಿಜವಾದೇ ಆದ್ರೆ ಅದೇ ನಮ್ಮನ್ನು ಒಂದ್ ಮಾಡುತ್ತೆ ಅಂತ ನೀನ್ ತಾನೇ ಹೇಳ್ದೆ. ನಾನ್ ನಿನ್ ಮೇಲೆ ಇಟ್ಟಿರೋ ಪ್ರೀತಿ ನಿಜ ಸೂರ್ಯ, ನಿಜ. ಮಧು, ಈ ಸೂರ್ಯನ ಜೊತೆ ನೀನ್ ಸೂರ್ಯನ ತರ ಇರ್ಬೇಡ. ಯಾಕಂದ್ರೆ ಅವ್ನು ರಾತ್ರಿ ಹೊತ್ತಿರಲ್ಲ, ನಕ್ಷತ್ರ ತರನೋ ಚಂದ್ರನ ತರನೋ ಇರ್ಬೇಡ. ಯಾಕೆಂದ್ರೆ ಅವ್ರು ಆಗ್ಲೂ ಹೊತ್ತಿರಲ್ಲ, ಅದಕ್ಕೆ ನೀನು ಯಾವಾಗ್ಲೂ ಆಕಾಶ ಉತ್ತರ ನನ್ ಜೊತೆ ಇರಬೇಕು. ನೀನ್ ನನಗೆ ಬೇಕು, ನೀನ್ ನನಗೆ ಬೇಕು. ನನ್ ಜೊತೆ ಜಗಳ ಆಡಕ್ಕಾದ್ರು ನೀನ್ ನನ್ ಬೇಕು ಮಧು. ಐ ಲವ್ ಯು ಮಧು. ಗೆಳೆಯನೇ ತೆರೆದು ತೋಳು ಕರೆದರೆ ಬರುವೆ ಓಡಿ ಕ್ಷಣದರೆ ದಯವ ತೋರು ನೀ ಬೇಗ ಹೃದಯವೇ ಒಲುಮೆಯಲ್ಲೂ ಹಿರಿಮೆಯೇ ಮಣಿಯಬೇಕು ಒಡನೆಯೇ ಮನಸ್ಸು ಮಾಡು ನೀಗ ಒಂಥರ ಹೀಗೆ ಕೋ ಏನು ಒಂಥರ ಪ್ರಶ್ನೆಗೆ ಇಲ್ಲ ಉತ್ತರ ಹೂವನ್ನು ಕಾಡೋದ ಭ್ರಮರ. ಸಾರ್ವಜನಿಕರಲ್ಲಿ ವಿನಂತಿ, ಮೈಸೂರಿನಿಂದ ಶಿವಮೊಗ್ಗ ಕಡೆ ಹೊರಡುವ ಟ್ರೈನ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಡಲಿದೆ. ಡಿಯರ್ ಪ್ಯಾಸೆಂಜರ್ಸ್, ದಿ ಟ್ರೈನ್ ಫ್ರಮ್ ಮೈಸೂರ್ ಟು ಡೆಲ್ಲಿ ವಿಲ್ ಬಿ ಡಿಪಾರ್ಟಿಂಗ್ ಇನ್ ಫ್ಯೂ ಮಿನಿಟ್ಸ್. ನಿಮ್ಗೊಂದು ಲೆಟ್ರ್ ಇದೆ. ಆರ್ಯ ಸೂರ್ಯ,
ಪ್ರೀತಿ ಸಿಹಿ ಶುಭಾಶಯ ಪ್ರೀತಿ ಪ್ರತಿ ಪದ ಶುಭಾಶಯ ಇಂತಿ ನಿನ್ನ ಪ್ರೀತಿಯ ಇಂತಿ ನಿನ್ನ ಪ್ರೀತಿಯ ಎನ್ನುತ್ತ ಕಣ್ಣಲ್ಲೇ ಬರೀತಾಳೆ ಓಲೆಯ ಶುಭಾಶಯ ಪ್ರೀತಿ ಪ್ರತಿಪದ ಶುಭಾಶಯ ಇಂತಿ ನಿನ್ನ ಪ್ರೀತಿಯ ಇಂತಿ ನಿನ್ನ ಪ್ರೀತಿಯ ಎನ್ನುತ್ತಾ ಕಣ್ಣಲ್ಲೇ ಬರೀತಾಳೆ ಓಲೆಯ